ಜಗದ್ಗುರುವಾದ ಸದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸಂಸಾರದಲ್ಲಿ ಈ ಮಾನವ ಜೀವಿಗೆ ಇರುವ ಮೋಹವನ್ನು ಕಂಡು, ಅದರಲ್ಲಿ ನರಳುತ್ತಿರುವುದನ್ನು ಕಂಡು, ಈ ನರವಿಗೆ ಈ ಮಾನವರಿಗೆ ಒಂದು ಬೆಳಕಾಗಿ ಮಾರ್ಗದರ್ಶನವಾಗಿ ಒಂದು ಪ್ರಕ್ರಿಯೆ ಶ್ಲೋಕಗಳನ್ನು ಕೊಟ್ಟರು. ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಏಕಮುಖವಾಗಿ ದಾರಿದೀಪ ತೋರಿಸತಕ್ಕಂಥದ್ದು ಈ ಶ್ಲೋಕಗಳೆಲ್ಲವೂ ಕೂಡ ಮೋಹಮುದ್ಗರ ಅಂತಲೇ ಪ್ರಸಿದ್ಧವಾದವು. ಇದು ನಮ್ಮ ಬಾಳಿನಲ್ಲಿ ನಮ್ಮ ಒಳಗಡೆಯೇ ಇರಬೇಕಾದ ಬೆಳಕನ್ನು ನಮಗೆ ಪ್ರಕಟ ಮಾಡುತ್ತದೆ. ಹಾಗೆ ಮಾಡುವ ಸ್ಥಿತಿಯಲ್ಲಿ ನಾವೀಗ ಅರ್ಧ ದಾರಿಯಲ್ಲಿದ್ದೇವೆ. ಜೀವನ ಅಂದರೆ ಜೀವಾತ್ಮನ ಪ್ರಯಾಣ ಈಗ ಮಾನವ ಶರೀರದಲ್ಲಿ ನಿಂತಿದೆ. ಆ ಶರೀರದಲ್ಲಿ ನಾನು ನಾನು ಅಂತ ಆ ಜೀವ ಏನಂತ ಇದೆ, ಅದರ ಮುಂದಿನ ಪ್ರಯಾಣ ಮಾರ್ಗದರ್ಶನ ಇಲ್ಲದೆ ಆಗೋದಿಲ್ಲ. ಅದರ ಮುಂದೆ ಏನು ಅಂತ ಗತಿ ಗೊತ್ತಿಲ್ಲ, ಮುಂದೆ ಅದರ ಸ್ಥಿತಿ ಏನು ಗೊತ್ತಿಲ್ಲ. ಆದರೆ ಆ ಮಾನವ ಜೀವಿತ ಕಾಲದಲ್ಲಿ, ಮಾನವ ಶರೀರದ ಬದುಕಿನ ಕಾಲದಲ್ಲಿ ಆ ಜೀವವು ಒಳಗಡೆಯೇ ಹಪಹಪಿಸುತ್ತದೆ, ನರಳುತ್ತದೆ. ಆ ನರಳಾಡುಕೆಯಲ್ಲಿ ಬೇಕಾದಷ್ಟು ರೀತಿಗಳಿದೆ. ಅದರೊಳಗಡೆ ಮೇಲು ಕೀಳೆಂಬ ಭಾವವೂ ಇದೆ. ಅದರ ಉತ್ತುಂಗ ಸ್ಥಿತಿಯಲ್ಲಿರುವ ಸುಖದ ಸ್ಥಾಯಿಯಲ್ಲೂ ತಾನು ಸ್ಥಿರ ಅಂತ ಅಂದುಕೊಳ್ಳತಕ್ಕಂಥ ಅಪಾಯದ ಅಂಚಿನ ಭಾವವೂ ಇದೆ. ಆದ ಕಾರಣದಿಂದ ಈ ಜೀವಕ್ಕೆ ಒಂದು ಸರಿಯಾಗಿ ಗತಿ ಕಾಣಿಸ್ಬೇಕು. ಏನೇಳೆ ಜೀವಕ್ಕೆ ಒಂದು ಗತಿ ಕಾಣಿಸಬೇಕು ಅಂದರೆ ಅದಕ್ಕೆ ಆವರಿಸಿರುವ ಆವರಣವನ್ನು ತೆಗೆಯಬೇಕು. ಆದ ಕಾರಣದಿಂದ ಈ ಶ್ಲೋಕಗಳೆಲ್ಲವೂ ಹೊರಟಿದೆ. ಆದ್ದರಿಂದ ಒಂದೇ ಒಂದು ತತ್ವವನ್ನು ತಿಳಿದರೆ, ಅಂದರೆ ಯಾವೊಂದು ತತ್ವವನ್ನು ತಿಳಿದರೆ ನಮಗೆ ಇಲ್ಲಿ ಅಂಟಿರತಕ್ಕಂಥ ಎಲ್ಲ ಜಾಡ್ಯಗಳು, ಎಲ್ಲ ಪ್ರಮಾದಗಳು, ಎಲ್ಲ ನಿದ್ರಾವಸ್ಥೆಯು ನೀಗಿಬಿಡುತ್ತದೆ. ಬೆಳಕಿನ ಪುಂಜವಾಗಬೇಕಾದ ಜೀವವು ಯಾವುದರಲ್ಲೋ ನರಳಾತ್ವದಿಂದ ಮೇಲೆ ಎದ್ದು ಬರತಕ್ಕಂಥ ಸಾರ್ಥಕ ಭಾವವನ್ನ, ಸಾಮರ್ಥ್ಯವನ್ನ ಪಡೆಯುತ್ತದೆ ಅನ್ನುವ ಕಾರಣದಿಂದ ಈ ಮೋಹಮುದ್ಗರು ಹೊರಟಿದೆ. ಆದ್ದರಿಂದ ಕಳೆದ ವಾರ ನಾವು ಶ್ಲೋಕವನ್ನು ನೋಡುವಾಗ ಕೊನೆಯದಲ್ಲಿ ಕೊನೆಯ ಅಕ್ಷರ, ಕೊನೆಯ ಪದಗಳು ಏನಿದ್ವು, ವಿಷ್ಣುತ್ವಂ ವಿಷ್ಣು ತತ್ವಂ ಅಂತ ಇತ್ತು, ಹೌದಾ? ಅದನ್ನ ನೆನಪಿನಲ್ಲಿಟ್ಕೊಂಡು ನೆನೆಸ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಸದ್ಗುರು ಅಂತ ಪದವನ್ನು ಹೇಳಿದೆ, ಜಗದ್ಗುರು ಅನ್ನೋ ಬದಲು, ಹೌದಲ್ವಾ? ಜಗದ್ಗುರುವನ್ನು ನಾವು ನೋಡಕ್ಕಾಗೋದಿಲ್ಲ, ಸದ್ಗುರುವನ್ನು ಕಾಣಬೇಕು, ಹೌದಲ್ವಾ? ಸದ್ಗುರು ಅನ್ನೋದು ನಮಗೆ ಪ್ರತ್ಯಕ್ಷವಾಗಿರ್ಬೇಕು. ಪ್ರತ್ಯಕ್ಷವಾಗಿರುವ ಅಕ್ಷರವಾಗಿರತಕ್ಕಂಥ ಆ ಜಗದ್ಗುರುಗಳೇ ಸದ್ಗುರುವಾಗಿ ಮಾರ್ಗದರ್ಶನ ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ನಮಗೆ ಎಲ್ಲೋ ಬೆಟ್ಟು ಹಿಡ್ಕೊಂಡು ಅಥವಾ ನಾವು ಅವ್ರು ಬೆಟ್ಟು ಹಿಡ್ಕೊಂಡು ಹೋದರೆ ಒಬ್ಬರನ್ನೊಬ್ರು ಬಿಟ್ಬಿಡುವ ಸಂಭವ ಇದೆ. ಆದ್ದರಿಂದ ಅದು ನಮ್ಮ ಒಳಗಡೆಯೇ ಧಾರಣ ಆಗಬೇಕು ಅನ್ನುವ ಕಾರಣದಿಂದ ಆ ವಿಷ್ಣು ತತ್ವವನ್ನು ಮುಂದೆ ಅದನ್ನು ವಿಸ್ತಾರ ಮಾಡ್ತಾರೆ. ಇವತ್ತು ನಾವು ಎರಡು ಶ್ಲೋಕಗಳನ್ನು ಚರ್ಚೆ ಮಾಡೋಣ ಅಂತ ಅಂದ್ಕೊಂಡು ಕೂತಿದ್ದೀವಿ. ಎಷ್ಟು ತನಕ ಚರ್ಚೆ ಆಗುತ್ತೆ, ಏನೇನು ಚರ್ಚೆ ಆಗುತ್ತೆ ಅನ್ನೋದನ್ನ ನೋಡೋಣ. ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ, ಅಲ್ವಾ? ಆದ್ದರಿಂದ ಈಗ ನಾವು ಅದಕ್ಕೆ ಭಜಗೋವಿಂದಂ ಶ್ಲೋಕಕ್ಕೆ ಹೋಗೋಣ. ಇವತ್ತು ವಿಷ್ಣುತ್ವವನ್ನ, ಅಂದ್ರೆ ಸರ್ವ ವ್ಯಾಪಕತ್ವವನ್ನ, ಪರಿಪಕ್ವತೆಯನ್ನ, ಪರತತ್ವದ ವಿಸ್ತಾರವನ್ನ, ಅಂದ್ರೆ ನಾನು ಅನ್ನುವ ತತ್ವವನ್ನ, ಕಾನ್ಸೆಪ್ಟ್ನ ಎಲ್ಲ ಕಡೆ ಹೇಗೆ ಹರಡಿದೆ ಅನ್ನುವುದನ್ನ ತಿಳಿಯಬೇಕಾದರೆ ನಮಗೆ ಪರದೆ ಇದೆಯಲ್ಲ, ಕಣ್ಣಿನ ಪರದೆ, ಅದನ್ನ ತೆಗಿಬೇಕಲ್ಲ. ಆದ್ದರಿಂದ ಅದರ ಸಾಧನೆಗೋಸ್ಕರ ಮುಂದಕ್ಕೆ ಹೋಗೋಣ. ಭಜಗೋವಿಂದ ಮೇಲೆ ಏನ್ ಹೇಳ್ತಾರೆ ಕೇಳೋಣ. 25 ಶತ್ರು ಮಿತ್ರೇ ಪುತ್ರೇ ಬಂಧೌ ಮಾ ಕುರು ಯತ್ನಂ ವಿಗ್ರಹ ಸಂಧೌ ಪಶ್ಯಾತ್ಮಾನಂ ಸರ್ವತ್ರ ಶ್ರೇಯ ವೇದ ಜ್ಞಾನಂ ಸರ್ವತ್ರ ಶ್ರೇಯ
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ. ನೋಡೋದಕ್ಕೆ ಸುಮಾರು, ನಾವು ದಿನನಿತ್ಯ ನೋಡತಕ್ಕಂತ ಸುಮಾರಾಗಿ ನಾವೇ ನಮ್ಮ ಕುಟುಂಬಗಳಲ್ಲೇ ಕಾಣತಕ್ಕಂತ ಸಮಾಜದಲ್ಲೇ ನೋಡತಕ್ಕಂತ ಎಲ್ಲ ಕಾಲದಲ್ಲೂ ನಮ್ಮ ನಡುವೆಯೇ ಇದೆಲ್ಲ ಆಗತಕ್ಕಂತ ಭಾವಗಳನ್ನು ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಶತ್ರು ಮಿತ್ರ ಪುತ್ರ ಮಗ ಬಂಧು ಬಳಗ ಅಂತ ನಮ್ಗೆ ನಾವೇನೆ ಒಂದೊಂದು ಬಂಧನಗಳನ್ನ ಒಂದೊಂದು ಸಂಬಂಧಗಳನ್ನ ಬೆಳೆಸ್ಕೊಂಡಿದ್ದೀವಿ. ಒಂದೊಂದು ರಿಲೇಟಿವ್ ಟರ್ಮ್ ಅಲ್ಲಿ ಮಾತಾಡ್ತೀವಿ, ಹೌದಲ್ವಾ? ಆದ್ರೆ ಇದೆಲ್ಲವೂ ಕೂಡ ನಾನು ನನ್ನದು ಅನ್ನುವ ಚೌಕಟ್ಟಿನ ಒಳಗಡೆನೆ ಇದು ಬರುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಭೇದ ಜ್ಞಾನ ಇದೆ, ಹೌದಲ್ವಾ? ಈ ಲೌಕಿಕದಲ್ಲಿ ನಮ್ಮ ಕಣ್ಣು ಮುಂದೆ ನನ್ನಿಂದಾಚೆಗೆ ನಾನಾದ ಮೇಲೆ ಏನೇನಿದೆಯೋ ಎಲ್ಲದರಲ್ಲಿಯೂ ಕೂಡ ನಮಗೆ ಭೇದ ಜ್ಞಾನ ಇದೆ. ನೋಡಿ, ಅವನು ನನ್ನ ಅಳಿಯ, ನನಗೆ ಅವನು ಅಳಿಯ. ನೋಡಿ, ಅವನು ನನಗೆ ಶತ್ರು, ಅವನು ನನಗೆ ಮಿತ್ರ. ನೋಡಿ, ಅವನು ಅವನು ತನ್ನುವಾಗೆಲ್ಲ ನಾವು ಅವನು ಮತ್ತು ನನ್ನ ಅಂತ ಹೇಳುವಾಗ ಒಟ್ಟೊಟ್ಟಿಗೆ ಹೇಳ್ತೀವಿ. ನೋಡಿ, ಆತನು ನನ್ನ ಮಿತ್ರ, ಅವನು ನನ್ನ ಮಿತ್ರ, ಅವನು ನನ್ನ ಶತ್ರು, ಅವನು ನನ್ನ ಮಗ, ಅವನು ನನ್ನ ಮಗಳು. ಈ ತರ ಎಲ್ಲ ನಮ್ಮ ಸಂಬಂಧಗಳು ಏನಿದೆ ಇದರೊಳಗೆಲ್ಲವೂ ಕೂಡ ಭೇದವನ್ನ ನೋಡ್ತೇವೆ, ಹೌದಾ? ಭೇದವನ್ನ ನೋಡೋದ ಅರ್ಥ ಏನು? ದ್ವಂದ್ವದಲ್ಲಿ ಅಂದ್ರೆ ವ್ಯಾವಹಾರಿಕದಲ್ಲಿ ನೋಡ್ತೇವೆ, ಹೌದಾ? ವ್ಯವಹಾರದಲ್ಲಿ ನೋಡ್ತೇವೆ. ಅದು ಪರಮಾರ್ಥವಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಈ ಭೇದ ಜ್ಞಾನ ಹೋಗ್ಬೇಕು. ನೋಡಿ, ಒಂದು ಶರೀರ ಇನ್ನೊಂದು ಶರೀರಕ್ಕೆ ಯಾವ ಕಾರಣದಿಂದ ಅದು ಏನೋ ಒಂದು ಆಗಿಬಿಡುತ್ತದಲ್ಲ, ಮಗಳೋ ಮಗನೋ ಪುತ್ರನೋ ಶತ್ರುವೋ ಬಂಧುವೋ ಆಗಿಬಿಡುತ್ತಲ್ಲ, ಏನದು, ಯಾಕೆ ಆಗಿದೆ ನಮ್ಗೆ, ಯಾಕೆ ಆ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ನಮಗೆ ಯಾವ ಕಾರಣದಿಂದ ಮೋಹ ಉಂಟಾಗಿದೆ ಅನ್ನೋದನ್ನ ಇಲ್ಲಿ ನಾವು ಬಹಳ ನಿಶ್ಚಿತವಾಗಿ ತಿಳ್ಕೋಬೇಕು. ಅದಕ್ಕೋಸ್ಕರನೇ ಇದನ್ನ ಹೇಳಿ ಇದರೊಳಗೆ ಎರಡು ಬಹಳ ಮುಖ್ಯವಾದಂತ ಪ್ರಮುಖವಾದಂತ ಪದಗಳನ್ನು ಹೇಳಿದ್ದಾರೆ. ಒಂದು ಭೇದ ಜ್ಞಾನ, ಇನ್ನೊಂದು ಅಸ್ಮಿನ್. ಈ ಎರಡು ಭಾವ ಎರಡು ಇದರೊಳಗೆ ಎರಡು ಬಹಳ ಪ್ರಮುಖವಾಗಿರತಕ್ಕಂತ ಎರಡೇ ಪದಗಳು. ಇದರಗಡೆ ಈಗ ಮೊದಲು ನೋಡೋಣ ಏನಂತ ಹೇಳ್ತಾರೆ ಅಂತ. ಶತ್ರು ಮಿತ್ರೇ ಪುತ್ರೇ ಬಂಧು ಮಾ ಕುರು ಯತ್ನಂ ವಿಗ್ರಹ ಸಂಧು. ಮಾ ಕುರು ಯತ್ನಂ ವಿಗ್ರಹ, ವಿಗ್ರಹ ಅಂದ್ರೆ ಒಡೆಯೋದು. ಏನ್ ಹೇಳಿ, ವಿಗ್ರಹ ಅಂದ್ರೆ ಒಡೆಯೋದು, ಗ್ರಹ ಅಂದ್ರೆ ಹಿಡ್ಕೊಳ್ಳೋದು. ಒಂದು ಕಲ್ಲಿದೆ, ಆ ಕಲ್ಲನ್ನು ಒಡೆದರೆ ಅದೇನಾಯ್ತು, ವಿಗ್ರಹ ಆಯ್ತು. ಒಂದು ವಾಕ್ಯ ಇದೆ, ಆ ವಾಕ್ಯ ನನಗೆ ಅರ್ಥ ಆಗ್ಬೇಕಾದ್ರೆ ಅದನ್ನ ವಿಗ್ರಹ ಮಾಡ್ಬೇಕು, ಅದಲ್ವಾ? ನೀನು ಇದರಲ್ಲಿ ಈ ಬಂಧು ಬಾಂಧವರು ಅಣ್ಣ ತಮ್ಮಂದಿರು ಶತ್ರುಗಳು ಏನೇನೋ ಇದೆಯಲ್ಲ, ಇದು ಸುಮ್ಮನೆ ಉದಾಹರಣೆಗೆ ಹೇಳಿರೋದಷ್ಟೇ, ನೀವು ವಿಸ್ತಾರ ಮಾಡ್ಕೋಬೇಕು. ಅದರಲ್ಲಿ ನೀನು ನಿನ್ನ ಒಳಗಡೆ ಏನ್ ಮಾಡ್ಕೋಬಾರ್ದು, ಮಾಕುರು ಯತ್ನ, ಯಾವ ಪ್ರಯತ್ನವನ್ನು ಮಾಡಬೇಡ ಯಾವಳಿಗೆ ಒಡೆಯೋದಕ್ಕೆ. ವಿಗ್ರಹವನ್ನ ಒಡೆಯುವ ಪ್ರಯತ್ನ ಮಾಡಬೇಡ. ಏನ್ ಹಾಗಂದ್ರೆ ಅರ್ಥ, ಒಡೆಯುವ ಪ್ರಯತ್ನ ಮಾಡಬೇಡ ಅಂದ್ರೆ ನೋಡಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದನ್ನ ತಿರ್ಗಾ ನಾ ನಿನ್ನೆ ಮೊನ್ನೆ ಮಾಡಿರೋ ಪಾಠನೇ ಹೇಳಬೇಕು, ಆ ತರನೇ ಇರೋದಿಲ್ಲ, ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗತ್ತೆ ಎಲ್ಲಾನು. ಈಗ ಒಂದು ಯಾವುದಾದ್ರೂ ಒಂದು ವಸ್ತು ಇದೆ, ಹೌದಲ್ವಾ? ಆ ವಸ್ತುವಿನಿಂದ ನಾನಾ ವಸ್ತುಗಳು ಉಂಟಾಗತ್ತೆ. ಆ ನಾನಾ ವಸ್ತುಗಳನ್ನ ನಾವು ಗುರುತು ಇಟ್ಟುಕೊಳ್ಳೋದಕ್ಕೆ ಬೇಕಾದಷ್ಟು ಆಗಿರೋದ್ರಿಂದ ಗುರುತು ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಒಂದೊಂದು ನಾಮಗಳನ್ನು ಇಡ್ತೀವಿ, ಹೌದಾ? ಈಗ ಉದಾಹರಣೆ ನೋಡೋಣ, ಮನುಷ್ಯರಿಗೆ ಮಾತ್ರ ಸೀಮಿತ ಮಾಡಿ ಹೇಳ್ತೇನೆ ಇವತ್ತು, ಅಷ್ಟಕ್ಕೆ ಮಾತ್ರ ಸಾಕು. ಈ ಶರೀರ ಇದೆಯಲ್ಲ, ಈ ಶರೀರ ಇದೆ, ಎಲ್ಲ ಶರೀರಗಳು ಇದೆ, ಹೌದಾ? ಆದ್ರೆ ಈ ಶರೀರ ಎಲ್ಲ ಶರೀರಕ್ಕಿಂತ ಬೇರೆ ಹೇಗೆ, ಬೇರೆ ಹೇಗೆ ಮಾಡ್ಕೊಳ್ಳೋದು, ಎಷ್ಟೊಂದು ಶರೀರ ಇದೆಯಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಶರೀರಕ್ಕೆ ಒಂದು ರೂಪ ಇದೆ, ಹೌದಾ? ಅದರ್ಥ ಏನು, ಮೂಲದಲ್ಲಿ ಈ ಶರೀರ ಅನ್ನೋದು ಒಂದು ವಸ್ತು. ನಿಧಾನಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಇದೋ ಅರ್ಧ ಅರ್ಥ ಮಾಡ್ಕೊಳ್ಳಿ, ಇದು ಒಂದು ವಸ್ತು. ಈ ವಸ್ತು ಬೇಕಾದಷ್ಟು ಅದೇ ತರ ವಸ್ತುಗಳಿದೆ ನೋಡಿ,
ಈ ವಸ್ತುವನ್ನು ನಾವು ಏನು ಅಂತ ಕರೆಯೋದು ನೋಡಿ, ವಸ್ತು ಅನ್ನೋದಕ್ಕೆ ಅರ್ಥ ಏನು ಹೇಳ್ತೀರಾ? ನಿನ್ನೆ ಮೊನ್ನೆ ಪಾಠ ಕೇಳಿರೋ ಹೇಳ್ಬಾರ್ದು. ವಸ್ತುಗೆ ಅರ್ಥ ಏನು? ಇಲ್ಲ, ವಸ್ತು ಅನ್ನೋದು ಎರಡು ಅಕ್ಷರ ಮಾತ್ರ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಎರಡು ಪದ ಮಾತ್ರ ವಸ್ತು. ಈ ವಸ್ತು ಅನ್ನೋದಕ್ಕೆ ಅರ್ಥ ಇಲ್ಲ, ಇಲ್ಲ ತಾನೆ? ವಸ್ತು ಅನ್ನೋದಕ್ಕೆ ಅರ್ಥ ಇಲ್ಲ, ಅದಕ್ಕೋಸ್ಕರನೇ ಅದಕ್ಕೆ ಅರ್ಥ ಇಲ್ಲಿರೋದ್ರಿಂದ ಅದು ಕೇವಲ ಪದ ಆಗಿರೋದ್ರಿಂದ ಅದನ್ನ ಪದಾರ್ಥ ಅಂತ ಕರೀತಾರೆ. ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಈ ಶರೀರದ ಹಿಡಿದು ಎಲ್ಲವೂ ಕೂಡ ಪದಾರ್ಥವೇ. ನೋಡಿ, ಪದಾರ್ಥ ಹೌದಾ? ಈ ಪದಾರ್ಥ ತುಂಬಾ ಇರೋದ್ರಿಂದ, ಈ ಪದಕ್ಕೆ ಅರ್ಥ ಇಲ್ಲದೆ ಇರೋದ್ರಿಂದ ಹೌದಾ, ಏನ್ ಮಾಡ್ಬೇಕಾಗಿದೆ ನಾವು ಪದಾರ್ಥವನ್ನ? ಹಾಗಾದ್ರೆ ಆ ಮೂಲದಲ್ಲಿ ಇದನ್ನ ವಸ್ತು ಅಂತ ಇದೆಯಲ್ಲ, ಅದನ್ನ ಎರಡು ಭಾಗ ಮಾಡಿದ್ದಾರೆ. ತಿಳ್ಕೊಳ್ಳಿ, ಇದೆಲ್ಲ ಸೈನ್ಸ್, ನಿಮ್ಗೆಲ್ಲ ಗೊತ್ತಿರಬೇಕು. ಆಕ್ಚುಲ್ ಆಗಿ ಎರಡು ಭಾಗ ಮಾಡಿದ್ದಾರೆ, ಒಂದು ಸದ್ವಸ್ತು, ಇನ್ನೊಂದು ಅಸದ್ವಸ್ತು. ಸದ್ವಸ್ತು ಅನ್ನೋದನ್ನ ಬ್ರಹ್ಮ ಅಂತ ಕರೀತಾರೆ, ಬ್ರಹ್ಮನ್ ಅಂತ ಕರೀತಾರೆ. ಅಸದ್ವಸ್ತು, ಅಸದ್ವಸ್ತುವಿನಲ್ಲಿ ಬೇಕಾದಷ್ಟು ಗುಣಗಳಿದೆ, ಬೇಕಾದಷ್ಟು ರೂಪಗಳಿದೆ ಅಸದ್ವಸ್ತು. ಹಾಗಾದ್ರೆ ಸದ್ವಸ್ತು ವ್ಯತ್ಯಾಸ ಏನು ಅಂದ್ರೆ, ಅಸದ್ವಸ್ತು ಅನ್ನೋದು ಸದಾ ಪರಿವರ್ತನೆ ಆಗ್ತಾ ಇರುತ್ತೆ, ಸದ್ವಸ್ತು ಅನ್ನೋದು ಅಪರಿವರ್ತನಶೀಲ. ಅದು ಪರಿವರ್ತನಶೀಲ ಅಲ್ಲ, ಅದು ಅಪರಿವರ್ತನ. ಅದಕ್ಕೇನು ಪರಿವರ್ತನೆ ಆಗೋದೇ ಇಲ್ಲ, ಅದನ್ನ ಸದ್ವಸ್ತು ಅಂತ ಕರೀತಾರೆ. ಅಂತ ಸದ್ವಸ್ತುವನ್ನ ಬ್ರಹ್ಮನ್, ಪರಮಾತ್ಮ, ಭಗವಂತ, ಮೂಲ ವಸ್ತು ಅಂತ ಕರೀತಾರೆ. ಮೂಲ ವಸ್ತು ಅದು, ಅದರಿಂದ ಬಂದಿದೆ ಈ ಸದ್ವಸ್ತು. ಈ ಸದ್ವಸ್ತು ಹೇಗಪ್ಪ ಇದೆ, ನಮ್ ಕಣ್ಣಿಗೆ ಕಾಣುತ್ತೆ ನೋಡಿ, ಮರ, ಗಿಡ, ಬಳ್ಳಿ, ಸೂರ್ಯ, ಚಂದ್ರ, ಬೆಟ್ಟ, ಗುಡ್ಡ, ನೆಲ, ನೀರು, ಗಾಳಿ, ಬೆಂಕಿ, ಏನೇನೇನೇನೋ ಇದೆ ಹೌದಾ. ಹಾಗೆ ಪ್ರಾಣಿ ಪಕ್ಷಿಗಳು ಎಲ್ಲ ಇದೆ, ಹಾಗೇನೆ ಮನುಷ್ಯರು ಇದ್ದಾರೆ. ಇದೆಲ್ಲವೂ ಏನಾಯ್ತು? ಅಸದ್ವಸ್ತು ಆಯ್ತು. ಈ ಅಸದ್ವಸ್ತುವಿಗೆ ಒಂದು ಇರುವಂತೆ ಏನೋ ಇದೆ ಅಂತ ಕಾಣೋದಕ್ಕೆ ಒಂದು ರೂಪ ಇದೆ ಅಂತಾನೆ. ಆದ್ರೆ ಏನಾಗಿದೆ, ಈ ರೂಪನೂ ಕೂಡ ಹಲವು ರೂಪಗಳಿದೆ. ಇಲ್ಲಿ ನಾವೆಲ್ಲ ಮನುಷ್ಯ ಅನ್ನತಕ್ಕಂತ ಈ ಶರೀರ ಅನ್ನೋದನ್ನ ವಸ್ತು ಕೂತಿದೆ, ಈ ವಸ್ತುವಿಗೆ ರೂಪಗಳಿದೆ, ಇದೇ ಇಲ್ವೋ? ಆದ್ರೆ ರೂಪಗಳು ಬೇಕಾದಷ್ಟು ರೂಪಗಳಿದೆಯಲ್ಲ, ಅದರಿಂದ ಕಂಡಿಡಿಯದ ಹಾಗೆ ಒಂದೊಂದು ರೂಪಕ್ಕೆ ಒಂದೊಂದು ನಾಮವನ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರನೇ ರಾಮಣ್ಣ, ತಿಮ್ಮಣ್ಣ, ಬೊಮ್ಮಣ್ಣ ಎಲ್ಲ ಹೇಳೋದು. ಈಗ ನೋಡೋಣ, ಸದ್ವಸ್ತು ಒಂದೇ ಹೌದಲ್ವಾ? ಅದರಿಂದ ಬಂದಿರತಕ್ಕಂಥದ್ದು ಅಂದ್ರೆ ಅದರ ಮೂಲಕ, ಅಂದ್ರೆ ಮಾಯೆಯ ಮೂಲಕ, ಪದಾರ್ಥದ ಮೂಲಕ ನೋಡಿ, ಮೂಲ ವಸ್ತು ಸದ್ವಸ್ತು ಬ್ರಹ್ಮನ್ನ, ಅದರಿಂದ ಬಂದಿರೋದು ಪದಾರ್ಥ. ಪದಾರ್ಥ ಅನ್ನೋದು ಮಾಯೆ, ಪದಾರ್ಥದಿಂದ ಬಂದಿರತಕ್ಕಂಥದ್ದು ಅಸದ್ವಸ್ತುಗಳು, ಈ ಜಗತ್ತು. ಈ ಜಗತ್ತಿನಲ್ಲಿ ಏನೇನು ನೀವು ನೋಡ್ತೀರೋ ಅದೆಲ್ಲವೂ ಕೂಡ ಒಂದು ರೂಪ ಇದೆ, ಅದಕ್ಕೊಂದು ನಾಮ ಇದೆ. ಈಗ ನಾವೇನ್ ಮಾಡ್ಬೇಕು, ನಾಮ ರೂಪ ತೆಗೆದು ಅದರ ಹಿಂದೆ ಹೋದರೆ ಸದ್ವಸ್ತು ಏನಿದೆಯೋ ಅದು ನಾನು ಅನ್ನೋದು ನನಗೆ ಗೊತ್ತಾಗಬೇಕು. ಅದು ನಾನು ಅಂತ ನನಗೆ ಗೊತ್ತಾಗುವುದು ವಿಷ್ಣು ತತ್ವ. ಎಲ್ಲದರ ಒಳಗೂ ಹೊರಗೂ ಮೇಲೆ ಎಲ್ಲ ಕಡೆ ತುಂಬಿರತಕ್ಕಂಥದ್ದು ವಿಷ್ಣು ತತ್ವ ಅಂದ್ರೆ ವ್ಯಾಪಕತ್ವ, ಸ್ಥಿತಿ. ಇದರ ಸ್ಥಿತಿ ಹೇಗೆ ಅಂತ. ಆದ್ದರಿಂದ ಈ ಜಗತ್ತೆಲ್ಲವೂ ಕೂಡ ಒಂದು ಕನಸು. ಈ ಜಗತ್ತಿನಲ್ಲಿ ಆಗುವ ಎಲ್ಲ ಘಟನೆಗಳು, ಎಲ್ಲ ಇದು ಕೂಡ ಹುಟ್ಟು ಸಾವು ಎಲ್ಲ ಕೂಡ, ಇದು ಎಲ್ಲ ಕೂಡ ಕನಸೆಲ್ಲವೂ ಕೂಡ ಏನಂತ ಹೇಳ್ತಾರೆ, ಮಾಯಾ ಅಂತ ಕರೆದು. ಇದೆಲ್ಲವೂ ಕೂಡ ದೃಶ್ಯ ಮಾಧ್ಯಮ, ಇದು ದೃಶ್ಯ. ಇದೊಂದು ಚಲನಚಿತ್ರ, ಚಲನಚಿತ್ರದಲ್ಲಿ ನಡೀತಾ ಇರುತ್ತೆ ಚಲನಚಿತ್ರ, ವಾಸ್ತವವಾಗಿ ಇರೋದಿಲ್ಲ. ಯಯಾ ಮಾಯಾ ಜಗತ್ ಸರ್ವವಿಧಂ ಪ್ರಸೂಯತೆ, ಗೊತ್ತಾಯ್ತಾ? ಹಾಗೇನೆ ಈ ಶರೀರ ಇದೆ, ಈ ಶರೀರಕ್ಕೆ ಒಂದು ನಾಮ ರೂಪ ಎಲ್ಲ ಇದೆ. ಈಗ ಅದನ್ನೇ ಮಾಡೋಣ. ನಾನು ನೀವೆಲ್ಲರೂ ಮನಸ್ಸಲ್ಲಿ ಅನ್ಕೊಳ್ಳಿ, ನಾನು ಅಂದ್ರೆ ನಾನಲ್ಲ, ನೀವು ನಾನು ಈ ಶರೀರದಲ್ಲಿ ಇದ್ದೇನೆ. ಈ ಶರೀರದಲ್ಲಿ ನಾನಿದ್ದೇನೆ ಅಂದರೆ ಆ ಇರುವ ನಾನು ಸದ್ವಸ್ತು. ನೋಡಿ, ಯಾವುದರಲ್ಲಿ ನಾನಿದ್ದೇನೋ, ಯಾವುದರಿಂದ ನನ್ನಿಂದ ಈ ಶರೀರ ಇದೆಯೋ ಅದು ಅಸದ್ವಸ್ತು. ಈಗ ಯೋಚನೆ ಮಾಡೋಣ, ನಾಮ ಇದೆ, ರೂಪ ಇದೆ, ಯಾವುದಕ್ಕೆ? ಈ ಶರೀರಕ್ಕೆ. ನನಗೆ ರೂಪ ಇದೆಯೋ? ಇಲ್ಲ, ಹೌದಾನೆ? ಯಾಕೆಂದರೆ ನಾನು ಆತ್ಮಸ್ವರೂಪ ಅಂತ ನಿಮಗೆ ಖಚಿತ ಆಗ್ಬಿಟ್ಟಿದೆ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ, ಹೌದಾ ಇಲ್ವಾ? ಸಚ್ಚಿದಾನಂದ ಸ್ವರೂಪವಾದ ಆತ್ಮನು ನಾನು. ಆತ್ಮನು ಎಲ್ಲಿದ್ದಾನೆ?
ಈ ಗೂಡಿನ ಒಳಗಡೆ ಇದ್ದಾನೆ. ಗೂಡಿನಲ್ಲಿ ಇದ್ದಾನೆ, ಗೂಡಿಗೆ ಅದಿದೆ. ಅವನಿದ್ದರೆ ಈ ಗೂಡಿಗೆ ಒಂದು ಪ್ರಭೆ, ಅವನಿದ್ದರೆ ಈ ಗೂಡಿಗೆ ಒಂದು ಬೆಲೆ, ಅವನಿದ್ದರೆ ಈ ಗೂಡಿಗೆ ಚಲನೆ ಒಲನೆ ಎಲ್ಲ. ಹೌದಾ? ಈಗ ನೀವು ನಾನು ನಾನು ಅನ್ನೋದನ್ನ ಬಿಟ್ಟುಬಿಟ್ಟು ಈ ತರ ಯೋಚನೆ ಮಾಡಬೇಕು. ಆ ನಾನು ನಾನು ಅನ್ನುವ ಆ ತತ್ವ ಇದೆಯಲ್ಲ, ಅದು ಇದೊಳಗಡೆ ಇದೆ. ಈ ಶರೀರದಲ್ಲಿ ಇರುವುದರಿಂದ, ವ್ಯಷ್ಟಿಯಲ್ಲಿರುವುದರಿಂದ ಅದನ್ನು ಜೀವ ಅಂತ ಕರೀತಾರೆ. ಇದೆಲ್ಲ ಪಾರಿಭಾಷಿಕ ಶಬ್ದ, ಇದೆಲ್ಲ ಸೈಂಟಿಫಿಕ್ ಆಗೇ ಇರೋದು. ತಪ್ಪು ತಪ್ಪಾಗಿ ತಿಳ್ಕೋಬೇಕಾದ ಏನಿಲ್ಲ, ನೇರವಾಗಿ ಸಮನ್ವಯ ಮಾಡಬೇಕಷ್ಟೇ. ಇದೊಂದು ವ್ಯಾಸಭಾವ. ಈ ಜೀವವು ಏನಿದೆ ಒಳಗಡೆ ಇದೆ, ಈ ಜೀವಾತ್ಮ ಅಂತ ಏನಿದೆ ಅದು ಇದ್ದರೆ ಈ ಶರೀರಕ್ಕೆ ಬೆಲೆ. ಹೌದಲ್ವೋ? ನಾನು ಆತ್ಮವಾಗಿದ್ದೀನಿ ಅಂತ ನಾನು ಅನ್ಕೊಂಡಿರುವಾಗ ನಾನು ಈ ಶರೀರದಲ್ಲಿ ಇದ್ದೇನೆ, ಶರೀರವು ನಾನಲ್ಲ. ಒಂದು ಕಾರಲ್ಲಿ ನೀವು ಕೂತಿದ್ದೀರಿ, ಕಾರ್ ಯಾರ್ದು? ನಂದು. ಕಾರು ನಾನಾ? ಯೋಚನೆ ಮಾಡಿ. ಇಷ್ಟೇ ಈ ಶರೀರಕ್ಕೂ ಅದಕ್ಕೂ. ಇದೊಂದು ವೆಹಿಕಲ್, ಈ ವೆಹಿಕಲ್ ಒಳಗಡೆ ನಾನಿದ್ದೀನಿ. ಈ ವೆಹಿಕಲ್ ಅನ್ನೇ ನಾನು ಅಂತ ಅನ್ಕೊಂಡ್ ಬಿಟ್ರೆ ವೆಹಿಕಲ್ ಏನೇನಾಯ್ತೋ ಏನೇನಾಗತ್ತೋ ಅದೆಲ್ಲ ನಂಗೆ ಆಯ್ತು ಅನ್ಕೊಂಡ್ಬಿಡ್ತೀನಿ. ಇಲ್ಲಿ ವಿಷ್ಣು ತತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಾವು ಎಲ್ಲವನ್ನ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದಾ? ಏನು, ಆ ಹೆಸರೇ ನಾನು, ಆ ರೂಪವೇ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನಾಮ ರೂಪ ಇರತಕ್ಕಂತ ಈ ಶರೀರ ಏನಿದೆ, ಒಂದು ದಿವಸ ಧೈರ್ಯ ಹೇಳಿ ಹೋಗೇ ಹೋಗುತ್ತೆ, ಸುಡ್ಗಾಡಿ ಹೋಗೇ ಹೋಗುತ್ತೆ. ಇದು ಮಣ್ಣು ಬೂದಿಯೋ ಆಗ್ಬಿಡುತ್ತೆ. ಹೌದಾ? ಸತ್ಯಾನ್ವೇಷಣೆ ಮಾಡ್ತೀವಿ ಅಂತ ಅನ್ಕೊಂಡಿದೀವಲ್ಲ ನಾವೆಲ್ಲ ಸತ್ಸಂಗದಲ್ಲೆಲ್ಲ ಮಾಡ್ಕೊಂಡು. ನಿಜವಾಗಲೂ ಈ ಜಗತ್ತಿನಲ್ಲಿ ಪರಮಸತ್ಯ ಎಂದರೆ ಸಾವೇ. ಪರಮಸತ್ಯ ಯಾವುದು? ಸಾವು. ಈ ಜಗತ್ತಿನಲ್ಲಿ ಪರಮಸತ್ಯ ಏನ್ ಬೇಕಾದ್ರೂ ಆಗ್ಬೋದು, ಆಗದೇ ಇರ್ಬೋದು. ನೋಡಿ, ಏನ್ ಬೇಕಾದ್ರೂ ಆಗ್ಬೋದು, ಆಗದೇ ಇರ್ಬೋದು. ಆದರೆ ನೋಡಿ, ನಮಗೆ ಈ ಜಗತ್ತಿನಲ್ಲಿ ಮನೆ ಕಟ್ಟಿವೋ ಇಲ್ವೋ ಗೊತ್ತಿಲ್ಲ, ಸಂಶಯ ಇದೆ. ಹೌದಾ? ಸಾಲ ಸಿಗುತ್ತೋ ಇಲ್ವೋ ಸಂಶಯ ಇದೆ. ಗಂಡ ಹೆಂಡತಿ ಒಳ್ಳೆ ಗಂಡ ಹೆಂಡತಿಯಾಗಿ ಇರ್ತಾರೋ ಇಲ್ವೋ ಸಂಶಯ ಇದೆ. ಒಳ್ಳೆ ಪುತ್ರ ಹುಟ್ಟಾರೋ ಕೆಟ್ಟ ಪುತ್ರ ಹುಟ್ಟಾರೋ ಸಂಶಯ ಇದೆ. ವ್ಯಾಪಾರ ಮಾಡಕ್ ಶುರು ಮಾಡಿದ್ದೀನಿ, ಲಾಭ ಆಗತ್ತೋ ನಷ್ಟ ಆಗುತ್ತೋ ಸಂಶಯ ಇದೆ. ಹೌದಾ? ನಮ್ಮೆಲ್ಲರಿಗೂ ಯಾವುದೇ ವ್ಯವಹಾರವನ್ನು ನೋಡಿದ್ರು ಸಂಶಯ ಇದೆ. ಆದರೆ ಸಾವು ಅನ್ನುವುದರೊಳಗೆ ಯಾರಿಗೂ, ಹೌದಾ, ಯಾರಿಗೂ ಅಂದ್ರೆ ಯಾರಿಗಾರ ಆಗ್ಲಿ ಯಾವುದ್ರೊಳಗಡೆ ಒಂದು ಚೂರು ಸಂಶಯ ಇಲ್ಲವೋ ಅದು ಸತ್ಯ. ಹೌದಾ ಅಲ್ವಾ? ಸಂಶಯ ಇದ್ರೆ ಸತ್ಯ ದರ್ಶನ ಆಗಲ್ಲ. ಹಾಗಾದ್ರೆ ಮನುಷ್ಯ, ಈ ಮನುಷ್ಯ ಅಂದ್ರೆ ಈ ಜೀವ, ಈ ಮಾನವ ಶರೀರದಲ್ಲಿ ಹೀಗೆ ಶರೀರ ಹೋಗುವ ಮುಂಚೆ ಸತ್ಯದ ಅರಿವಾಗಬೇಕು. ಸತ್ಯದ ಅರಿವು ಸಾವು, ಸಾವೇ ನಿಜವಾದ ಸತ್ಯ ಅಂತ ಗೊತ್ತಾಗ್ಬಿಟ್ಮೇಲೆ ಇರುವಾಗ ಸಾಯಬೇಕಾದದ್ದೇನು ಸಾವಿಗೆ? ಹೌದಾ? ಅಂದ್ರೆ ನಮಗೆ ಗೊತ್ತಾಗಬೇಕಾದದ್ದು ನಾವು ಏನನ್ನೋ ಅಂದುಕೊಂಡಿದ್ದೇವಲ್ಲ, ಏನನ್ನೋ ನಾನು ಅಂತ ಅನ್ಕೊಂಡಿದೀವಲ್ಲ, ಆ ನಾನುವಿನಲ್ಲಿ ಬೇರೆ ಬೇರೆ ರೀತಿಯಾಗಿ ಕಲ್ಪನೆ ಮಾಡ್ಕೊಂಡಿದೀವಲ್ಲ, ಭ್ರಮಾತ್ಮಕವಾಗಿದ್ದೇವಲ್ಲ, ಅದರಿಂದ ಮೇಲೇಳಬೇಕು, ಮುಕ್ತವಾಗಬೇಕು. ಭ್ರಾಂತಿಯಿಂದ ಎದ್ದವನು ಮುಕ್ತ. ಭ್ರಾಂತಿಯಿಂದ ಹೇಳೋದು ಹೇಗೆ? ಭ್ರಾಂತಿಯಿಂದ ಹೇಳಕ್ ಆಗದೇ ಇರೋದಕ್ಕೆ ಕಾರಣ ಏನು? ಮೋಹ. ಈಗ ಅದನ್ನು ಹೊಡಿಬೇಕು, ಅದಕ್ಕೆ ಜ್ಞಾನ ಬೇಕು ನಮ್ಗೆ. ಅದನ್ನ ವಿಷ್ಣು ತತ್ವ ಅಂತ ಕರೆದಿದ್ದಾರೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ಯಾವುದೇ ದೇವರಿಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ. ಪ್ಲೀಸ್. ಆಂಜನೇಯಂಗ್ ಸಂಬಂಧಪಟ್ಟಿದ್ದಲ್ಲ, ರಾಮಂಗ್ ಸಂಬಂಧಪಟ್ಟಿದ್ದಲ್ಲ, ಕೃಷ್ಣಂಗ್ ಸಂಬಂಧಪಟ್ಟಿದ್ದಲ್ಲ, ನರಸಿಂಹಂಗ್ ಸಂಬಂಧಪಟ್ಟಿದ್ದಲ್ಲ, ದೇವಿಗೆ ಸಂಬಂಧಪಟ್ಟಿದ್ದಲ್ಲ. ನೋಡಿ, ಲಕ್ಷ್ಮಿಗೆ, ಸರಸ್ವತಿಗೆ, ಪಾರ್ವತಿಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಇದು ಕೇವಲ ನಿಮಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಅವರವರಿಗೆ ಸಂಬಂಧಪಟ್ಟದ್ದು. ಹೌದಲ್ವಾ? ನೇರವಾಗಿ ಮೂಲದಲ್ಲಿ, ಮೂಲ ವಸ್ತುವಾಗಿರುವ ನಾನು ಅಮೂಲವಾಗಿ ಯೋಚನೆ ಮಾಡಿದಾಗ ನಾನು ಅಂತ ನಾನು ಯಾವ್ದು ಅನ್ಕೊಂಡಿದ್ದೀನೋ, ಯಾವ್ಯಾವದಲ್ಲಿ ನನ್ನದು ಅಂತ ನಾನು ನನ್ನ ಲೇಬಲ್ ಅನ್ನು ಹಾಕಿದ್ದೀನೋ, ಅದ್ಯಾವುದು ನಾನಲ್ಲ ನನ್ನದು ಅಲ್ಲ ಅಂತ ನನಗೆ ಗೊತ್ತಾಗಬೇಕಾದ್ರೆ ಯಾವ ತತ್ವ ಬೇಕೋ ಅದೇ ನೀವು, ಮೂಲ ವಸ್ತು. ನಾನಿದ್ದರೆ ಈ ಶರೀರವು, ಶರೀರ ಇದ್ದರೆ ನಾನು, ನಾನಿದ್ದರೆ ಶರೀರ, ನಾನು ಏನಾಗಿದ್ದೇನೆ ಹಾಗಾದ್ರೆ? ಶುದ್ಧ ಸಾಕ್ಷಿ ಚೈತನ್ಯ, ಶುದ್ಧವಾಗಿರುವ ಸಾಕ್ಷಿ ಚೈತನ್ಯ. ಈ ಚೈತನ್ಯವು ಸಾಕ್ಷಿ ರೂಪದಲ್ಲಿದೆ ಇಲ್ಲಿ ಒಳಗಡೆ. ಅಂದ್ರೆ ಹೇಗಿದೆ? ನೀವು ಯಾರಿಗಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಯಾರು? ನಾವೇ. ನಾನು ಸುಳ್ಳು ಹೇಳ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾರು?
ನಿಮಗೆ ಬಯಕೆ ಇದೆ ಸಾಕ್ಷಿ ಯಾರು? ಭಯ ಇದೆ ಸಾಕ್ಷಿ ಯಾರು? ಪ್ರವಚನ ಕೇಳ್ತೀನಿ ಸಾಕ್ಷಿ ಯಾರು? ಆ ಹೋಪ್ಲೆಸ್ ಫೆಲೋ ಆ ಬುಧವಾರ ಬಂದು ಪ್ರವಚನ ಮಾಡ್ತಾನೆ ಅಂತ ಒಳಗಡೆ ಅನ್ನಿಸ್ತೋ ಅದಕ್ಕೆ ಸಾಕ್ಷಿ ಯಾರು? ನೋಡಿದ್ರೆ ಒಪ್ಕೊಂಡ್ರಲ್ಲ ನೀವು ಕೊನೆಗೂ ನೀವೇ ಸಾಕ್ಷಿ ಹೌದಾ? ಆ ಸಾಕ್ಷಿ 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 ಅಂತ ಇರೋದು ಏನಾಗಿರ್ಬೇಕು? ಎಲ್ಲವನ್ನ ಸಾಕ್ಷಿಯಾಗಿರಬೇಕಾದ್ರೆ ಅದು ಶುದ್ಧವಾಗಿರಬೇಕು ಮತ್ತು ಚೈತನ್ಯವಾಗಿರಬೇಕು. ಆ ಚೈತನ್ಯ ಅಂದ್ರೆ ಜ್ಞಾನ ಸ್ವರೂಪ, ನಾಲೆಡ್ಜ್, ನಾಲೆಡ್ಜ್ ಬೇಸ್ ಆಗಿರ್ಬೇಕು. ಈ ಫೆಸಿಲಿಟಿ ಮಾನವ ಶರೀರದಲ್ಲಿ ಮಾತ್ರ ಇರೋದು. ಅದರಲ್ಲಿ ಈ ಜೀವ ಕೂತಿದೆ. ಈ ಜೀವಕ್ಕೆ ಇವಾಗ ಪ್ರಧಾನವಾಗಿರುವ ಶರೀರ ಸಿಕ್ಕಿದೆ. ಏನ್ ಪ್ರಧಾನವಾಗಿರುವ? ಜ್ಞಾನ ಪ್ರಧಾನವಾಗಿರುವ, ತತ್ವ ಪ್ರಧಾನವಾಗಿರುವ, ತತ್ವಜ್ಞಾನ ಪ್ರಧಾನವಾಗಿರುವ, ಆತ್ಮತತ್ವ ಪ್ರಧಾನ ಜ್ಞಾನವಾಗಿರತಕ್ಕಂತ ಪ್ರಧಾನವಾದ ಶರೀರದಲ್ಲಿ ಕುಳಿತುಕೊಂಡು ಹುಳು ಹುಪ್ಪಟೆಯಂತೆ ಯೋಚನೆ ಮಾಡ್ತಾನೆ, ಅಯೋಗ್ಯನಂತೆ ಯೋಚನೆ ಮಾಡ್ತಾನೆ. ಯಾಕೆ ಹಾಗೆ ಮಾಡ್ತಾನೆ? ಕಾರಣ ಏನು ನೋಡಿ, ತನಗೆ ತನ್ನದೇ ಆದಂತ ಒಂದು ಕೋಟಿಯನ್ನ ಕಟ್ಕೊಳ್ತಾನೆ. ಯಾಕೆ ಹಾಕಿ ಕಟ್ಕೋತಾನೆ ಅಂತಂದ್ರೆ, ನಾನು ಅನ್ನುವುದನ್ನ ಶರೀರದಲ್ಲಿ ನೆಲೆ ನಿಲ್ಲಿಸಿ ಬಿಡುತ್ತಾನೆ. ಇದು ಸಹಜವಾಗಿ ಮನುಷ್ಯಂಗೆ ಆಗೋದು, ಆದರೆ ಪ್ರಯತ್ನ ಪೂರ್ವಕವಾಗಿ ಇದನ್ನು ದಾಟಬೇಕು. ಗಂಡ, ಈ ಹೆಂಡತಿ, ಸಂಸಾರ, ಮಕ್ಕಳು, ಇದೆಲ್ಲ ಕೂಡ ವ್ಯಾವಹಾರಿಕ ಸತ್ಯ. ಇದು ಎಂದಿದ್ದರೂ ಕೊನೆಗೊಳ್ಳುವಂತಹುದು. ಪ್ರತಿಯೊಬ್ಬರ ಪಾಲಿಗೂ ಇದು ಸಾಯುವಂತಹುದು, ಕೊನೆಗೊಳ್ಳಲೇಬೇಕು. ಆದರೆ ನಮ್ಮ ಕಣ್ಣೆದುರಿಗೆ ನಾವೇ ಜ್ಞಾನ ಪೂರ್ವಕವಾಗಿ ಅದನ್ನು ಕೊಂದು ಬಿಟ್ಟಾಗ, ಕಳಚಿ ಬಿಟ್ಟಾಗ, ಅದರಿಂದ ಮುದಾಗಿದ್ದಾಗ ನಾವು ದುಃಖದಿಂದ ಮೇಲೆದ್ದು ಬಿಡುತ್ತೇವೆ. ನೋಡಿ, ವೈಜ್ಞಾನಿಕವಾಗಿ ಇದನ್ನು ಅರ್ಥ ಮಾಡಿಕೊಂಡು ಧಾರಣೆ ಮಾಡಿದಾಗ ನೀವು ಏನನ್ನ ಮಾಡಿದರೂ, ಏನನ್ನ ಮಾಡದಿದ್ದರೂ ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲಂತ ಸ್ಥಿರವಾದಂತಹ ಸ್ಥಿತಪ್ರಜ್ಞತೆಯನ್ನು ತಂದುಕೊಳ್ತೀರಿ. ಅದು ತತ್ವಜ್ಞಾನದ ಪೂರ್ಣ ಫಲ. ಇಲ್ಲಿ ಯಾವುದಕ್ಕೂ ನಾವು ಅಂಟಿಕೊಂಡು ಇದ್ದೀವಿ ಅನ್ನುವುದು ಅರ್ಥವಾಗಿ ಬಿಟ್ಟರೆ, ಮಾಯೆಯಲ್ಲಿದ್ದರೂ ಮಾಯೆಯು ನಿಮ್ಗೆ ಅರ್ಥವಾಗಿ ಬಿಟ್ಟರೆ ಮಾಯೆಯನ್ನ ದಾಟಿದಂತೆ. ನೋಡಿ, ಅದಕ್ಕೋಸ್ಕರನೇ ನಮಗೆ ಅಜ್ಞಾನವೆಂಬತಕ್ಕಂಥದ್ದು ಜ್ಞಾನವನ್ನು ಮುಚ್ಚಿಬಿಟ್ಟಿದೆ. ಆ ಅಜ್ಞಾನ ಅನ್ನೋದಕ್ಕೆ ಏನಪ್ಪ ಅಂದ್ರೆ, ಈ ಅನಾತ್ಮ ವಸ್ತುಗಳು ಅಂದ್ರೆ ಅಸದ್ವಸ್ತುಗಳು ಅಂತ ನಾನು ಏನ್ ಹೇಳಿದೆ ನಿಮ್ಗೆ, ಅದಕ್ಕೆಲ್ಲರ ಇರತಕ್ಕಂಥ ನಾಮರೂಪಗಳು. ಇಲ್ಲಿ ನೋಡಿ, ಒಂದ್ ಹೇಳ್ತಾ ಇದ್ದಾರೆ ಶತ್ರು, ಹೌದಾ, ಮಿತ್ರ, ಏನದೆಲ್ಲ ನೋಡಿ. ಶತ್ರು ಅಂದ್ರೆ ಅರ್ಥ ಏನು? ನನಗಾಗದವನು, ಹೌದಲ್ವಾ? ನನಗಾಗದವನು ಅಂತ ನಾನು ಹೇಳ್ತಾ ಇದ್ದೀನಿ. ನನಗಾಗದವನು ಅಂತನ್ನುವಾಗ ಮೊದಲು ಏನ್ ಡಿಸೈಡ್ ಮಾಡ್ಕೊಂಡಿದೀವಿ? ನಾನು ಅಂದ್ರೆ ಆತ್ಮ. ನನಗಾಗದವನು ಅಂದ್ರೆ ಅಲ್ಲಿ ಒಳಗಡೆ ಇರೋದು ಯಾರು? ಆತ್ಮ. ನನಗೆ ನಾನೇ ಆಗದವನು ಅಂತ ಅರ್ಥ. ಎಲ್ಲರೂ ಹೊಂದೀತೆ ಆಗತ್ತ? ಇಲ್ಲ ನೋಡಿ, ನೀವು ಯು ಕೆನಾಟ್. ಯಾವಾಗ್ಲೂ ಕೂಡ ನೋಡಿ, ನಮ್ಗೇನೋ ಒಂದು ಕಾಯಿಲೆ ಬಂದಿದೆ, ಒಂದ್ ಕಾಲನ್ನು ಕತ್ತರಿಸ್ಬಿಡ್ತಾರೆ ಅಂತಂದ್ರೆ ತಕ್ಷಣ ನಮ್ಗೆ ಏನಾದ್ರು ಮಾಡಿ ಹಾಗೆ ಉಳ್ಸಕ್ಕಾಗಲ್ವೇ ಅಂತೀವಿ. ಯಾಕೆ? ಕಾಲಿನ ಮೇಲೆ ಮೋಹ, ಕಣ್ಣಿನ ಮೇಲೆ ಮೋಹ, ಕೈ ಏನಾದ್ರು ಆದ್ರೆ ಅದು ಅಯ್ಯೋ ನಂದು 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 ಅಂತ ಇದ್ದೀವಿ, ಹೌದಾ? ಈ ದೇಹವನ್ನ ನಂದು 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 ಅನ್ನುವುದನ್ನ ನಾವು ಬೆಳೆಸಿಕೊಂಡು ಬಿಟ್ಟಿದ್ದೇವೆ. ಕೊನೆಗೆ ನಂದು ನಂದು ಈ ದೇಹ ಅನ್ನುವುದನ್ನೂ ಬಿಟ್ಟು ಬಿಟ್ಟು ನಾನೇ ದೇಹ, ದೇಹವೇ ನಾನು, ಈ ಶರೀರವೇ ನಾನು ಅಂತ ಅನ್ನಿಸುವಷ್ಟು ನಮಗೆ ಜಾಡ್ಯ ಬಂದಿದೆ, ಅಂಟು ಬಂದಿದೆ. ಅದನ್ನ ಪ್ರಯತ್ನಪೂರ್ವಕವಾಗಿ ನೀವು ನೋಡಬೇಕು, ಪ್ರಯತ್ನಪೂರ್ವಕವಾಗಿ ಅದನ್ನ ವಿಂಗಡಿಸಿಕೊಳ್ಳಬೇಕು. ಈ ಶರೀರ ಅನ್ನುವುದು ಅಸದ್ವಸ್ತು, ಇದೊಂದು ಜಡ, ಅಚೇತನ, ನೋಡಿ, ತಾತ್ಕಾಲಿಕ ವ್ಯವಸ್ಥೆ ಇದು. ಇದ್ರೊಳಗಡೆ ನಾನಿದ್ದೀನಿ ನೋಡಿ. ಈ ಶರೀರನ ನೀವು ತಿರಸ್ಕಾರವಾಗಿ ನೋಡಬೇಕು ಅಂತ ಹೇಳಲ್ಲ ಶಾಸ್ತ್ರ. ಶಾಸ್ತ್ರ ಹೇಳುತ್ತೆ ಇದನ್ನು ಚಂದದಲ್ಲಿ ಪೋಷಿಸು, ಚಂದದಲ್ಲಿ ಇದನ್ನ ಪೋಷಣೆ ಮಾಡು. ಆದ್ರೆ ಯಾತಕ್ಕೆ ಪೋಷಣೆ ಮಾಡ್ತೀನಿ ತಿಳ್ಕೊ, ಹೌದಾ? ಯಾತಕ್ಕೋಸ್ಕರ ಬೇಕು ಈ ಮನುಷ್ಯ ಶರೀರ? ಏನಿದೆ ಸೃಷ್ಟಿಯಲ್ಲಿ ನೋಡಿ, ಇದು ನಾನ್ ಮಾಡ್ಕೊಂಡಿರೋದಲ್ಲ, ಬಂದ್ಬಿಟ್ಟಿದೆ. ಯಾಕೆ ಬಂದ್ಬಿಟ್ಟಿದೆ? ಯಾವಾಗಲೋ ಕೇಳ್ಕೊಂಡಿದ್ದೀರಿ, ಯಾವಾಗ ಕೇಳ್ಕೊಂಡಿ ಗೊತ್ತಿಲ್ಲ. ಯಾಕೆ ಈ ಮನುಷ್ಯ ಶರೀರ ಬಂತು ಗೊತ್ತಿಲ್ಲ. ಯಾಕೆ ನಾನು ಗಂಡಾಗಿ ಶರೀರದಲ್ಲಿ ಗೊತ್ತಿಲ್ಲ. ಯಾಕೆ ಹೆಣ್ಣಾಗಿದೆ ಗೊತ್ತಿಲ್ಲ. ನೋಡಿ, ಗೊತ್ತೇ ಇಲ್ಲ ನಮ್ಗೆ. ಆದರೆ ಗೊತ್ತಿಲ್ಲದ ಇದನ್ನ ನಾನು ಅಂತ ಅನ್ಕೊಂಡ್ಬಿಟ್ಟಿರೋದು ಮಾತ್ರ ಗೊತ್ತು. ಅದಕ್ಕೆ ಗೊತ್ತಾಗ್ಬೇಕು, ಹೌದಲ್ವೋ? ಈ ಶರೀರ ತಂದ್ ಯಾರೋ ತಂದೆ ತಾಯಿಯಿಂದ ಶರೀರ ಬಂದ್ಬಿಡ್ತು. ಅದನ್ನ ನಾನು ಅಂತ, ನಾನು ನಾನು ಅಂತ ಅದನ್ನ ನಂತ ಇದ್ದೀನಿ. ಅದು ಬಾಡಿಗೆದು, ಎಂದ್ ಹೋಗುತ್ತೋ ಗೊತ್ತಿಲ್ಲ, ಬಿಡ್ಬೇಕಾಗತ್ತೆ, ಹೌದಾ? ನಾನು ನಿಜವಾಗಲೂ ಆತ್ಮ ಅನ್ನುವುದಕ್ಕೆ ಅಂಗಗಳಾಗಲಿ, ಅಂಗ ಸಮೂಹವಾಗಿರತಕ್ಕಂಥ ಶರೀರವಾಗಲಿ, ಅಂತಃಕರಣವಾಗಲಿ ಯಾವುದೋ ಇರುವುದಿಲ್ಲ, ಕೇವಲ ಸಾಕ್ಷಿ ಮಾತ್ರ.
ನೋಡಿ. ಹಾಗಾದ್ರೆ ಯಾಕೆ ಅಷ್ಟೊಂದು ನಮಗೆ ಬಲವಾಗಿ ತೀವ್ರವಾಗಿ ಇದು ಅಂಟುಕೊಂಡು ಬಿಡುತ್ತೆ ಅಂತಂದ್ರೆ, ಈ ಮನುಷ್ಯನಾದವನಿಗೆ ಈ ಜಗತ್ತಿನಲ್ಲಿ ಹುಟ್ಟಿದಾಗ ವ್ಯವಹಾರ ಶುರುವಾದ ತಕ್ಷಣನೇ ತಂದೆ ತಾಯಿಗಳು, ಮನೆಯವರು, ಕುಟುಂಬದವರು ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡುತ್ತಾರೆ. ನಿನ್ ಕಣ್ಣಾದು ಪುಟ, ಕೈಯಾದು ಪುಟ, ಡ್ಯಾಡಿ ಬಂತು ನೋಡು, ಡ್ಯಾಡಿ ಬಂತು, ಡ್ಯಾಡಿ ಹೋಯ್ತು, ಆಮೇಲೆ ಹೌದ ಅಮ್ಮ, ಇದನ್ನೆಲ್ಲ ಹೇಳ್ಕೊಡ್ತಾರಲ್ಲ, ಇದೆಲ್ಲ ಹೇಳ್ಕೊಡೋದು ತಪ್ಪು? ತಪ್ಪಲ್ಲ ಇದು. ಯಾವುದು ತಪ್ಪಾಗಾರೆ, ಇದನ್ನ ನಾವು ಹೇಗೆ ಜೀವನದಲ್ಲಿ ಬಳಸಿಕೊಳ್ತೇವೆ? ಯಾಕೆ ನಾವು ಇದನ್ನು ವಿಂಗಡಿಸಿಕೊಳ್ಬೇಕು? ಇದರಿಂದ ನಮಗೆ ಲಾಭವೇನು, ನಷ್ಟವೇನು? ನೋಡಿ, ಹೌದಲ್ವಾ? ಹಾಗಾದ್ರೆ ನಾವು ಇದನ್ನ ನಾನು ಅನ್ಕೊಳ್ಳೋದ್ರಿಂದ ಎಷ್ಟೊಂದು ದುಃಖವನ್ನು ಅನುಭವಿಸ್ತಾ ಇದೀವಿ. ಮತ್ತೆ ಇದಕ್ಕೆ ಏನಾದರೂ ಮಾಡಿ ಏನನ್ನಾದರೂ ಒಂದು ಸುಖವನ್ನು ಒದಗಿಸಬೇಕು ಅಂತ ಎಷ್ಟೊಂದು ಕಷ್ಟವನ್ನು ಪಡ್ತಾ ಇದೀವಿ, ಹೌದಾ? ಅದರಿಂದಲೇ ನಾವು ಯಾವಾಗಲೂ ಕೂಡ ಮೂರು ಗುಣಗಳಿರತಕ್ಕಂತ ಈ ಸದ್ವಸ್ತುವಿನಲ್ಲಿ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆದ ಕಾರಣದಿಂದಲೇ, ಅದರ ಜ್ಞಾನ ಇಲ್ಲದೆ ಇರೋದ್ರಿಂದಲೇ ಇದು ಬಂಧನ ಆಗ್ಬಿಡುತ್ತೆ. ನೋಡಿ, ಅದಲ್ವ? ಅದಕ್ಕೋಸ್ಕರನೇ ಸತ್ವ ಅಂದ್ರೆ ಜ್ಞಾನ, ರಜೋ ಅಂದ್ರೆ ಕರ್ಮ, ತಮೋ ಅಂದ್ರೆ ಅಜ್ಞಾನ. ನೋಡಿ, ಜ್ಞಾನ ಅಜ್ಞಾನಗಳ ನಡುವೆ ಇರೋದು ಕರ್ಮ, ಹೌದಾ? ಹಾಗಾದ್ರೆ ಮೊದಲನೇದು ಜ್ಞಾನ ಇದೆಯಲ್ಲ, ಜ್ಞಾನವು ಬಂಧನವೇ. ನೋಡಿ, ಜ್ಞಾನವು ಬಂಧನವೇ. ನಾನು ಜ್ಞಾನಿ ಅಂತಕ್ಕಂಥ ಅಹಂಕಾರ ಉಂಟಾಗಬಹುದು ಅನ್ನೋ ಕಾರಣದಿಂದ ಅದನ್ನು ಕೂಡ ಬಂಧನ ಅಂತ ಕರೆದಿದ್ದಾರೆ, ಹೌದಲ್ವ? ಕರ್ಮವು ಕಷ್ಟ. ನೋಡಿ, ಅಜ್ಞಾನವು ದುಃಖ. ಅಜ್ಞಾನದಿಂದ ದುಃಖ ಉಂಟಾಗತ್ತೆ, ಕರ್ಮದಿಂದ ಕಷ್ಟ ಉಂಟಾಗತ್ತೆ, ಅದರ ಜ್ಞಾನದಿಂದ ನಿಮಗೆ ಸ್ವಲ್ಪ ಬೆಳಕಾಗಿ ಸುಖದ ಬಂಧನ. ಸೊ ಜ್ಞಾನ ಅಂದ್ರೆ ಸತ್ವ ಸಂಜಾಯತೆ ಸುಖಂ, ಸತ್ವದಿಂದ ಸುಖ. ಸುಖ ಅಂದ್ರೆ ಕೇವಲ ಇಂದ್ರಿಯ ಸುಖ, ಇಂದ್ರಿಯ ಸುಖ, ಕೀರ್ತಿಯ ಸುಖ, ಹಾರ ಹಾಕ್ತಾರೆ ಸುಖ, ಗುರು ಅಂತಾರೆ ಸುಖ, ಪಾದ ಪೂಜೆ ಮಾಡ್ತಾರೆ ಸುಖ, ಶಾಲ್ ಕೊಡ್ತಾರೆ ಸುಖ, ಕವರ್ ಕೊಡ್ತಾರೆ ಸುಖ, ಅದೆಲ್ಲ ಸುಖ. ಎಷ್ಟತ್ತಿರುತ್ತೆ ಕವರ್ ತೆಗೆದು ನೋಡ್ತಾನೆ, ಹೊಟ್ಟೋಯ್ತು ಸುಖ, 5 ಕೋಟಿ ಇರುತ್ತೆ ಅನ್ಕೊಂಡಿರ್ತಾನೆ, 5 ರೂಪಾಯಿ ಸುಖ ಹೋಯ್ತಲ್ಲ ಸುಖ, ಕವರ್ ಕವರಿಂದಾನೆ ಹೊಟ್ಟೋಯ್ತು, ಹೌದಾ? ಆ ಕವರು ಮತ್ತು ಕವರಿನ ಒಳಗಡೆ ಇರತಕ್ಕಂಥ ನಾಣ್ಯದ ಹಾಗೆಯೇ ಶರೀರ ಶರೀರದ ಒಳಗಡೆ ಇರೋದು, ಹೌದಾ? ನಾವು ಶರೀರದಿಂದ ಅಪಮೌಲ್ಯವಾಗ್ಬಿಡ್ತೇವೆ, ಆತ್ಮದ ಜ್ಞಾನದಿಂದ ಮೌಲ್ಯವುಳ್ಳವರಾಗ್ತೇವೆ. ಹಾಗೆ ನಾನೇ ಈ ಶರೀರದಲ್ಲಿರೋದು, ಆ ನಾನೇ ಎಲ್ಲ ಶರೀರಗಳ ಒಳಗೂ ಇರೋದು ಅಂತ ನಿಮಗೆ ದೃಢವಾಗಿ ಬಿಟ್ಟರೆ, ನಿಮ್ಮ ಅಂತಃಕರಣದಲ್ಲಿ ಜ್ಞಾನವಿಂದ ನೀನು ನೋಡಿದಾಗ ಆಗಿಬಿಟ್ಟರೆ, ನಿಮಗೆ ಯಾರು ಶತ್ರುಗಳಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಶತ್ರುಗಳಿಲ್ಲವೋ ಎಲ್ಲರೂ ಆಹಾ. ಅದು ರಿಲೇಟೆಡ್ ಟರ್ಮ್. ನಿಮಗೆ ಶತ್ರುವಾಗಲಿ ಮಿತ್ರವಾಗಲಿ ಇರೋದಿಲ್ಲ, ನೀವೊಬ್ಬರೇ ಆತ್ಮಸ್ವರೂಪ, ನೀವೇ ಎಲ್ಲವೂ ಆಗಿದ್ದೀರಿ, ಹೌದಾ? ಯೋಚನೆ ಮಾಡಿ. ಹಾಗಾದ್ರೆ ಅಸದ್ವಸ್ತುವಿನಲ್ಲಿರತಕ್ಕಂಥ ಕಾಮನ್ ಫ್ಯಾಕ್ಟರ್ ನ ನೋಡಿ, ಅವ ನಿಮ್ಗೆ ಗೊತ್ತಾಗತ್ತೆ. ಪ್ರತಿಯೊಂದು ಶರೀರವೂ ಕೂಡ ಉಸಿರಾಟದಲ್ಲಿದೆ, ಉಸಿರಾಟ ಇಲ್ಲದೆ ಯಾರು ಇರೋದೇ ಇಲ್ಲ, ಹೌದಾ? ಎಲ್ಲರೂ ಬಾಯಾರಿಕೆಯಾದ ನೀರನ್ನೇ ಕುಡಿಯುತ್ತಾರೆ, ಹೊಟ್ಟೆ ಹಸಿವಾದಾಗ ಆಹಾರವನ್ನೇ ಸ್ವೀಕರಿಸುತ್ತಾರೆ, ಕಣ್ಣು ಎಳ್ಕೊಂಡು ಹೋದ್ರೆ ನಿದ್ದೆನೆ ಮಾಡ್ತಾರೆ. ಏನು ನಿಮ್ದು ಜಾಸ್ತಿ ಇದೊಳಗೆ ಇದು? ಮತ್ತೆ ಶವವಾದಾಗ ಯಾವುದೇ ಜ್ಞಾನಿಯಾಗಲಿ, ಯಾವುದೇ ಭಿಕ್ಷಿಕ ಆಗಲಿ, ಆ ಶರೀರನ ಎಷ್ಟೋ ವರ್ಷದಿಂದ ನೀವು ವಿಭೂತಿ ನಾಮ ಗಿಮ ಎಲ್ಲ ಬೆಳೆದು ಡೈಲಿ ಸ್ನಾನ ಮಾಡಿ ಅದಕ್ಕೆ ಎಷ್ಟೇ ಶಾಲೋತ್ಸ ಏನೇ ಮಾಡಿದ್ರು ಕೂಡ ಬೇಕಾದಷ್ಟು ಮಂತ್ರ ಹೇಳ್ತಿರ್ತಾರೆ. ಹೋಗ್ಬಿಟ್ ಮೇಲೆ ಸ್ವಾಮಿ ಒಂದು ಶ್ಲೋಕ ಹೇಳಿ, ಇಲ್ವೇ ಇಲ್ಲ, ಹೌದಾ? ಹಾಗಾದ್ರೆ ಎಲ್ಲ ನಮ್ಮ ವಕ್ರತೆಗಳು, ಎಲ್ಲ ನಮ್ಮ ಜ್ಞಾನ ಪ್ರಾಕಾರಗಳು, ಎಲ್ಲ ಪ್ರಾಚಾರಗಳು ಎಲ್ಲವೂ ಆಗೋದು ಜೀವ ಅಂದ್ರೆ ಆತ್ಮವು ಶರೀರದಲ್ಲಿ ದೆಸೆಯಲ್ಲಿದ್ದಾಗ, ಇದ್ದಾಗ ಮಾತ್ರ. ಅಂದ್ರೆ ಅರ್ಥ ಏನಾಯ್ತು? ವರ್ತಮಾನದಲ್ಲಿ ಮಾತ್ರ ನಮ್ಮ ಇಡೀ ಜೀವನದ ಎಲ್ಲ ಹೋರಾಟ ಹಾರಾಟಗಳೆಲ್ಲವೂ ಕೂಡ ವರ್ತಮಾನದಲ್ಲಿ ಮಾತ್ರ. ಆ ವರ್ತಮಾನದಲ್ಲಿ ಇರುವುದೇ ವ್ಯವಹಾರ, ಆ ವ್ಯವಹಾರದಲ್ಲಿ ಅಂಟು ಇರುವುದೇ ಶತ್ರುತ್ವ ಮಿತ್ರತ್ವ ಬಂಧು ಪೌತ್ರ ಇದೆಲ್ಲ ಇರೋದು. ಆದರೆ ಆತ್ಮದೃಷ್ಟಿಯಿಂದ ನೀನು ನೋಡು ಮಗು, ಹೇಳ್ತಾ ಇದ್ದಾರೆ ಆಚಾರ್ಯರು, ಆತ್ಮದೃಷ್ಟಿಯಿಂದ ನೋಡು, ಎಲ್ಲದರೊಳಗೂ ನೀನೇ ಇರೋದ್ರಿಂದ ಇವನು ಶತ್ರು, ಇವನು ಮಿತ್ರ, ಅವನು ಇದು ಅಂತ ವಿಂಗಡಣೆಯನ್ನು ಮಾಡಿಕೊಳ್ಳಬೇಡ. ಎಲ್ಲರೂ ಒಂದೇ.
ಒಂದೇ ಎಲ್ಲರೂ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಆತ್ಮದೃಷ್ಟಿಯಿಂದಲೇ ಗೊತ್ತಾಗಬೇಕು. ಬಟ್ಟೆಯಿಂದಲೋ, ಬಾಡಿಯಿಂದಲೋ, ವಯಸ್ಸಿನಿಂದಲೋ, ಜ್ಞಾನದಿಂದಲೋ, ಅಜ್ಞಾನದಿಂದಲೋ, ಜಾತಿಯಿಂದಲೋ, ಕುಲದಿಂದಲೋ ಅಲ್ಲ. ವಿಗ್ರಹ ಮಾಡಬೇಡಿ ನೋಡಿ, ಹೌದಾ? ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ನೋಡಿ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಅಂದ್ರೆ ದೇವರಿರುವ ಜಾಗ. ಯಾವ ದೇವರು? ಆಮೇಲೆ ಯಾವ ದೇವರು ಅಂತ ನೀವು ಕೇಳಿದ ತಕ್ಷಣ ಆಂಜನೇಯನ ದೇವಸ್ಥಾನ, ಶ್ರೀರಾಮ ಮಂದಿರ, ಶ್ರೀಕೃಷ್ಣ ಮಂದಿರ, ಹೌದಲ್ವಾ, ಬಲಬುರಿ, ಎಡಬುರಿ ಇದೆಲ್ಲ ಇದೆಯಲ್ಲ, ಅದೆಲ್ಲ ಏನದು? ರೂಪ ನಾಮ. ಇಲ್ಲೇ ಇದ್ರೆ ದೇವರ ಸ್ಥಾನ, ಹೌದಾ? ಎಲ್ಲ ಶರೀರಗಳಲ್ಲೂ ಆತ್ಮವೇ ಇದೆ ಅನ್ನದಾಗ ಆತ್ಮವು ದೇವಾಲಯ. ಇದೆಲ್ಲ ಓಡಾಡುವ ದೇವಾಲಯ ಅಂತ ಕರೆದ್ರು ಶಾಸ್ತ್ರ ಹೇಳುತ್ತೆ. ಯಾಕೆ ಓಡಾಡುವ ದೇವಾಲಯ? ಪ್ರತಿ ನಿತ್ಯನು ಇದಕ್ಕೆ ಸ್ನಾನ ಮಾಡಿಸ್ತೀರಿ, ಹೌದಲ್ವಾ? ಒಳಗಡೆ ಅವನು ಇದಾನಪ್ಪ ಗರ್ಭಗುಡಿಲಿ ಅಂತ ಬಿಡಿಗಿಡಿ ಸೇದಲ್ಲ, ಸೇದ್ಬಾರ್ದು, ಹೊಗೆ ಹಾಕೊಂಡ್ಬಿಡುತ್ತೆ. ಅವನು ಕುತ್ಕೊಳ್ಳಕಾಲ ಒಳಗಡೆ ಮಾಂಸ ತಿನ್ಬಾರ್ದು, ಯಾಕೆಂದ್ರೆ ಇದೇ ಅವನ ಇರೋದೇ ಜಾಗವೇ ಮಾಂಸ. ಹೆಣ್ಣೆ ಕುಡಿಬಾರ್ದು, ಯಾಕೆಂದ್ರೆ ನಿಶಾ ಬಂದ್ಬಿಡುತ್ತ ಅವನ್ಗೆ ಒಳಗಡೆ ಇರೋ ಜೀವಕ್ಕೆ. ಅದ್ಯಾವುದು ಇರುವ ಒಂದು ದೇವಸ್ಥಾನದಲ್ಲಿ ಏನೇನು ಮಾಡಲ್ವೋ ಅದ್ಯಾವುದನ್ನು ಶರೀರದಲ್ಲೂ ಮಾಡಬಾರ್ದು. ವೆರಿ ಸಿಂಪಲ್. ಯಾಕೆ? ಮನುಷ್ಯನಿಗೆ ಇದು ಸಿಂಬಾಲಿಕ್. ತನ್ನ ಶರೀರವನ್ನೇ ಮಾಡಲಿಟ್ಟುಕೊಂಡು ದೇವಸ್ಥಾನ ಮಾಡಿರೋದವನು. ಪ್ಲೀಸ್ ನೋಟ್ ದಿಸ್. ಬೇರೆ ಏನಲ್ಲ, ತಾನೇ ಅಲ್ಲಿ ಹೋಗಿ ಕೂತಿದ್ದಾನೆ. ತಾನೇ ಅಂದ್ರೆ ಈ ಆತ್ಮವನ್ನೇ ಕೂರಿಸಿದಾನೆ, ಆತ್ಮವನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಆಂಜನೇಯನಿಗೆ ಗದೆ ಕೊಟ್ಟಿದ್ದಾನೆ, ನಾವೇನು ತಪ್ಪು ಮಾಡಿದ್ರೆ ಓದಿ ಹೊಡೆಯಪ್ಪ ಅಂತ. ಆದ್ರೆ ಇವನಿಗೆ ಗ್ಯಾರಂಟಿ, ಹಿಂಗನ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ ನಮ್ಮ ಆಂಜನೇಯ ನಂಗೇನು ಮಾಡಲ್ಲ. ನಮ್ಮ ಹನುಮ, ನಮ್ಮ ಗಣೇಶ ಗಣಪತಿ, ನಮ್ಮ ಕೃಷ್ಣ, ನಮ್ಮ ರಾಮ ಎಲ್ಲ ಎಲ್ಲಿದ್ದಾರೆ? ದೇಹೋ ದೇವಾಲಯ ಪ್ರೋಕ್ತ. ಏಕತ್ವ ಅಂದ್ಬಿಡ್ತಲ್ಲ, ಯಾವಾಗ ಏಕತ್ವ ಇದೆಯೋ ಅಲ್ಲಿ ನಿಮ್ಗೆ ಶತ್ರು ಅಂತ ಬೇರೆ, ಮಿತ್ರ ಅಂತ ಬೇರೆ ಯಾರು ಇರೋದಿಲ್ಲ. ವ್ಯವಹಾರದಲ್ಲಿ ವ್ಯವಹಾರ ಮಾಡುವಾಗ ಓಹೋ ಇವನಿಂದ ಅಪಾಯ ಇದೆ ಆದ್ದರಿಂದ ದೂರ ಇರಬೇಕು, ಹೌದಾ? ಇವನು ಮಿತ್ರನಂತಿದ್ದಾನೆ, ಇವನು ಸಂಘಕ್ಕೆ ಯೋಗ್ಯನಾಗಿದ್ದಾನೆ, ಮೈತ್ರಿಗೆ ಯೋಗ್ಯನಾಗಿದ್ದಾನೆ ಅನ್ನುವಾಗ ನೀವು ವ್ಯವಹಾರ ಮಾಡ್ತೀರ, ಸರಿ. ಆದರೆ ಅಧ್ಯಾತ್ಮದಲ್ಲಿ ಒಳಗಡೆ ಅದಾರ ಬಗ್ಗೆಯೂ ಏನು ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಅವರವರ ಕರ್ಮಾನುಸಾರವಾಗಿ ಅವರವ್ರು ಮಾಡ್ತಾ ಇರ್ತಾರೆ. ತುಂಬಾ ಜನ ನಾವು ನೋಡಿದೀವಲ್ಲ, ಯಂಗರ್ ಜನರೇಷನ್ ಕಂಡ್ರೆ ಓಲ್ಡರ್ ಜನರೇಷನ್ ಆಗಲ್ಲ. ಯಾಕಾಗಲ್ಲ? ದ್ವೇಷ ಅವ್ರ ಮೇಲೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಯಂಗರ್ ಜನರೇಷನ್ ನಿಂತ್ಕೊಳ್ಳಿ, ನಾವು ಹೇಳ್ದಾಗ ಕೇಳಲ್ವಲ್ಲ ಅಂತಾನೆ ಶತ್ರುತ್ವ, ಹೌದಾ? ಆ ಹುಡುಗರಿಗೆ ಇವ್ರು ಯಾರನ್ನು ಕಂಡ್ರಾಗಲ್ಲ, ಯಾಕೆಂದ್ರೆ ಹೇಳೋದೊಂದು ಪದೇ ಪದೇ ಹೇಳ್ತಿರ್ತಾರೆ ಇವ್ರನ್ನ ಕಂಡ್ರಾಗಲ್ಲ ಅಂತ, ಹೌದಲ್ವಾ? ಅಂದ ಅರ್ಥ ಏನು? ನಾವು ದೇಹದಿಂದ ನನಗೆ ವಯಸ್ಸಾಗಿತ್ತು ಅಂತ ತಿಳ್ಕೊಂಡು ಒಬ್ರು ಹೇಳಕ್ ಹೋಗೋದು, ಅಥವಾ ಅವನು ನನಗಿಂತ ಬಹಳ ಚಿಕ್ಕವನು ಕನಿಷ್ಠ ಅಂತ ತಿಳ್ಕೊಂಡ್ಬಿಡೋದು, ನಾನು ಉತ್ಕೃಷ್ಟ ಅನ್ಕೊಂಡ್ಬಿಡೋದು, ಅಥವಾ ಇನ್ನೊಬ್ಬ ಉತ್ಕೃಷ್ಟ ಅನ್ಕೊಂಡ್ಬಿಡೋದು, ಅದೆಲ್ಲ ಜ್ಞಾನಗಳು ಕೂಡ ಪ್ರಜ್ಞಾಪೂರ್ವಕವಾಗಿರೋದಲ್ಲ, ಸರ್ಟಿಫಿಕೇಟ್ ಮೇಲೆ ಇರೋದು. ಈ ಜಗತ್ತಿನಲ್ಲಿ ನಿಮಗೆ ಈ ದೇಹಕ್ಕೆ ಮತ್ತೆ ಈ ಜಗತ್ತಿಗೆ ಸಂಬಂಧಪಟ್ಟಂತ ಜ್ಞಾನಗಳಿದೆಯಲ್ಲ, ಅದೆಲ್ಲವೂ ಕೂಡ ಜೀವನೋಪಾಯವೇ ಹೊರತು ಆತ್ಮೋಪಾಯ ಅಲ್ಲ. ಶಾಸ್ತ್ರ ಹೇಳುತ್ತೆ ಜೀವನೋಪಾಯಕ್ಕೆ ನಾವು ಏನೇನೋ ಮಾಡ್ತೀವಿ, ಏನ್ ಬೇಕಾದ್ರೂ ಆಗ್ಬೋದು, ಸಿ ಅದೆಲ್ಲ ಜೀವನ ಉಪಾಯ ಅಂದ್ರೆ ಬದುಕೋದಕ್ಕೆ ಜೀವನೋಪಾಯ ಅದು. ಆದ್ರೆ ಜೀವನಿಂದ ಮುಂದಕ್ಕೆ ಹೋಗ್ಬೇಕಲ್ಲ ನೀವು, ಕೇವಲ ಜೀವನೋಪಾಯನೇ ಅಲ್ವಲ್ಲ, ಮನುಷ್ಯ ಆದ್ಮೇಲೆ, ಮನುಷ್ಯ ಶರೀರ ಆದ್ಮೇಲೆ ಮುಂದಕ್ಕೇನು, ಹೌದಾ? ಮರಳಿ ಬಾರದ ಸ್ಥಿತಿಗೆ ಜನ್ಮಾಂತರದಲ್ಲಿ ನಂಬಿಕೆ ಇರೋರಿಗೆ, ಅಥವಾ ಇರುವಾಗಲೇ ಸುಖವಾಗಿರೋರಿಗೆ ಅಂದ್ರೆ ಸದ್ಯೋ ಮುಕ್ತಿ. ಹಾಗೆ ಬರಬೇಕಾದ್ರೆ ನಮ್ಗೆ ಅಂತಿಮವಾಗಿರುವ ಆ ಸಾವನ್ನ, ಈ ಹುಟ್ಟಿನಲ್ಲಿ ಇರತಕ್ಕಂತ ಇದರೊಳಗೆ ಪ್ರತ್ಯೇಕತೆಯನ್ನ ನಾವು ಕಾಣಬೇಕು. ಇಲ್ಲದೆ ಇದ್ರೆ ನಮಗೆ ಕಾಣದಂತೆ, ನಮಗೆ ಗೊತ್ತಿಲ್ಲದಂತೆ, ನಮಗೆ ಅರಿವಿಲ್ಲದಂತೆ ಯಾವ ಕ್ಷಣದಲ್ಲಾದರೂ, ಹೌದಾ? ಹೇಗೆಂದ್ರೆ ಅದಕ್ಕೊಂದು ಕತೆ. ಒಂದು ದೇವಸ್ಥಾನಕ್ಕೆ, ವಿಷ್ಣು ದೇವಾಲಯಕ್ಕೆ ಯಮ, ಯಮ ಇದಾನಲ್ಲ, ಯಮ ಅಂದ್ರೆ ಭಯನಾ? ಇಲ್ಲ. ಆ ಯಮ ಒಂದ್ಸತಿ ಬಂದಂತ, ಯಮ ಒಂದು ದೇವಸ್ಥಾನದೊಳಗೆ ಒಳಗಡೆ ಹೋಗ್ಬೇಕು ಅಂತ ಹೋಗಿದಂತೆ. ಆ ವಿಷ್ಣು ದರ್ಶನ ಮಾಡೋಣ ಅಂತ ಭೂಲೋಕಕ್ಕೆ ಬಂದಿದ್ದ, ವಿಷ್ಣು ದೇವಾಲಯಕ್ಕೆ ಒಳಗಡೆ ಕಾಂಪೌಂಡ್ ಮೇಲೆ ಒಂದು ಕಾಗೆ ಕೂತಿತ್ತಂತೆ. ಕಾಂಪೌಂಡ್ ಮೇಲೆ ಕಾಗೆ ಕೂತ, ಅವನು ಯಮ ಆ ಕಾಗೆ ನೋಡಿದ್ನಂತೆ, ಕಾಗೆನೂ ನೋಡ್ತಂತೆ ಅಂತ ನಟ್ಬಿಟ್ಟು ಪಲಗೊಂಡ. ಯಾರೋ ಯಮ ಕಾಗೆ ಅನುಮಾನ ಬಂದ್ಬಿಡ್ತು. ಏನಂತ ಅನುಮಾನ ಬಂತು? ಇವನು ನನ್ನ ನೋಡ್ ನಗ್ದ ಅಂದ್ರೆ ನನ್ನ ಕತೆ ಮುಗೀತು, ಯಮ ನನ್ನ ಕಡೆ ಯಾಕಪ್ಪ ದೃಷ್ಟಿ ಬೀರ್ದ ಅಂತ ಅಳುನೇ ಬಂದ್ಬಿಡ್ತು. ಅದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಏನ್ ಗತಿ ಗೊತ್ತಿಲ್ವಲ್ಲಪ್ಪ, ಯಮ ನೋಡ್ ಅಳ್ತಾ ಇತ್ತು. ಗರುಡ ಬಂದ, ಗರುಡ ಆ ಪಕ್ಷಿ ಎಲ್ಲ ಪಕ್ಷಿ ಜಾತಿ ಅಲ್ಲ, ಪಕ್ಷಿ ರಾಜ, ಏನೇ ಯಾ ಮಿತ್ರ ಅಳ್ತಾ ಇದೆ ಅಂದ.
ಈಗ ತಾನೆ ಯಮ ಬಾಳ ಅಂತ. ಏ ಯಾಕೆ ಯೋಚನೆ ಮಾಡ್ತೀಯ, ಏನ್ ಮಾಡಿದ್ರು ನಿನ್ನ ಟಚ್ ಮಾಡಕ್ ಆಗಬಾರ್ದು ಯಮ, ಆತರ ಮಾಡ್ತೀನಿ ಯೋಚನೆ ಮಾಡಬೇಡ. ಏನು ನನ್ನ ಜೊತೆ ಕೂತ್ಕೊಂಡ್ಬಿಟ್ಟು ಎರಡೇ ಮೂರೇ ನಿಮಿಷದಲ್ಲಿ ಮಹೇಂದ್ರ ಹೇಳು, ಮಹೇಂದ್ರ ಬೆಟ್ಟ, ಮಹೇಂದ್ರ ಪರ್ವತ, ಇಂದ್ರ ಪರ್ವತ, ಮಹೇಂದ್ರ ಪರ್ವತದಲ್ಲಿ ತಗೊಂಡೋಗಿ ಒಂದ್ ಕಡೆ ಒಂದ್ ಸಣ್ಣ ಗೂಡಲ್ಲಿ ಇಟ್ಬಿಟ್ಟು ಹೇಗೆ ನಿನ್ ಯಮ ಏನ್ ಮಾಡ್ತಾನೆ ನೋಡೋಣ. ಐದೇ ನಿಮಿಷದಲ್ಲಿ ಇನ್ನು ಕಣ್ಮುಚ್ಚಿ ಕಣ್ ತೆರಳುಗಡೆ ಅಲ್ಲಿ ಇಟ್ಟುಬಿಟ್ಟು ವಾಪಸ್ ಬಂದ ಗರುಡ ಕಾಂಪೌಂಡ್ ಮೇಲೆ ಕೂತಿದ್ದ. ಯಮ ಒಳಗಡೆ ಹೋಗಿದ್ನಲ್ಲ, ದರ್ಶನ ಆದ್ಮೇಲೆ ಆಚೆ ಬಂದ, ಗರುಡನ ನೋಡ್ದ, ಅಂದ ಗರುಡ ಯಾಕೆ ಆಗತ್ತೆ ಅಂದ. ಆಮೇಲೆ ಗರುಡ ಕೇಳ್ದ, ಅಲ್ಲಪ್ಪ ನೀನು ಎಂತ ಕೆಲಸ ಮಾಡ್ಬಿಟ್ಟಿದ್ಯಾ, ಪಾಪ ಹೆದರ್ಕೊಂಡ್ಬಿಟ್ಟಿದ್ಯಾ ಕಾಗೆ, ಆ ಕಾಗೆನ ನೀನ್ ಎದುರಿಸ್ಬಿಟ್ಟಿದ್ಯಲ್ಲ, ಅದಕ್ಕೋಸ್ಕರ ನಾನೆಷ್ಟು ತೊಂದರೆ ತಗೋಬೇಕಾಯ್ತು ಗೊತ್ತಾ, ಅದನ್ನ ತಗೊಂಡೋಗಿ ಮಹೇಂದ್ರ ಪರ್ವತದಲ್ಲಿ ಇಡಬೇಕಾಯ್ತು ಅಂತ ಜೋರಾಗಿ ಹೊಟ್ಟೆ ಹಿಡ್ಕೊಂಡು ಯಮ ನಗಕ್ಕೆ ಶುರು ಮಾಡ್ಬಿಟ್ಟು ಗಾಗಲಿಸಿ, ಹೇ ಇನ್ನೂ ನಗ್ತಾ ಇದೆಯಾ, ಯಾಕಪ್ಪ ನಗ್ತಾ ಇದೆಯಾ. ಅದಕ್ಕೆ ಯಮ ಏನಿಲ್ಲ, ಮೊದಲು ನಾನು ಒಳಗಡೆ ಹೋಗುವಾಗ ಕಾಗೆನ ನೋಡಿ ಯಾಕೆ ನಕ್ಕೆ ಗೊತ್ತಾ, ಇನ್ ಎರಡೇ ಮೂರೇ ನಾಲ್ಕೆ ಐದು ನಿಮಿಷದಲ್ಲಿ ಇದಕ್ಕೆ ಮಹೇಂದ್ರ ಪರ್ವತದಲ್ಲಿ ಒಂದು ಬೆಕ್ಕಿನಿಂದ ಸಾವು ಅಂತ ಗೊತ್ತಾಯ್ತು. ಅದು ನಂಗೆ ಆಶ್ಚರ್ಯ ಆಗಿ ನಗು ಯಾಕೆ ಬಂತು ಅಂದ್ರೆ, ಇನ್ ಐದು ನಿಮಿಷದಲ್ಲಿ ಇದು ಮಹೇಂದ್ರ ಪರ್ವತಕ್ಕೆ ಹೇಗೆ ಹೋಗುತ್ತೆ, ನಕ್ಬಿಟ್ಟು ಒಳಗಡೆ ಹೋದೆ. ಆದ್ರೆ ಆಚೆ ಬಂದೆ ಬರ್ದಿಟ್ಟಿತ್ತು ಸಾವಲ್ವಾ, ನಿಗಂಟಲ್ವಾ, ನೀನೇ ತಗೊಂಡೋಗಿ ಅಲ್ಲಿ ಇಟ್ಟಿದ್ಯಾ ಮಹೇಂದ್ರ ಪರ್ವತ, ಒಂದು ಬೆಕ್ಕಾಗ್ಲಿ ಅದನ್ನ ತಿಂದು ಪ್ರಾಣ ತೆಗೆದ್ಬಿಟ್ಟು. ಅದಕ್ಕೆ ನನಗೆ ತುಂಬಾ ನಗು ಬಂತು. ಹೌದಾ, ಹಾಗಾದ್ರೆ ಏನತ್ತ, ನಮ್ಮ ಸುತ್ತಲೂ ಅವಘಡಗಳು ನಡೀತಾನೆ ಇರುತ್ತೆ, ಆದ್ರೆ ಮಾನವ ಶರೀರದಲ್ಲಿರುವ ಜೀವವು ತನ್ನಗೆ ಮಾತ್ರ ಯಾವಾಗಲೂ ನನಗೇನು ಆಗಲ್ಲ, ನನಗೇನು ಆಗಲ್ಲ. ಅವ್ರಿಗೆ ಯಾರಿಗೋ ಡಯಾಬಿಟಿಕ್ ಹೋಗ್ಬಿಟ್ರಂತೆ, ಇವ್ರಿಗೆ ಯಾರು ಓಪನ್ ಹಾರ್ಟ್ ಸರ್ಜರಿ ಹೋಗ್ಬಿಟ್ರಂತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರಂತೆ, ಇವ್ರಿಗೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರಂತೆ, ನೀನು ಅಣ್ಣ ನಾನಾಗೆಲ್ಲ ಹೋಗಲ್ಲ ಬಿಡ್ರಿ, ಹಾಗಂತಾನೆ ಉಸಿಡ್ಕೊಂಡ್ಬಿಡುತ್ತೆ. ಹೌದಾ, ಅಂದ್ರೆ ಅರ್ಥ ಏನು, ಕಾಲಹ ಜಗತ್ ಭಕ್ಷಕಃ. ಯಾವಾಗ ನನಗೆ ಈ ಸತ್ಯ ಅರಿವಾಗತ್ತೆ ಮನುಷ್ಯನಿಗೆ, ತನಗೆ ಇರುವ ಜ್ಞಾನದ ಬಗ್ಗೆ, ತನಗಿರುವ ಐಶ್ವರ್ಯದ ಬಗ್ಗೆ, ತನಗಿರುವ ಆಯುಷ್ಯದ ಬಗ್ಗೆ ಜಂಬ ಬರೋಲ್ಲ. ಇದ್ರೆ ಹೊಟ್ಟೋಗತ್ತೆ, ಪದೇ ಪದೇ ಇದನ್ನ ನಾಪಿಸ್ಕೋಬೇಕು. ದುಃಖ ದರ್ಶಾನು ದೋಷಾನು ದರ್ಶನ, ಈ ದುಃಖದ ದೋಷವನ್ನು ತಿಳ್ಕೋಬೇಕು ಎಂದಿದ್ರು ಪದೇ ಪದೇ ನಮ್ಮ ತಲೆಗೆ ಬರ್ತಾ ಇದ್ರೆ ನಾವು ಪ್ರತಿ ಕ್ಷಣವೂ ಕೂಡ ಇಲ್ಲ ಅಂತಾನೆ ಬದುಕ್ಬಿಡ್ಬೋದು. ಬೇಕಾದ್ರೆ ಎಂದಿದ್ರು ಹೋಗ್ತೀವಿ ಸುಮ್ಮನೆ ಯಾಕೆ ಸಾಯೋದು, ಹೋಗ್ತೀನಲ್ಲ ಅಂತ ಯಾಕೆ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು, ನಾವು ಇರುವ ಗಳಿಗೆಗಳು ಯಾವ ಲೆಕ್ಕವೋ ಹೇವೋ ಗೊತ್ತಿಲ್ಲ, ಹೇಗಿರ್ಬೇಕು ನೋಡಿ. ಹೌದಾ, ಹೇಗಿರ್ಬೇಕು ನಾವು, ಮುಕ್ತರಾಗಿ ಬದುಕಬೇಕು. ಮುಕ್ತವಾಗಿರೋದ್ರಿಂದ ಏನು, ಈ ಭಯ ಮುಕ್ತವಾಗಬೇಕು, ನಿರ್ಭಯತ್ವ ಬರಬೇಕು. ಹೌದಾ, ಆದ್ದರಿಂದಲೇ ಹೇ ಮಹಾತ್ಮರೇ, ಮನುಷ್ಯರಾಗಿರುವವರು ವ್ಯವಹಾರದಲ್ಲೂ ಕೂಡ ವಿಪರೀತ ಮಾಡ್ಕೋಬೇಡಿ. ವಿಪರೀತ ಮಾಡಿ ತಲೆ ಮೇಲೆ ಎಳ್ಕೊಂಡ್ರೋ ಕುಟುಂಬ ದುರ್ಬಲವಾಗತ್ತೆ ಮುಂದಕ್ಕೆ. ಯಾವ ಏನೇನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ಚಂದ. ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗಮನ ಇಟ್ಕೊಳ್ಳದೆ ಇದ್ರೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ಮೇ. ಯಾವ ದೇವರು ಏನು ಮಾಡಿದರು ರಕ್ಷಿಸಲಾರ. ಏಕೆ, ಜಗತ್ತಿನಲ್ಲಿ ಏನೇನು ಸೌಲಭ್ಯಗಳಿದೆಯೋ ಅದು ಯಾವ ರೂಪದಲ್ಲಿ ಇರುತ್ತೆ, ಸೌಂದರ್ಯ ರೂಪದಲ್ಲಿ, ಆರೋಗ್ಯ ರೂಪದಲ್ಲಿ, ಆಯುಷ್ಯ ರೂಪದಲ್ಲಿ, ಆಹಾರ ರೂಪದಲ್ಲಿ, ಬಂಧು ಮಿತ್ರ ರೂಪದಲ್ಲಿ, ಸುಖದ ರೂಪದಲ್ಲಿ, ಎಲ್ಲದರಲ್ಲೂ ಇರುತ್ತಲ್ಲ. ಅದೆಲ್ಲವನ್ನ ಎಲ್ಲಿಯವರೆಗೆ ಪ್ರಸಾದದಂತೆ ಸ್ವೀಕರಿಸುತ್ತೀರೋ ಅಲ್ಲಿಯವರೆಗೆ ನೀವು ಮುಕ್ತರಾಗಿಯೇ ಇರ್ಬೋದು. ಯಾವಾಗ ಡಿ ನೋಟಿಫಿಕೇಶನ್ ಹೋಗ್ತಿರೋ, ವೆರಿ ಸಿಂಪಲ್ ಕ್ಯೋ ಸಿ, ಏನಾಗಿದೆ ಸಿ, ಎಲ್ಲವನ್ನು ಬಿಟ್ಟಿರುವೆ ಸಿ, ಏಕೆ ಕಾಡಲ್ಲಿ ನಿನ್ನ ಜಗವ ನನಗೆ ಬಿಟ್ಟಿರುವೆ, ಏಕೆ ಬೇಡಲ್ಲಿ ನಿನ್ನ ಜಗವ ನನಗೆ ಕೊಟ್ಟಿರುವೆ. ಹೌದಾ, ಅಂದ್ರೆ ಏನೇ ಮಾಡಿದ್ರು ಕೂಡ ಯಾವುದು ಸಂಗ್ರಹ ಬುದ್ಧಿಯಿಂದ ಭೋಗ ಬುದ್ಧಿಯಿಂದ ಮಾಡದೆ ಯೋಗ ಬುದ್ಧಿಯಿಂದ ಉಪಯೋಗ ಬುದ್ಧಿಯಿಂದ ಬದುಕುವುದನ್ನು ಕಲಿತಾಗ ಮಾತ್ರವೇ ಮನುಷ್ಯನಿಗೆ ಮುಕ್ತ ಭಾವ. ಮುಕ್ತ ಭಾವ ಅಂದ್ರೆ ಶಾಂತ ಭಾವ, ನಿರ್ವಾಣ ಭಾವ, ಬ್ರಹ್ಮ ನಿರ್ವಾಣ ಭಾವ, ಅದನ್ನೇ ಮುಕ್ತಿನ ಕರೆದಿರೋದು. ನೀವು ಏನನ್ನ ಮಾಡ್ತೀನಿ ಅಂತೀರೋ ಆ ಮಾಡುವುದರಲ್ಲಿ ನಿಮಗೆ ಕರ್ತೃತ್ವ ಭಕ್ತೃತ್ವ ಕಾಡದೆ ಬಿಡುವುದಿಲ್ಲ ಶನಿಯಂತೆ. ತಿಳ್ಕೊಳ್ಳಿ, ಭಾಷೆಯಲ್ಲೇ ಆಗಿರುತ್ತೆ. ನಮ್ಮ ಕಜಿನ್ನು
ಮಂತ್ರಿ ಡೆವಲಪರ್ಸ್ ಅಲ್ಲಿ ವೆರಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ. ನೋಡಕ್ ನಾರ್ತ್ ಇಂಡಿಯನ್ ಇದಾಗಿದ್ದಾರೆ, ತಮಾಷೆ ನೋಡಿ ಹೇಗಿದೆ. ಈ ಕೆ ಪಿ ಎಲ್ ಎಲ್ಲ ಬಂತಲ್ಲ ಪಂದ್ಯ ಕೇಳಿದಿರಲ್ಲ, ಕೊನೆಯಲ್ಲಿ ಪಂದ್ಯ ಆದ್ಮೇಲೆ ಅವ್ರಿಗೆಲ್ಲ ಒಂದೊಂದು ಪ್ರೆಸೆಂಟೇಷನ್ ಕೊಡೋದು, ಆತರ ಒಬ್ಬೊಬ್ಬ ಆಫೀಸರ್ ಬರ್ತಾ ಇದ್ರು. ಇವರು ಕೂತಿದ್ರಂತೆ, ಇವ್ರ ಆಫೀಸ್ ಅಲ್ಲಿ ಮೇಲ್ಗಡೆ ಬಾಂಬೆ ಯಾರೋ ಬಂದಿರೋ ಈ ಲೋಕಲ್ನವರೊಬ್ರು ಅಲ್ಲೇ ಕೂತಿದ್ದಾರೆ. ಅವ್ರಿಗೆ ಇವರೆಲ್ಲ ಮಂತ್ರಿ ಗ್ರೂಪ್ ಅವ್ರ ಗೊತ್ತು. ಆಮೇಲೆ ಗಂಡ ಹೆಂಡತಿ ಇಬ್ರು ಬಂದಿದೆ, ಪಾಸ್ಪೋರ್ಟ್ ಯಾರೋ ಯಾರೋ ಕೊಟ್ಬಿಟ್ಟು ಅವ್ರಿಗೆ ಹೋಗಿದ್ದಾರೆ. ಅದು ಬಾಗಲ್ ತೆಗ್ದಿಲ್ಲ ಈ ಇನ್ಸ್. ಇವ್ರು ಹೋಗಿ ಪ್ರೆಸೆಂಟೇಷನ್ ಕೊಡೋವರೆಗೂ ಅವ್ರು ಯಾರು ಹೋಗಾಗಿಲ್ಲ, ಗೆಸ್ಟ್ ಅಲ್ಲಿ ಕೂತಿರೋದಲ್ಲ. ಹೆಂಡತಿ ಹೇಳದಂತೆ, ಹೋಗೋಣ ಬನ್ರಿ ಸಾಕು ಏನ್ ಕೆ ಪಿ ಎಲ್ ಹೋಗ್ತಲ್ಲ. ಅವಾಗ ಅವನಂದ, ಈ ಶನಿ ಇದಾನಲ್ಲಪ್ಪ ಏನೋ, ಈ ಶನಿ ಬೇರೆ ಅಲ್ಲಿಗೆ ಹೋಗಿ ಅವ್ರಿಗೆಲ್ಲ ಕೊಡೋ ತನಕ ನಾವು ಎದ್ದೋಗೋದ ಹಾಗೆ ಅಲ್ಲಿಗೆ ಅಂದಂತೆ. ಅವಾಗ ಇವನು, ಏನ್ರಿ ಶನಿ ಅಂತೀರ ನನ್ನ, ನೀವು ಕನ್ನಡವ್ರ ಸಾರಿ ಸಾರ್ ಅಂತ, ನೀವು ಕನ್ನಡದವ್ರ ಗೊತ್ತಿಲ್ಲ ನಿಮ್ಗೆ, ನೋಡಕ್ ನಾರ್ತ್ ಇಂಡಿಯನ್ ಇದ್ದಾಗಿದ್ದೀರಾ, ಆ ಕಡೆ ಅವ್ರು ತಿಳ್ಕೊಂಡು ಶನಿ ಏನ್ ಬಿಟ್ಟಿದ್ದ, ಇವಾಗ ಏನಂತೀರಿ ಹಾಗಾದ್ರೆ. ನೀವು ಅವಾಗ ಹೇಳಿದ ಅಭಿಪ್ರಾಯ ಬದಲಾಗ್ಬಿಟ್ರೆ, ನಾ ಶನಿ ಅಲ್ವಾ, ಅಭಿಪ್ರಾಯ ಬದಲಾಗದೆ ನೀವು ಶನಿ ಅಂದ್ಬಿಟ್ರೆ ನಾನ್ ಶನಿನಾ? ಅದ್ಯಾವ್ದು ಅವ್ರು ಹೇಳಿಲ್ಲ, ಅದು ಮುಂದಿನ ಕತೆ, ನಾನು ನಿಮ್ಗೆ ಹೇಳ್ತಿರೋದು. ಒಬ್ಬಣ್ಣ ಒಬ್ಬ ಯಾರಾದ್ರೂ ಅನ್ಕೊಂಡ್ಬಿಟ್ಟೆ ಅವನು ಶತ್ರು ನನಗೆ ಅಂತ ಅನ್ಕೊಂಡ್ಬಿಟ್ರೆ ಅವನು ನಿಜವಾಗ್ಲೂ ಶತ್ರುನಾ? ನಿಜವಾಗ್ಲೂ ಶತ್ರು ಅಂದ್ರೇನು, ಎಲ್ಲ ಕಾಲದಲ್ಲೂ ಯಾವಾಗಲೂ ಎಲ್ಲರಿಗೂ ಯಾವಾಗಲೂ ಒಂದೇ ತರ ಆಗದೇ ಇರುವಂತವನು ಶತ್ರು ಆಗಿರ್ತಾನೆ, ಹೌದಾ? ಮಿತ್ರ ಎಂದರೇನು? ಮಿತ್ರ ನಿಜವಾಗಿಯೂ ಮಿತ್ರ ಎಂದರೆ ಅರ್ಥ ಎಲ್ಲ ಕಾಲದಲ್ಲಿಯೂ ಯಾವಾಗಲೂ ಎಲ್ಲರೊಡನೆಯೂ ಮೈತ್ರಿಂದಿರುವನು. ಸಾಧ್ಯವೇ ಇಲ್ಲ ಜಗತ್ತಲ್ಲೇ, ಯಾಕೆ ಇದು ವ್ಯವಹಾರ, ಹೌದಾ? ನೀವು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಹಸೆಮಣೆಯಲ್ಲಿ ಜೊತೆಲೆ ಬಂದವರು ಎಲ್ಲ ಕಾಲದಲ್ಲೂ ನಿಮ್ಗೆ ಒಳ್ಳೆಯವರು? ಅದು ಅದು ಸೀರಿಯಲ್ಲು, ಸೀರಿಯಲ್ ಅಲ್ಲಿ ಹಾಗೆ ಯಾವ್ದಾದ್ರು ಕ್ಯಾರೆಕ್ಟರ್ ಪ್ರಶ್ನೆ ಕೇಳಿದ್ರೆ ಅದು 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 ಅಂತ ಕಿಟಕಿ ಹತ್ರ ಅವ್ನು ನಿಂತ್ಕೊಳ್ಳೋದು. ರೇಗ್ ಹೋಗತ್ ನಿಮ್ಗೆ, ಡೈಲಾಗೇ ಹೇಳಲ್ಲ ಅದು, ನಿಮಗೆ ನೀವು ಈ ಡೈಲಾಗ್ ಹೇಳ್ಬಿಡ್ಲಿ ಅಂತ ಅನ್ಕೋತಿರ್ತೀರ, ಅದನ್ನ ಬೇರೆ ಡೈಲಾಗ್, ಹೌದಾ? ನಾವೇ ಸೀರಿಯಲ್ ಅಲ್ಲಿ ಪಾತ್ರ ಆಗ್ಬಿಟ್ಟಿರ್ತೀರಲ್ಲ, ಹೌದಾ? ಅದೇನೇ ಅಪಾಯ ಇಲ್ಲಿ, ಒಂದನ್ನ ನೋಡಿ ಇನ್ನೊಂದನ್ನ ಅದೆಂದು ಬಗೆಯುತ್ತೇವೆ, ಅದೇ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಎಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ವೈದಿಕವಾಗಿ ನಾವು ನೋಡುವಾಗ ವಿಸ್ತಾರ ನೋಡಬೇಕು ನೋಡಿ. ಚತುರ್ವಿಧ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಏನ್ ಹಾಗಂದ್ರೆ ಬ್ರಹ್ಮನ ನಾಲ್ಕು ಮುಖ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅನ್ನೋದು ಮುಂದೆ, ಧರ್ಮವನ್ನು ಮುಂದೆ ಇಟ್ಕೊಂಡ್ರೆ ಮೋಕ್ಷ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಕಾಮ ಅನ್ನೋದು ಹಿಂದ್ಗಡೆ ಇರಬೇಕು ಅಂತ ಅರ್ಥ ನೋಡಿ. ಕಾಮಾರ್ಥವನ್ನು ಮಧ್ಯದಲ್ಲಿಟ್ಟಿದ್ದಾರೆ, ಧರ್ಮವನ್ನು ಮೊದಲಿಟ್ಟು ಮೋಕ್ಷವನ್ನು ಕೊಲ್ಲಲಿಟ್ಟಿದ್ದಾರೆ. ನಮ್ಮ ಅರ್ಥವೆಲ್ಲವೂ ಕಾಮನೆಗಾಗುವ ಧರ್ಮಕ್ಕಾಗುವ, ಯಾಕೆ ಹಾಗೆ ಹೇಳ್ಬೇಕು? ನಾವು ಮನುಷ್ಯರು ಪ್ರಾಣಿಗಳಲ್ವಲ್ಲಪ್ಪ, ಅದಕ್ಕೋಸ್ಕರನೇ ನಮ್ಮ ಕಾಮವು ಧರ್ಮಾಧಾರಿತವಾಗಿರಬೇಕು, ಅರ್ಥವು ಧರ್ಮಾಧಾರಿತವಾಗಿರಬೇಕು. ಧರ್ಮವನ್ನು ಆಧರಿಸಿ ಕಾಮವು ಅರ್ಥವು ಇದ್ದರೆ ಮೋಕ್ಷವು ತನ್ನಷ್ಟಕ್ಕೆ ತಾನೇ ಬರುವ ಫಲ. ಒಂದು ಹಣ್ಣು ನಿಮಗೆ ಕೈಗೆ ಸಿಕ್ಕಿದ್ರೆ ಹಣ್ಣು ಮಾತಾಡತ್ತಂತೆ, ಶಾಸ್ತ್ರೀಯವಾಗಿರತಕ್ಕಂಥ ಭಾಷೆ ಇದು, ಪಾರಿಭಾಷಿಕ. ಪ್ರತಿಯೊಂದಕ್ಕೂ ಜೀವ ಇದೆ. ಸದ್ವಸ್ತು ಇಲ್ಲದ ಅಸದ್ವಸ್ತು ಯಾವುದು ಇರೋದಿಲ್ಲ ಅಲ್ವಾ? ಅಸದ್ವಸ್ತು ಅನ್ನೋದು ಇಲ್ಲವೇ ಇಲ್ಲ ನೋಡಿ, ಇಲ್ವೇ ಇಲ್ಲ. ಇಲ್ವೇ ಇರೋದನ್ನ ಇದೆ ಅಂತ ಅನ್ಕೋತಾ ಇರೋದು ಮಾಯ ಮಾತ್ರ. ಕೆಲವು ಕಾಲ ಮಾತ್ರ ಅದು ಕಂಡಂತೆ ಭಾಸವಾಗುತ್ತದೆ. ಯಾವುದು ಭಾಸವೋ ಅದು ಇಲ್ಲದೇ ಇರುವುದು. ಅದಕ್ಕೋಸ್ಕರ ಸದ್ವಸ್ತುವಿಗೆ ಸಂಸಾರವಿಲ್ಲ. ಸಂಸಾರಿ ತನ್ನದು ಜೀವಭಾವದಲ್ಲಿ ದೇಹದ ದೆಸೆಯಿಂದ ಮಾತ್ರ. ಅಂದ್ರೆ ಕನಸು ಕಾಣ್ತಾ ಇದೀವಿ ನಾವು, ಹೌದಲ್ವಾ? ಕನಸು ಕಾಣ್ತಾ ಇರೋದ್ರಿಂದ ನಮ್ಗೆ ಕನಸು ನಿಜ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಕನಸಿನಲ್ಲಿದ್ದೀವಿ. ಕನಸು ನಿಜ ಅಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಎಚ್ಚರಾಗಬೇಕು. ಎಚ್ಚರಾಗಬೇಕು ಅಂದ್ರೆ ಏನು? ಈ ಜ್ಞಾನ ಬರಬೇಕು. ಯಾವ ಜ್ಞಾನ ಬರಬೇಕು? ಎಲ್ಲ ಮೇಲೆ ನಾಮ ರೂಪಗಳಿಂದ, ಅದು ಮರ, ಇದು ಗಿಡ, ಇದು ಮನುಷ್ಯ, ಇದು ಪ್ರಾಣಿ ಅಂತ ಶರೀರಗಳ ಭೇದಗಳು ಕಾಣ್ತಾ ಇದೆ. ಅಂದ್ರೆ ರೂಪ ಭೇದ ಕಾಣ್ತಾ ಇದೆ. ಆ ರೂಪ ಭೇದವನ್ನು ಗುರುತಿಟ್ಟುಕೊಳ್ಳಕ್ಕೆ ನಾಮಗಳಿಟ್ಟಿದೀವಿ, ನಾಮ ಭೇದಗಳು ಕಾಣ್ತಾ ಇದೆ. ಆದರೆ ಅದರ ಎಲ್ಲದರ ಒಳಗಡೆಯೂ ಹೊರಗಡೆಯೂ ಇರೋದು ಏಕವಾಗಿರುವ ಪರಮಾತ್ಮ ಭಾವವೇ, ಚೈತನ್ಯ ಭಾವವೇ, ಎನರ್ಜಿನೇ. ಯು ಕೆನಾಟ್ ಕ್ರಿಯೇಟ್ ಆರ್ ಪ್ರೊಡ್ಯೂಸ್ ಎನರ್ಜಿ ಆರ್ ಯು ಕೆನಾಟ್ ಡಿಸ್ಟ್ರಾಯ್ ಇಟ್. ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ದಟ್ ಇಸ್ ಆಲ್ವೇಸ್ ದೇರ್. ದಟ್ ಎನರ್ಜಿ ಆರ್ ಯು, ನೀನಯ್ಯ ಅದು ಅಂತ ಇರೋದು. ಅಂದ್ರೆ ಅದೊಂದು ತತ್ವ, ಹೌದಾ? ಹಾಗಿರುವಾಗ ಅದನ್ನ ವಿಗ್ರಹ ಮಾಡಬೇಡ. ಅಂದ್ರೆ ಎಲ್ಲರಡೂ ಇದು ವಿಷ್ಣು ತತ್ವ. ವಿಷ್ಣು ತತ್ವವನ್ನ ಹೇಳ್ತಾ ಇರೋದು ಎರಡನೇ ಮೂರನೇ ಲೈನ್. ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರ ಉತ್ಸೃಜ ಭೇದ ಜ್ಞಾನಂ. ಸರ್ವತ್ರ ವಿಸೃಜ, ಬಿಟ್ಟು ಬಿಡು. ಸರ್ವತ್ರ ಸರ್ವತ್ರ ಎಲ್ಲ ಕಾಲದಲ್ಲಿಯೂ ಎಲ್ಲದರಲ್ಲಿಯೂ ಯಾವಾಗಲೂ ಅಂತ ಸರ್ವತ್ರ ಅಂದ್ರೆ ಅರ್ಥ. ಸರ್ವ ಮೀನ್ಸ್ ವಿದಿತ ಅವಿದಿತ. ಸರ್ವತ್ರ ಮೀನ್ಸ್ ಮೂರು ಕಾಲದಲ್ಲೂ,
ಮೂರು ಅವಸ್ಥೆಗಳಲ್ಲೂ ಎಲ್ಲ ಸಕಲ ಚರಾಚರ ವಸ್ತುಗಳಲ್ಲೂ ನಾವು ಪ್ರಶ್ನೆ ಇನ್ನೊಂದು ಕೇಳಲೇಬಾರದು ಅಂತ ಆಚಾರ್ಯರ ಉದ್ದೇಶ. ಆ ಮರದಲ್ಲಿರುವುದೋ ಚೈತನ್ಯ? ಎಸ್. ಆ ಗುಂಡು ಬಿದ್ದಿದೆಯಲ್ಲ, ಕಲ್ಲಿದೆಯಲ್ಲ, ಅದ್ರಲ್ಲಿ ಇರುವುದೋ? ಎಸ್. ಇದ್ರೊಳಗಿರುವುದೋ? ಎಸ್. ಇದ್ರೊಳಗಿರುವುದೋ? ಎಸ್. ನೋಡಿ, ಇದನ್ನೇ ಕೇಳಿದ್ದು ಹಿರಣ್ಯಕಶಿಪು ಪ್ರಶ್ನೆ. ಹೌದಾ? ಎಲ್ಲಿರುವನೋ ನಿನ್ನ ಹರಿ. ಏನ್ ಹರಿ ಅಂದ್ರೆ ಹಾಗಾದ್ರೆ ಇಟ್ ಇಸ್ ಎನರ್ಜಿ. ವಿ ಆರ್ ಕಾಲಿಂಗ್ ಹಿಮ್ ಆಸ್ ಹರಿ. ಯಾಕೆ ಹರಿ? ನಮ್ಗೆ ಇದನ್ನ ಹರಿಬೇಕಲ್ಲ, ಬಂದು ಹಿರಣ್ಯಕಶಿಪು ಭಾವವನ್ನು ಬಗೆಯಬೇಕಲ್ಲ, ಅದಕ್ಕೆ ಇಟ್ಟಿರತಕ್ಕಂತ ನಾಮಕರಣ. ನೀವು ಯು ಶುಡ್ ಗೋ ಬಿಯಾಂಡ್ ನೇಮ್ ಅಂಡ್ ಫಾರ್ಮ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್. ದೇರ್ ಯು ಆರ್, ಸಿ ದಸ್ ಆಲ್ ದೇ ಯು ಆರ್ ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ, ಭಾವಿಸಬೇಕಾದ್ರೆ ಈ ಜೀವನ ಪ್ರಯಾಣ ಅಂತರ್ಮುಖವಾಗಬೇಕು. ಬಹಿರ್ಮುಖದಲ್ಲಿ ನಾವು ನೋಡುವುದು ಎಲ್ಲವೂ ನಾಮರೂಪಗಳೇ, ಚರ್ಮಚಕ್ಷುಗಳಿಂದ ನೋಡುವುದೆಲ್ಲವೂ ಚರ್ಮವನ್ನು ಹೊದಿಸಿರುವುದೇ. ಆದ್ದರಿಂದ ಜ್ಞಾನ ಚಕ್ಷುವಿಂದ ನೋಡಿದಾಗ ಇದರೊಳಗಡೆ ಭೇದ ಬೇಡಪ್ಪ. ಭೇದ ಜ್ಞಾನ ಹೇಗೆ? ಭೇದ ಜ್ಞಾನ ಅನ್ನೋದು ನಮ್ಮೊಳಗಡೆ ನಮ್ಗೆ ಗೊತ್ತಾಗುತ್ತೆ ಸರ್ ಅಂತ ಏನಾದ್ರು ಪ್ರಶ್ನೆ ಇದ್ರೆ ನೋಡಿ, ನಿಮ್ಮ ಜ್ಞಾನವು ನಿಮ್ಮಲ್ಲಿ ಭೇದ ಉಂಟು ಮಾಡುತ್ತೆ ಹೇಗೆ ಅನ್ನೋದು ನೋಡಿ. ನಿಮಗೆ ಒಂದು ಕನಸು ಬೀಳ್ತಾ ಇದೆ, ಕನಸು ಬೀಳ್ತಾ ಇದೆ, ಸುಂದರವಾದ ಕನಸು ಬೀಳ್ತಾ ಇದೆ. ಏನ್ ಸುಂದರವಾದ ಕನಸು? ಯಾರೋ ಒಬ್ರು ಎಲ್ಲಿಂದಲೂ ಬಂದಿದ್ದಾರೆ. ತುಂಬಾ ಊಹೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಕನಸು. ಕನಸು ಏನಂದ್ರೆ, ಯಾರೋ ಒಬ್ರು ಅಜ್ಜ ನಿಮ್ ಕನಸಿಗೆ ಬಂದರು, ಅಪ್ಪ ಮಗು ನೀನ್ ಎಷ್ಟೊಂದು ಕಷ್ಟ ಪಡ್ತಾ ಇದೀಯಾ, ನಾನು ಯಾರು ಅಂತ ಆಶ್ಚರ್ಯ ಪಡಬೇಡ, ನಾನು ನಿಮಗೆ ಮುತ್ತಾತ, ಗೊತ್ತಾಯ್ತಾ? ಆದ್ರೆ ನೀನ್ ನನ್ ನೋಡಿಲ್ಲ ಅಷ್ಟೇ, ಯಾವ್ದೋ ಒಂದ್ ಕಾರಣದಿಂದ ನಿಮ್ಮ ನೀರು ನಾವೆಲ್ಲ ಬೇರೆ ಆಗ್ಬಿಟ್ಟಿದ್ವಿ, ಆದ್ರೆ ನೀನ್ ಕಷ್ಟದಲ್ಲಿರೋದು ನನಗೆ ಗೊತ್ತಾಯ್ತು. ಯಾರು ಹೇಳಿದ್ರು? ಬಂದಿದ್ದೀನಿ, ನನ್ನಲ್ಲಿ 50 ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲಪ್ಪ, ಅದನ್ನ ಪತ್ರ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಂದಿದ್ದೀನಿ ಮಗು, ತಗೋ ಅಂತ ಕೊಟ್ರು ಕನಸಿನಲ್ಲಿ. ನಿಮಗೆ ಕನಸಿನಲ್ಲಿ, ಅಪ್ಪ ನಾಳೆಯಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ, ಮುತ್ತಾತ ಬಂದಿದ್ದಾರೆ, ತಾತನಿಗೆ ನಮಸ್ಕಾರ ಮಾಡಿದ್ರಿ, ತಾತ ಕೂತ್ಕೊಳ್ಳಿ ಅಂದ್ರಿ, ಒಂದ್ ಲೋಟ ಹಾಲು ಕೊಟ್ರಿ, ಕುಡೀರಿ ತಾತ ಅಂದ್ರಿ, ಎಲ್ಲ ಕ್ಲೀನ್ ಆಗಿ ಕಾಣ್ತಾ ಇದೆ. 50 ಕೋಟಿಯ ಒಡೆಯ ನೀವು, ಹೌದಲ್ವಾ? ಕೊನೆಗೆ ತಾತ ಇದ್ರು, ನೋಡಪ್ಪ ನಾನು ತೀರ್ಥಯಾತ್ರೆಗೆ ಹೋಗ್ಬೇಕಾಗಿದೆ, ಈ ಪತ್ರ ತಗೋ ಅಂದ್ರು. ಇನ್ನೇನ್ ಇಸ್ಕೋಬೇಕು ನೀವು ಪತ್ರನ? ತಣ್ಣಗಾಗೋಯ್ತು ಮಖ, ಕಣ್ಬಿಟ್ಟು ಬಿಟ್ರಿ. ಹೆಂಡತಿನೋ ಅಥವಾ ಗಂಡನೋ ಯಾರು ಒಬ್ರು ತಣ್ಣಗೆ ನೀರು ಹರಿಸಿದ್ರು ಮುಖದ ಮೇಲೆ. ಎಷ್ಟತ್ತಾಯ್ತು ಕಾಫಿ ನೀಡಬೇಕು ಗೊತ್ತಾಗ್ಲಿಲ್ವಾ ಅಂದ ಗಂಡ. ಆದ್ರೆ ಹೆಂಡತಿ ಆದ್ರೆ, ರೇ ಎದ್ದೇಳ್ರಪ್ಪ ಆಫೀಸ್ ಗೊತ್ತಾಗತ್ತೆ, ಸ್ನಾನ ಮಾಡ್ಬೇಕು ನೀವು, ಮೊದ್ಲು ಹೋಗಿ ಮೊದ್ಲು, ಇವತ್ತು ಸಂಬಳದ ದಿನ ಅಂದ್ರು. ಏನೇ ನೀನು ಇಂತ ಕೆಲಸ ಮಾಡ, ಇನ್ನು 5 ನಿಮಿಷ ಸುಮ್ಮನೆ ಇದ್ದಿದ್ರೆ 50 ಕೋಟಿ ಬಂದು ಬರ್ತಿತ್ತಾ? ಬರಲ್ಲ ನೋಡಿ. ಆದ್ರೆ ಕನಸಿನಲ್ಲಿ ನಿಮ್ಮದೇ ಬುದ್ಧಿ, ನಿಮ್ಮದೇ ಜ್ಞಾನ ನಿಮಗೆ ಭೇದ ಉಂಟು ಮಾಡುತ್ತೋ. ಏನಂತ ಭೇದ ಉಂಟು ಮಾಡ್ತೋ? ನಿಮ್ದೇ ಮನಸ್ಸು, ಬೇರೆ ಯಾರ್ದೋ ಅಲ್ಲ. ಯಾರೋ ಬಂದು ನಿಮ್ಮಲ್ಲಿ ಕನಸನ್ನ ಬಿತ್ತಲಾಗುವುದಿಲ್ಲ, ಶಾಸ್ತ್ರ ಇದು. ಯು ಹ್ಯಾವ್ ಕ್ರಿಯೇಟ್, ನಮ್ಮಲ್ಲಿ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಓನ್ ವರ್ಲ್ಡ್. ಇನ್ ದಟ್ ವರ್ಲ್ಡ್ ಬ್ಯೂಟಿಫುಲ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಆದ್ರೆ ಅದೇ ನಿಮ್ಮ ಬುದ್ಧಿ, ಅದೇ ನಿಮ್ಮ ಜ್ಞಾನ ನಿಮಗೆ ಭೇದ ಉಂಟು ಮಾಡಿತು. ಎದ್ದಾಗ ಏನನ್ನಿಸ್ತು ನಿಮ್ಗೆ? ಅಯ್ಯೋ ಕನಸು, ಹೌದಾ? ಆದ್ರೆ ಎದ್ದ ಮೇಲೂ ನಮಗೆ 50 ಕೋಟಿ 5 ನಿಮಿಷ ದಿಗ್ಭ್ರಮೆ ಹಿಡಿದು, ಎಷ್ಟು ಚಂದದಲ್ಲಿ ಅದು, ಏನು 5,000 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಬರೆದಿರೋದು, ನೀಟಾಗಿ ಕನ್ನಡದಲ್ಲಿ ಬರೆದಿರೋದು, ಅಜ್ಜಾನೇ ಸಹಿ ಹಾಕಿದಾರಪ್ಪ, ಹೋಯ್ತು ಅಂತ ಒಂದು ಕ್ಷಣ ನಿಮ್ಗೆ ಅನ್ನಿಸಬಹುದು, ಅದೇ ನಿಜ ಅಂತ ಅನ್ನಿಸಬಹುದು. ಅದೇ ನಿಮ್ಮ ಬುದ್ಧಿಯೇ, ನಿಮ್ಮ ಜ್ಞಾನವೇ ಭೇದ ಉಂಟು ಮಾಡಿ ಎದ್ದ ಮೇಲೆ ಅದಲ್ಲ ಕಣೋ ಅಂತ ಅನ್ನಿಸ್ತು. ನಿಮ್ಗೆ ಮೋಸ ಮಾಡಿದ್ ಯಾರು? ಜ್ಞಾನದಲ್ಲಿ ಭೇದ ಇದ್ದಿದ್ದು ಎಲ್ಲಿ? ನಿಮ್ಮಲ್ಲೇ. ಇದು ನನ್ನದು ಅದು ನನ್ನದಲ್ಲ ಅಂತ ಅಂದಿದ್ದ ಭೇದ, ಜ್ಞಾನದ ಭೇದ ಇದ್ದದ್ದೆಲ್ಲಿ? ಸೊ ಆ ಭೇದ ಜ್ಞಾನ ಇರುವ ಕಾರಣದಿಂದಲೇ ನಮ್ಗೆ ಈ ಜಗತ್ತಿನಲ್ಲಿ ನಾನು ಪರ್ಮನೆಂಟು, ನನ್ನ ಹತ್ರ ಇರೋದೆಲ್ಲವೂ ಪರ್ಮನೆಂಟು, ಇದು ನಾನು ಇದು ನನ್ನದು ಅಹಂತೆ ಮಮತೆ ಅಂತ ಹುಟ್ಟುಕೊಂಡಿರೋದೇ ಈ ಭೇದ ಜ್ಞಾನದಿಂದ. ಯಾವಾಗ ನಮ್ಗೆ ಎಚ್ಚರ ಕೊಟ್ಬಿಡುವೋ, ಎಚ್ಚರ ಆಗುತ್ತೋ, ಅವಾಗ ನಿಮ್ಗೆ ಒಂದು ಮಂದಹಾಸ ಮೂಡುತ್ತೆ, ಅಯ್ಯೋ ಒಂದು ಕನಸು, ಹೌದಾ? ಯು ವಿಲ್ ಎಂಜಾಯ್ ದ ಡ್ರೀಮ್ ಆಫ್ಟರ್ ವೇಕಿಂಗ್ ಅಪ್ ಫ್ರಮ್ ದಟ್, ಬಟ್ ಅಲ್ಲಿರುವಾಗ ಯು ಆರ್ ವೆರಿ ಸೀರಿಯಸ್, ಹೌದಾ? ಹಾಗಾದ್ರೆ ಏನಂತ ಅರ್ಥ ಆಯ್ತು ಇದು? ಮಾಯಾ ಕನಸು, ಹೇಗೆ ಕನಸು ಮಾಯೆಯೋ ಜಗತ್ತು ಕೂಡ ಮಾಯೆಯ ಕನಸು ಅಂತ. ಈ ಜಾಗೃತ ಕನಸು, ಈ ಜಾಗೃತವಾಗಿರತಕ್ಕಂಥದ್ದೇನಿದೆ ಇದು ಮಾಯೆಯ ಕನಸು ಅಂತ ನಿಮಗೆ ಗೊತ್ತಾಗಿ ಬಿಟ್ಟರೆ, ಜ್ಞಾನ ಬಂದ ಹಾಗೆ ಎದ್ದ ಹಾಗೆ, ಅವಾಗ ಏನಾಯ್ತು? ನಿಮ್ಮ ಜ್ಞಾನವು ನಿಮಗೆ ಏನು ಭೇದ ಉಂಟು ಮಾಡ್ತಾ ಇತ್ತೋ ಅದು ಅಭೇದವಾಗಿ ಬಿಡುತ್ತದೆ. ಅದಲ್ವಾ? ದೇರ್ ವಿಲ್ ನೋ ಡಿವಿಷನ್ ಇನ್ ಯುವರ್ ವಿಷನ್.
ಡಿವಿಷನ್ ಇರೋದ್ರಿಂದಲೇ ಇದು ನಂದು ಇದು ಬೇರೆಯವರದು, ಇವನು ಶತ್ರು ಇವನು ಮಿತ್ರ ಅಂತ ಎಲ್ಲ ಇರೋದು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗ್ಬೇಕಾಗಿರೋದು, ವೈಜ್ಞಾನಿಕವಾಗಿ ಪ್ರೂವ್ ಆಗ್ಬೇಕಾಗಿರೋದು, ವಿಜ್ಞಾನದಿಂದ ಪ್ರೂವ್ ಆಗ್ಬೇಕಾಗಿರೋದು. ಅಂದ್ರೆ ಅರ್ಥ ವಿಜ್ಞಾನ ಅಂದ್ರೆ ಅನುಭವದಿಂದಲೇ ಗೊತ್ತಾಗತಕ್ಕಂತಹದ್ದು, ವಿಸ್ತೃತವಾದ ಜ್ಞಾನ. ನೋಡಿ, ಜ್ಞಾನಕ್ಕೆ ವಿರುದ್ಧವಾದದ್ದು ಅನುಭವ. ನೋಡಿ, ಜ್ಞಾನ ಅನ್ನೋದು ಒಂದೇ ತರ ಹೇಳುತ್ತೆ ಅಲ್ವಾ, ಆದ್ರೆ ಜ್ಞಾನದಲ್ಲಿ ಭೇದ ಇದೆ. ಆದ್ರೆ ವಿಜ್ಞಾನದಲ್ಲಿ ನಿಶ್ಚಿತ ಜ್ಞಾನ ಇದೆ, ಪ್ರಜ್ಞೆ ಇದೆ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್, ದಟ್ ಈಸ್ ಯು ಆರ್, ದೇರ್ ಯು ಆರ್. ಅದು ಅಲ್ವಾ, ಯು ಆರ್ ಆಮ್ನಿ ಪ್ರೆಸೆಂಟ್. ನಮ್ಮಲ್ಲಿರ್ತಕ್ಕಂಥ ಈ ಮಾನವ ಶರೀರದಲ್ಲಿರುವ ಆ ಜೀವ ಭಾವದಲ್ಲಿ ಜ್ಞಾನ ಪ್ರಧಾನ ಆಗಿದೆ. ಮೌಢ್ಯದಲ್ಲಿ ಮಂಕ್ ಮಂಕಾಗಿ ಇರಬಾರದು ನೀವು ಅನ್ನುವ ಕಾರಣದಿಂದ ಹೇಳ್ತಾ ಇದ್ದಾರೆ. ಕೊನೆಯಲ್ಲೇನು ಏನಿದೆ, ಸರ್ವತ್ರ ಉತ್ಸೃಜ ವೇದ ಜ್ಞಾನ. ನೋಡಿ, ಎಲ್ಲ ರೀತಿಯಲ್ಲೂ ಎಲ್ಲ ಕಾಲದಲ್ಲಿಯೂ ಕೂಡ ಸಕಲ ಚರಾಚರ ವಸ್ತುಗಳಲ್ಲೂ ಕೂಡ ಯಾವ ಕಾಲದಲ್ಲೇ ಆಗಲಿ, ಸೃಷ್ಟಿ ಸ್ಥಿತಿ ಲಯದ ಕಾಲದಲ್ಲೇ ಆಗಲಿ, ಸ್ವಪ್ನ ಜಾಗೃತಾವಸ್ಥೆಯಲ್ಲೇ ಆಗಲಿ, ಇರತಕ್ಕಂಥದ್ರಲ್ಲೂ ಕೂಡ ಜ್ಞಾನ ಭೇದ ಇದೆಯಲ್ಲ, ಅದರಲ್ಲಿ ನೀವು ಅಭೇದ ಜ್ಞಾನವನ್ನು ಮಾಡಬೇಡ. ನೋಡಿ, ವಿಗ್ರಹ ನ ಗುರು, ಇದು ನಮ್ ದೇವರು ಅದವನ್ ದೇವರು, ಇವನು ಈ ಜಾತಿಯವನು ನಾ ಜೀಯತೆಯನು, ಕೇಳ್ ಜಾತಿಯವನು ಮೇಲ್ ಜಾತಿಯವನು, ಇವನಿಗೆ ಜ್ಞಾನ ಇದೆ ಅವನಿಗೆ ಜ್ಞಾನ ಇಲ್ಲ, ಅವನ್ ಮುಟ್ಟಾಳ ಇವನ್ ಯೋಗ್ಯ ಅವನ ಅಯೋಗ್ಯ, ಅವನ್ ಸೈಕಲ್ ಶಾಪ್ನವನು ಇವನು ಮೋಟರ್ ಸೈಕಲ್ ಶಾಪ್ನವನು, ಅವನ್ ಟೈ ಕಟ್ಕೊಂಡಿರೋನು ಇವನ್ ಕೋಟ್ ಹಾಕೊಂಡಿರೋನು. ನೋಡಿ, ಅದೆಲ್ಲ ವರ್ಣ ಭೇದಗಳಿರೋದು ನಮಗಿರತಕ್ಕಂತ ಗುಣ ಕರ್ಮ ವಿಭಾಗಶಃ. ಗುಣಕರ್ಮಗಳನ್ನು ನೋಡಿ ಹಾಗೆ ವ್ಯವಹಾರದಲ್ಲಿ ಮಾಡಿದ್ದಾರೆ ಹೊರತು, ಆದರೆ ನೀವು ಅಧ್ಯಾತ್ಮ ಅಂದ ತಕ್ಷಣವೇ ಅಧ್ಯಾತ್ಮದಲ್ಲಿ ನೀವು ಬಂದು ನಿಂತಾಗ ಅಂದ್ರೆ ನಿಮ್ಗೆ ಇದು ಸೈಕಾಲಜಿನೂ ಹೌದು ಫಿಲಾಸಫಿನೂ ಹೌದು. ಯುವರ್ ಓನ್ ಸೈಕಾಲಜಿ, ದಿ ಫಿಲಾಸಫಿ ಈಸ್ ಬಿಯಾಂಡ್ ದಟ್, ಇಟ್ ಈಸ್ ಪ್ರೂವನ್ ಕೇಸ್. ಅದಕ್ಕೆ ನಾವು ಒಂದು ನೋಡುವಾಗ ಈ ಭೇದ ಜ್ಞಾನ ಈ ಜಗತ್ತಲ್ಲಿ ಏನ್ ಕಾಣುತ್ತೆ, ಈ ಭೇದ ಜ್ಞಾನವನ್ನು ಭೇದಿಸಿ ನೀವು ಹೋದ್ರೆ, ಈ ಮಾಯೆಯನ್ನು ಭೇದಿಸಿ ನೀವು ಹೋದಾಗ ನಿಮಗೆ ನಿಜವಾಗಲೂ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ, ಮುಂದಿನ ಶ್ಲೋಕ ನೋಡ. ಕಾಮಂ ಕ್ರೋಧಂ ಲೋಭಂ ಮೋಹಂ, ಯತ್ವಾತ್ಮಾನಂ ಪಶ್ಯತಿ ಸೋಹಂ. ಕಾಮಂ ಕ್ರೋಧಂ ಲೋಭಂ ಮೋಹಂ, ಯತ್ವಾತ್ಮಾನಂ ಪಶ್ಯತಿ ಸೋಹಂ. ಆತ್ಮಜ್ಞಾನ ವಿಹೀನ ಯಾವಾಗ ಜ್ಞಾನದಲ್ಲಿ ಭೇದ ಇದೆ ಅಂತ ಗೊತ್ತಾಯ್ತೋ, ಅಂದ್ರೆ ಯಾರಿಗೋ ಸಂಬಂಧಪಟ್ಟ ಜ್ಞಾನ ಅಲ್ಲ ಇದು ಹೇಳ್ತಾ ಇರೋದು. ನನ್ನೊಳಗಡೆಯೇ ನನಗೆ ಮೋಸ ಮಾಡುವ ನನ್ನ ತರ್ಕಗಳು, ನನಗೆ ಟೋಪಿ ಹಾಕತಕ್ಕಂತ ಕುತರ್ಕಗಳು, ನನಗೆ ಮೋಸ ಮಾಡುವ ಸಂಶಯಗಳು, ನನ್ನನ್ನೇ ಮರಮಾಡತಕ್ಕಂತ ಹೊದಿಕೆಗಳು, ಯಾವ ಕಾರಣದಿಂದ ಈ ಭೇದ ಜ್ಞಾನ ಉಂಟಾಗುತ್ತೆ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ. ಈ ಶ್ಲೋಕವನ್ನ ಭಾರತೀ ವಂಶರು ಅನ್ನತಕ್ಕಂತ ಅವರ ಆಚಾರ್ಯರು ಬರೆದಿರೋದು ಅಂತ ಉಲ್ಲೇಖ ಇದೆ. ಭಾರತೀ ವಂಶ ಅಂತ ಅವರ ಹೆಸರು. ಅವರು ಇದನ್ನ ಮುಂದುವರೆಬಿರಿತಾರೆ. ಇದಕ್ಕೆ ಆಧಾರ ಏನಪ್ಪಾ ಅಂದ್ರೆ, ಇದಕ್ಕೆ ಶಂಕರ ಭಗವತ್ಪಾದರೆ ಇನ್ನೊಂದು ಗ್ರಂಥದಲ್ಲಿ ಒಂದನ್ನು ಬರೆದಿದ್ದಾರೆ. ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಆಗತ್ತಾ, ಅದನ್ನ ಯಾರು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ಹೇಳ್ತಾರೆ ಅದಕ್ಕೂ ಇದಕ್ಕೂ ಹೋಲಿಕೆ ಇದೆ. ಆ ಹೋಲಿಕೆ ಏನಪ್ಪ, ಎಷ್ಟು ಚೆನ್ನಾಗಿದೆ ಅದು ಅಂದ್ರೆ, ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಕಾಮ ಕ್ರೋಧಶ್ಚ ಲೋಭಶ್ಚ ಹೇಳಿ ಹೇಳಿ ದೇಹೇ ತಿಷ್ಟತಿ ತಸ್ಕರಾಃ. ಮುಂದಕ್ಕೆ
ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನಾರ್ಥಾನ್ ಅಪಹಾರ್ಯ ತಸ್ಮಾತ್ ಜಾಗೃತ ಜಾಗೃತ. ಹೇ ಮನುಷ್ಯನೇ, ಹೇ ಜೀವವೇ, ಈ ದೇಹದಲ್ಲಿ ಕಳ್ಳರಿದ್ದಾರೆ. ಶಂಕರಾಚಾರ್ಯ ಬರೀತಾರೆ ತಸ್ಕರ ಕಳ್ಳ, ಕಳ್ಳರು ಇದ್ದಾರೆ. ಅವರು ಯಾತಕ್ಕೆ ಕಳ್ಳರು, ಏನ್ ಕಳ್ತನ ಮಾಡ್ತಾರೆ? ಆ ಕಳ್ಳರು ಯಾರಪ್ಪ ಅಂದ್ರೆ ಕಾಮ ಕ್ರೋಧ ಲೋಭ. ಕಾಮ ಕ್ರೋಧ ಲೋಭ ಮೋಹ ಅಂತ ನಾಲ್ಕು ಜನ ಕಳ್ಳರು ಸೇರ್ಕೊಂಡಿದ್ದಾರೆ ಕಣೆ. ಇಲ್ಲಿ ಅವರು ಕಳ್ತನ ಏನನ್ನ ಮಾಡ್ತಾರೆ? ಜ್ಞಾನಾರ್ಥಾನ್ ಅಪಹಾರ್ಯ. ನಮ್ಮ ಜ್ಞಾನವನ್ನ, ಮನುಷ್ಯನಿಗಿರತಕ್ಕಂತ ನಿಜವಾದ ಜ್ಞಾನ ಏನಿದೆ, ಯಾವುದರಿಂದ ಅವನು ಇದನ್ನು ಮನುಷ್ಯ ಜನ್ಮವನ್ನು ಪಾವನ ಮಾಡ್ಕೋಬೇಕೋ, ಯಾವ ಜ್ಞಾನದಿಂದ ಎಲ್ಲವನ್ನ ಅರಿಯಬೇಕೋ, ಆ ಬೆಳಕನ್ನ ಕದ್ದು ಬಿಡ್ತಾರೆ, ಆ ಜ್ಞಾನವನ್ನ ಕದ್ದು ಬಿಡ್ತಾರೆ ಕಳ್ಳರು. ಅದರಿಂದ ತಸ್ಮಾತ್ ಜಾಗೃತ ಜಾಗೃತ. ತಸ್ಮಾತ್ ಆದ್ದರಿಂದ ಹೇ ಜೀವವೇ, ಈ ಕಳ್ಳರಿಂದ ಎಚ್ಚರವಾಗಿರು, ಹುಷಾರಾಗಿರೋ ನೋಡಿ. ಕಾಮಕ್ರೋಧ ಲೋಭ ಮೋಹ, ಆಗ್ಲೇ ನಮಗೆ ಮೋಹ ಮುದ್ಗರ ಅಂತಾನೆ ಇದಕ್ಕೆ ಹೆಸರಿಟ್ಬಿಟ್ಟಿದ್ದಾರೆ. ಒಬ್ಬ ರಾವಣ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಹೌದಾ? ಕಾಮಕ್ರೋಧ ಲೋಭ ಮೋಹ ನೋಡಿ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ನಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಉಂಟಾದರೆ ಸಾಕು, ಹೆಂಗ ಆಟ ಆಡ್ಸುತ್ತೆ ಗೊತ್ತಾ ನಿಮ್ಮನ್ನ? ಇನ್ನು 5 ವರ್ಷಕ್ಕೆ ನಂಗೆ 10 ಕೋಟಿ ಸಿಗತ್ತೆ, ಇವತ್ತು ಇದೇನೋ ಮಾಡ್ಬಿಟ್ರೆ ಅಂದ್ರೆ ಏನನ್ನೋ ಪ್ಲಾನ್ ಮಾಡ್ಬಿಡ್ತಾನೆ, ಯಾರನ್ನೋ ಗಂಟಾಕೊಂಡ್ಬಿಡ್ತಾನೆ, ಏನೋ ಮಾಡಕ್ ಹೋಗ್ತಾನೆ, ಹೌದಾ? ತಪ್ಪಲ್ಲ. ಆದ್ರೆ ನಮ್ಮ ಪ್ಲಾನ್ ಎಲ್ಲಾನು ಕೂಡ ಈ ವ್ಯವಹಾರದಲ್ಲಿ 40 ಒಳಗಡೆ ಡಿಸೈಡ್ ಆಗ್ಬೇಕು, ತಿಳ್ಕೊಳ್ಳಿ. ಹೌದಾ? ನಾನು ಅನ್ಕೊಂಡಿರೋದು, ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋದು, 35 ವರ್ಷ ಮನುಷ್ಯಂಗೆ ಆರೋಗ್ಯ ಅದು ಇದು ಎಲ್ಲ ಸುಖಾಗಿ ಎಲ್ಲ ಇರ್ಬೇಕಾದ್ರೆ 35 ರಿಂದ 60 ವರ್ಗೂ ಅಥವಾ 50 ವರ್ಗೂ ಒಂದು ಚಾನ್ಸ್, ಇಟ್ ಇಸ್ ಎ ಚಾನ್ಸ್, ಹೌದಲ್ವಾ? ಆಮೇಲೆ ಬೈ ಲಕ್, ಆಮೇಲೆ ಏನೂ ಇಲ್ಲ, ಲಕ್ಕೂ ಇಲ್ಲ ಏನೂ ಇಲ್ಲ, ಯಾರೇನು ಮಾಡ ಹಾಗೆ ಇಲ್ಲ. ಸುಮ್ಮನೆ ಇರ್ಬೋದು ಎಲ್ಲಿ ICU ಮನೇಲಿ ಒಂದೇ ತರ, ಯಾಕೆಂದ್ರೆ ಆಗ್ಲೇ ಅವನಿಗೆ ಕಾಮ ಕ್ರೋಧ ಲೋಭ ಕಳ್ಳರು ಆಗ್ಲೇ ಅಪರಿಸ್ಬಿಟ್ಟಿದ್ದಾರೆ ಜ್ಞಾನನ. ಏನೋ ಮೂಢನಂತೆ ವರ್ತಿಸ್ತಾನೆ ಅಲ್ವಾ? ಸಿಕ್ಕಿದ ಕಲ್ಲಿ ಕೈ ಮುಗಿತಾನೆ, ಮರ ನೋಡ್ತಾನೆ, ಆಕಾಶ ನೋಡ್ತಾನೆ, ಒಂದೊಂದು ಕಳ್ಕೊಂಡ್ಬಿಟ್ಟಿರ್ತಾನೆ ದುಡ್ಡು. ಈ ತರ 8 ವರ್ಷ ಇದ್ರು ಪ್ರಾರಬ್ಧ ಕರ್ಮ, ಪ್ರಾರಬ್ಧವು ನಮ್ಮನ್ನ ಕಾಡುತ್ತದೆ. ಯಾವಾಗ ನೀವು ಈ ಕಳ್ಳರಿಂದ ಪ್ರತಿ ನಿಮಿಷವೂ ಎಚ್ಚರಿಕೆ ಆಗಿರ್ತೀರೋ, ನಿಮಗೆ ಯಾವುದೇ ಹೊರಗಿನ ವ್ಯವಹಾರದಲ್ಲೂ ಯಾವ ಬಂಧನವೂ ಉಂಟಾಗೋದಿಲ್ಲ. ಯು ವಿಲ್ ನಾಟ್ ಕಮಿಟ್ ಲೈಕ್ ದಟ್, ಯು ವಿಲ್ ನಾಟ್ ಮೇಕ್ ಅದರ್ಸ್ ಆಲ್ಸೋ ಟು ಕಮಿಟ್. ಯು ಆರ್ ಟು ಬಿ ಸೋ ಪ್ರಿಸೈಸ್ ಇನ್ ಯುವರ್ ವಿಸ್ಡಮ್. ವಿಸ್ಡಮ್ ಅನ್ನೋದೇ ಬಹಳ ಮುಖ್ಯ ಇಲ್ಲಿ. ಪ್ರಜ್ಞಾವಂತನಾಗಬೇಕು, ಎಲ್ಲರೂ ಜ್ಞಾನವಂತರೇ, ಎಲ್ಲರಿಗೂ ಆಸೆ ಇದೆಯಪ್ಪ. ದಿಢೀರ್ ಅದಾಗ್ಬಿಡ್ಬೇಕು, ದಿಢೀರ್ ಇದಾಗ್ಬಿಡ್ಬೇಕು, ದೊಡ್ಡ ಉದ್ಯಮಿ ಆಗ್ಬಿಡ್ಬೇಕು ಅಥವಾ ದೊಡ್ಡದಾಗಿ ಜ್ಞಾನ ಆಗ್ಬಿಡ್ಬೇಕು, ಏನೋ ಗುರು ಅಂತಕೊಂಡ್ಬಿಡ್ಬೇಕು ಅಂತ ಏನೇನೋ ಮಾಡ್ತೀವಿ, ವೇಷ ಬದಲಾಯಿಸ್ಕೊಂಡ್ಬಿಡ್ತೀವಿ ಅಲ್ವಾ? ಎಲ್ಲ ಹಾಕೊಂಡ್ಬಿಡ್ತೀವಿ, ಸರನೆಲ್ಲ ಹಾಕೊಂಡ್ಬಿಡ್ತೀವಿ, ಉದ್ದನೆ ಗಡ್ಡ ಬಿಟ್ಬಿಡ್ತೀವಿ, ಪೇಂಟ್ ಎಲ್ಲ ಔಟ್, ಏನೇನೋ ಮಾಡ್ತೀವಲ್ಲ. ಆದ್ರೆ ಏನಾಗುತ್ತೆ ನಮ್ಗೆ? ಕಾಮ ಕ್ರೋಧ ಲೋಭ ಮೋಹ ಈ ಕಳ್ಳರಿದಾರಲ್ಲ ಇವರು, ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ತಾರೆ ಅವರು, ಇದೆಲ್ಲದಕ್ಕೂ ಜ್ಞಾನ ಮಾತ್ರ ತೆಗೆದುಬಿಡ್ತಾರೆ, ಅದಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇವರು ಈ ಶ್ಲೋಕದಲ್ಲಿ ಈ ಆಚಾರ್ಯರು ಏನಂತ ಹೇಳ್ತಾರೆ ನೋಡಿ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾ ಆತ್ಮಾನಂ ಪಶ್ಯತಿ ಸೋ ಅಹಂ. ನೋಡಿ, ಆತ್ಮಾನಂ ಪಶ್ಯತಿ, ಆತ್ಮವನ್ನ ನೋಡು ಯಾವ್ದ್ರಲ್ಲಿ? ಸೋಹಂ ಅಂದ್ರೆ ಅವನೇ ನಾನು, ಸ ಅಹಂ ಇತಿ ಸೋಹಂ. ನೋಡಿ, ಸೋಹಂ ಅಂದ್ರೆ ಜ್ಞಾನ. ನೋಡಿ, ಜ್ಞಾನ ಮತ್ತು ಭಕ್ತಿ. ನಮಗೆ ಆತ್ಮನಲ್ಲಿ ಪ್ರೀತಿ ಬಂದಾಗ, ಅಂದ್ರೆ ನನ್ನಲ್ಲಿ ನನಗೆ ಪ್ರೀತಿ ಬಂದಾಗ, ನನ್ನಲ್ಲಿ ನನಗೆ ಅಂದ್ರೆ ನನ್ನ ದೇಹದಲ್ಲಿ ಅಲ್ಲ, ನನಗಿರ್ತಕ್ಕಂತ ವಸ್ತು ವ್ಯಕ್ತಿ ವಿಚಾರಗಳಲ್ಲ, ನಾನು ಯಾವುದು ನಿಜವಾಗ್ಲು ಜ್ಞಾನ ಸ್ವರೂಪವಾಗಿರುವ ನಾನು, ನಾನು ಚಿದ್ರೂಪ, ಬಿಕಾಸ್ ಐ ಆಮ್ ಎ ಮ್ಯಾನ್. ಮನುಷ್ಯನಿಗೆ ಜ್ಞಾನ ಸ್ವರೂಪ ಅವನು, ಹೌದಾ? ನಮ್ಮಲ್ಲಿ ಎಲ್ಲವನ್ನ ಮಾತೃವಾಗಿ ಪಿತೃವಾಗಿ ಪ್ರತಿಯೊಂದು ದೈವ ಸ್ವರೂಪದಲ್ಲೇ ನೋಡಿರೋದು, ಹೌದಾ? ಆದ್ರೆ ಸಾಂಖ್ಯ ಪದ್ಧತಿ ಫಾರಿನ್ ಅಲ್ಲಿದೆ, ಫಾರಿನ್ ಅಲ್ಲಿರೋರಿಗೆ ಆಗಿರೋದಿಲ್ವಂತೆ, ಎಲ್ಲವನ್ನ ಪುರುಷ ರೂಪದಲ್ಲಿ ನೋಡ್ತಾರೆ, ನಮ್ಮಲ್ಲಿ ಮಾತೃ ರೂಪದಲ್ಲಿ ನೋಡ್ತಾರೆ, ಮಾತಾ, ಹೌದಾ? ಮಾತೃದೇವ ಭಾವ, ಪಿತೃದೇವ, ಎಲ್ಲರನ್ನ ದೈವ ಭಾವದಲ್ಲೇ ನೋಡ್ತೀವಿ, ಮಾತೃತ್ವ ಭಾವದಲ್ಲಿ ನೋಡ್ತೀವಿ. ಅಲ್ಲಿ ಹಾಗಲ್ಲ ಅವರು. ನೋಡಿ, ವುಮೆನ್, ಮೆನ್ ಅಂಡ್ ವುಮೆನ್, ವುಮೆನ್ ಅನ್ನೋದ್ರೊಳಗುವೆ ಮೆನ್ ಇದೆ, ಗಂಡಸುತ್ತಾನೆ ಅರ್ಥ,
ದ ಮೆನ್ ಹೂ ಹ್ಯಾಸ್ ಗಾಟ್ ವೂಮ್ ಈಸ್ ಕಾಲ್ಡ್ ವುಮೆನ್. ಅಲ್ಲಿ ಎಲ್ಲರೂ ಪುರುಷ ಪ್ರಧಾನವಾಗಿ ನೋಡೋದು, ಎಲ್ಲ ಗಂಡಸರು ಪುರುಷ ಪ್ರಧಾನವಾಗಿ ಹೇಳದವರು. ಅದರಿಂದ ಅಲ್ಲಿ ಹೆಂಗಸರು ಕೂಡ ವೇಷಭೂಷಣಗಳೆಲ್ಲ ಗಂಡಸರ ತರಾನೇ. ಅದು ಪಾಶ್ಚಾತ್ಯರದ್ದು, ಇಲ್ಲಿ ಹಾಗಿಲ್ಲ. ಇದು ನಮ್ಮಲ್ಲಿ ಹಾಗಿಲ್ಲ, ಹೌದಾ? ನಮ್ಮಲ್ಲಿ ಏನಂತ ಹೇಳ್ತೀವಿ ನಾವು, ತಾಯಿ ಮಾತೃ ಮಾತಾ ನೋಡಿ, ಹೆಣ್ಣು ಗಂಡದಲ್ಲಿ ಇರತಕ್ಕಂಥದ್ದು ನಾವು ಮಾತೃಭಾವದಿಂದ ನೋಡಿ, ಪಿತೃಭಾವದಿಂದ ನೋಡಿ, ದೇವೋಭಾವ 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 ಹೇಳ್ತೀವಿ. ವಿ ಆರ್ ಎಬೋ ಮೆನ್ ಅಂಡ್ ಅಲ್ವಾ, ಮೇಲ್ ಅಂಡ್ ಫಿಮೇಲ್, ತಿರ್ಗ ಮೇಲ್ ಮೇಲ್ ಅಂದ್ಬಿಟ್ಟು ಮೇಲೆ ಫಿಮೇಲ್ ಅನ್ನೋದ್ರೊಳಗೂ ಮೇಲು. ಇದು ಪಾಶ್ಚಾತ್ಯರು ಅಲ್ವಾ, ನಮ್ಮಲ್ಲಿ ಹಾಗಿಲ್ಲ. ಮನು ಶತರೂಪಿ, ಶತರೂಪಿ ಮಾತೃ, ಯಾವ್ದಾರ ಯಾವ್ದಾರ ನೋಡಿದ್ರು ನಿಮ್ಗೆ ಅದೇ ತರ ಕಾಣುತ್ತೆ, ಹೌದಾ? ಯಾವುದೇ ಪುರುಷನು ಕೂಡ ತಾಯಿ ಗರ್ಭದಿಂದಲೇ ಬಂದಿರಬೇಕು. ಸೊ ಗರ್ಭ ಪ್ರಧಾನವಾಗಿರೋದ್ರಿಂದ, ಮಾತೃ ಪ್ರಧಾನವಾಗಿರೋದ್ರಿಂದ ಮಾತೃದೇವೋಭವ ಮೊದಲು, ಅದಲ್ವೋ? ಅದಕ್ಕೆ ಎಷ್ಟೆಷ್ಟೊಂದು ಚರಿತ್ರೆಗಳು, ಎಷ್ಟೊಂದು ಪುರಾಣಗಳು, ಅದಕ್ಕೆ ಎಷ್ಟೆಷ್ಟೊಂದು ಅಥೆಂಟಿಕೇಟೆಡ್ ಆಗಿರತಕ್ಕಂತ ಮಾತುಗಳು ಎಲ್ಲವನ್ನ ಹೇಳುತ್ತೆ ನಮ್ಮ ಪುರಾಣ, ನಮ್ಮ ವೇದಾಂತ ಪಕ್ಕ. ಅದನ್ನ ಸೈಂಟಿಫಿಕ್ ಆಗಿ ನೋಡೋದಕ್ಕೆ ನಮ್ಗೆ ಹೊಸ ಹೊಸ ಪದಗಳನ್ನು ಹುಡುಕ್ಬೇಕಾಗಿಲ್ಲ. ಆ ಪದಗಳಲ್ಲೇ ಇರತಕ್ಕಂಥ ಅಂತರ್ಗತ ವ್ಯಾಸಭಾವವನ್ನು ನೋಡ್ಬಿಟ್ರೆ ನಿಮ್ಗೆ 100% ಸೈನ್ಸ್ ಸಿಗತ್ತೆ. ನಮ್ಮಲ್ಲೇ ಭಾಗವತ ಭಗವದ್ಗೀತೆ ರಾಮಾಯಣ ಓದ್ಬಿಟ್ರೆ ಸಾಕು. ಎಲ್ಲಾ ಇವತ್ತೇನೇನು ಹೇಳಿ ಸೈಂಟಿಸ್ಟ್ ಹೊಸ ಹೊಸ ಹೆಸರುಗಳು ಹೇಳ್ತಾರೋ ಅದೆಲ್ಲವೂ ಅದುಗಿದೆ, 100% ಇದೆ. ಯು ಕ್ಯಾನ್ ಜಸ್ಟಿಫೈ ಎವ್ರಿಥಿಂಗ್ ಥ್ರೂ ಅವರ್ ವೇದಾಂತ, ವೇದಗಳಲ್ಲಿ ಇರತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ. ಹೀಗೆ ಆತ್ಮನಲ್ಲಿ ಆತ್ಮಾನಂ, ಇದರೊಳಗಡೆ ಎಲ್ಲವನ್ನ ನನ್ನಲ್ಲಿಯೇ ಇದೆಲ್ಲ ಇರೋದು. ಕಾಮ ಕ್ರೋಧ ಲೋಭ ಮೋಹ ಮತ್ತರ ಎಲ್ಲ ಇರೋದು ಎಲ್ಲಿ? ನನ್ನಲ್ಲಿ, ನನ್ನ ಅಂತಃಕರಣದಲ್ಲಿ. ಇದು ಹೊರಗಡೆ ಅಲ್ಲ ಇರೋದು, ಇದು ನನ್ನಿಂದನೇ ಪ್ರಕಟ ಆಗತ್ತೆ, ಈ ಅಂತಃಕರಣದಲ್ಲೇ ಪ್ರಕಟ ಆಗತ್ತೆ. ಇದು ಶುದ್ಧವಾಗಬೇಕಾದ್ರೆ ಈ ಅಂತಃಕರಣದಲ್ಲಿ ಅದ್ಯಾವುದು ಇಲ್ಲದೆ ಇರಬೇಕಾದ್ರೆ ಏನ್ ಮಾಡ್ಬೇಕು? ತೆಕ್ತವಾ, ಬಿಟ್ಬಿಡು. ಬಿಟ್ಬಿಡೋದು ಹೇಗೆ ಸ್ವಾಮಿ? ಸೋಹಂ, ನಾನೇ ಅವನು. ಸಿ ಅಂದ್ರೆ ಅರ್ಥ ಏನು? ಸರ್ವಂ ಕಲ್ವಿದಂ ಬ್ರಹ್ಮ ತತ್ವಮಸಿ ಅಹಂ ಬ್ರಹ್ಮ ಅಸ್ಮಿನ್. ಅಹಂ ನಾನು ನಾನು ಅಂತ ಏನಂತಿದ್ದೀನೋ, ಎಲ್ಲರೂ ನಾನು ನಾನು ಅಂತ ಯಾವ್ದು ಅಂತಿದಾರೋ ಅದು ಆ ಪರಬ್ರಹ್ಮ ವಸ್ತುವೆ ಆಗಿದೆ. ನಾನು ಬ್ರಹ್ಮ ಅಂತಲ್ಲ, ತಪ್ಪ ಕೆಲವು ನಾನೇ ಬ್ರಹ್ಮನು ಏನ್ರಿ ದುರಾಂಕಾರ, ತಪ್ಪು ಅರ್ಥ ಮಾಡ್ಕೊಂಡಿರೋ ತಪ್ಪು. ಸಿ ನಾನು ನಾನು ಅನ್ನುವುದು ಕೂಡ ಆ ಪರಬ್ರಹ್ಮ ವಸ್ತುವೆ ಆಗಿದೆ. ಹೇಗೆ ಹೇಗೆ ಅಂದ್ರೆ ಕಠೋಪನಿಷತ್ ಹೇಳುತ್ತೆ, ಅಥೆಂಟಿಕೇಶನ್ ನೋಡಿ ಏನಂತ ಹೇಳುತ್ತೆ ಕಠೋಪನಿಷತ್ತು. ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ ನೋಡಿ, ಅಂದ್ರೆ ಅಗ್ನಿ ಅನ್ನತಕ್ಕಂಥದ್ದು ಸೂರ್ಯ ರೂಪದಲ್ಲಿ ಇದೆ ನೋಡಿ. ಅಗ್ನಿರ್ಯತೈಕೋ ಅದರಂತೇನೆ ನೋಡಿ, ಭುವನಂ ಪ್ರವಿಷ್ಟೋ, ಈ ಭುವನದಲ್ಲಿ ಅಗ್ನಿಯ ನಾನಾ ಪ್ರಾಕಾರಗಳು ಇದೆ ನೋಡಿ. ಸೂರ್ಯ ಮೂಲ, ಸೂರ್ಯ ಮೂಲ, ಅದರ ಕಿರಣಗಳಲ್ಲಿ ನಾವು ಇಲ್ಲಿ ಯಾವ್ಯಾವ ತರ ನೋಡ್ತೀವಿ ನೋಡಿ, ಅಗ್ನಿ ನೋಡ್ತೀವಿ ಅಂದ್ರೆ ಕಟ್ಟಿಗೆಯಿಂದ ಬರೋ ಅಗ್ನಿ ನೋಡ್ತೀವಿ, ಜ್ವಾಲಾಗ್ನಿ ನೋಡ್ತೀವಿ, ಹೌದಲ್ವಾ? ಗ್ಯಾಸ್ ಲೈಟ್ ನೋಡ್ತೀವಿ, ಎಲೆಕ್ಟ್ರಿಕ್ ನೋಡ್ತೀವಿ, ವಿದ್ಯುತ್, ಇದೆಲ್ಲವೂ ಕೂಡ ಜ್ಞಾನದ ಅದ ಅಗ್ನಿಯ ಪ್ರಾಕಾರಗಳು. ಈ ಅಗ್ನಿ ಮೂಲ ಯಾರು? ಸೂರ್ಯ. ಸೂರ್ಯನಿಂದಲೇ ಆ ಪ್ರಾಕಾರದಿಂದಲೇ ಎಲ್ಲವೂ ಬಂದಿದೆ, ವ್ಯತ್ಯಾಸ ಏನಿಲ್ಲ. ಮತ್ತೆ ಶರೀರದ ಒಳಗೂ ಕೂಡ ಒಳಗಡೆ ಹೋಗಿ ಅಗ್ನಿ ಪುಟ ಇದೆ, ಹ ಮೈಯೆಲ್ಲ ಬಿಸಿ ಇದೆ, ಶಾಖ ಇದೆಯೋ ಇಲ್ವಾ? ಶಾಖ ಇದೆ. ಈ ಮನುಷ್ಯ ಶರೀರದಲ್ಲಿ ಮಾತ್ರನೇ ಅರ್ಥ ಆಗೋದು, ಶಾಖವೂ ಇದೆ ಶರೀರದಲ್ಲಿ, ಬೆಳಕು ಇದೆ. ಬೆಳಕು ಯಾವುದು? ಜ್ಞಾನ. ಜ್ಞಾನವೂ ಇದೆ ನೋಡಿ, ಅದಕ್ಕೋಸ್ಕರನೇ ಜ್ಞಾನ ಭಾಸ್ಕರ ಅಂತ ಕರೆಯೋದು. ಕರೆಕ್ಟ್, ಜ್ಞಾನ ಭಾಸ್ಕರ ಇದೆ, ಶಾಖ ಇದೆ. ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ ನೋಡಿ, ರೂಪಂ ರೂಪಂ ಬಹುರೂಪ ಬಹುಶಃ, ಬಹುರೂಪವಾಗಿ ಕಾಣುತ್ತೆ, ಬೇರೆ ಬೇರೆ ರೀತಿ ತರ ಕಾಣುತ್ತೆ, ಹೌದಾ? ತಥಾ ಅದರಂತೆಯೇ ಸರ್ವಭೂತಾಂತರಾತ್ಮ, ಸಕಲ ಭೂತರ ಅಂತರದಲ್ಲಿ ಇರತಕ್ಕಂತಹದ್ದು ಕೂಡ ಏಕಂ ನೋಡಿ, ರೂಪಂ ರೂಪಂ ಬಭೂವ, ಸಕಲ ಅಂತರಾತ್ಮದಲ್ಲಿ ಅಂದ್ರೆ ಪ್ರತ್ಯೇಕ ಆತ್ಮ, ಪ್ರತ್ಯೇಕ ಅಂದ್ರೆ ಒಂದೊಂದರಲ್ಲೂ ಪ್ರತ್ಯೇಕವಾಗಿ ಇರತಕ್ಕಂಥದ್ದಲ್ಲಿ ಅದೇ ಇದೆ ನೋಡಿ. ಒಂದು ಕ್ಯಾಂಡಲ್ ಅನ್ನ ಇಟ್ಕೊಂಡು ನೀವು 100 ಕ್ಯಾಂಡಲ್ ಅನ್ನು ಹಚ್ಚಿದ್ರೆ 100 ಕ್ಯಾಂಡಲ್ ಕಾಣುತ್ತೆ ನಿಮಗೆ, ಬಣ್ಣ ಬಣ್ಣದ ಕ್ಯಾಂಡಲ್ ಕಾಣುತ್ತೆ. ಆದರೆ ಇದರಲ್ಲೂ ಅದರಲ್ಲೂ ಕಾಮನ್ ಫ್ಯಾಕ್ಟರ್ ಬೆಳಕು, ಬೆಳಕು ಏಕವೇ ಆಗಿದೆ, ಹೌದು ಅಲ್ವೋ? ಬೆಳಗುವಿಕೆ ಏಕವೇ ಆಗಿದೆ, ಇದು ಜ್ಞಾನ ರೀತಿ. ಹಾಗೇನೆ ಇಲ್ಲಿ ನಾನಾ ರೂಪದಲ್ಲಿ ಇರತಕ್ಕಂಥದ್ದೆಲ್ಲವೂ ಕೂಡ ಈ ವಿಕಾರಗಳೆಲ್ಲವೂ ನನ್ನ ಒಳಗಡೆಯಿಂದ ಬರ್ತಾ ಇರತಕ್ಕಂಥದ್ದು. ಯಾವಾಗ ಆತ್ಮಭಾವ ಮೂಡಿತೋ
ಯಾವಾಗ ಅದು ನಮ್ಮಲ್ಲಿ ಬಂದಿತ್ತೋ ಎಲ್ಲದರಲ್ಲಿಯೂ ಅದನ್ನೇ ಕಾಣ್ತಾ ಇದ್ದೀವಿ. ಮಿಕ್ಕ ಎಲ್ಲ ವಿಕಾರಗಳಲ್ಲೂ ಕೂಡ ನಾಮರೂಪಗಳಲ್ಲ, ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದನ್ನ ನಾನು ಆ ಕಾಮ ಕ್ರೋಧ ಲೋಭ ಮೋಹ ಏನಿದೆ ಅದು ಇನ್ನೊಬ್ಬರಲ್ಲಿ ನಮಗೆ ವ್ಯವಹಾರವನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣದಿಂದ ಆ ವ್ಯವಹಾರ ಮಾಡುತ್ತಿದ್ದರೂ ಮಾಡದೇ ಇದ್ದರೂ ಅದು ವ್ಯಾವಹಾರಿಕವೇ ಹೊರತು ಅದು ನಿಜವಾಗಲು ಅಧ್ಯಾತ್ಮವಾಗಲಾರದು. ಅದರಿಂದ ಹೇಳ್ತಾ ಇದ್ದಾರೆ ಮುಂದಕ್ಕೆ, ನೋಡಿ ಇದನ್ನ ಬಹಳ ಚಂದದಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಆತ್ಮಜ್ಞಾನ ಇಲ್ಲದೇ ಇರತಕ್ಕಂಥವನು ಮೂಢ ಅಂತ ಕರೆದಿದ್ದಾರೆ. ಏನ್ ಯಾಕೆ ಹಾಗಂದ್ಬಿಟ್ರು, ನಾವೆಲ್ಲ ಮೂಢರು, ಎಷ್ಟೋ ಜನಕ್ಕೆ ಆತ್ಮಜ್ಞಾನ ಇರಲ್ಲ, ಏನಾಗಂದ್ರೆ ಅಂದ ಅರ್ಥ. ಯಾಕೆ ಹಾಕರದ್ರು ಮೂಢರು ಅಂದ್ರೆ, ಮೂಢರು ಅಂದ್ರೆ ಕೆಟ್ಟ ಪದ ಅಲ್ಲ ಅದು. ನೋಡಿ ಇವಾಗ ನಾವು ಏನೇನು ನಮಗೆ ಜ್ಞಾನ ಇದೆಯೋ ಆ ಜ್ಞಾನವೆಲ್ಲವನ್ನೂ ಕೂಡ ನಾವು ಹೊರಗಡೆಗೆ ಸಂಬಂಧಪಟ್ಟದ್ದಂತೆ ಹೇಳ್ತೀವಿ, ಹೌದಾ? ಈ ಟಿವಿ ನನ್ನದು, ಈ ಹೆಣ್ಣು ನನ್ನದು, ಈ ಗಂಡು ನನ್ನದು, ಇದು ನನ್ನದು ಅಂತ ಎಲ್ಲ ಜ್ಞಾನವನ್ನು ಹೇಳ್ತೀವಿ. ಅದೆಲ್ಲದರ ಬಗ್ಗೆ ನಮಗೆ ಜ್ಞಾನ ಇದೆ. ನಾನು ಯಾರು ಅನ್ನುವ ನನಗೆ ನನ್ನ ಜ್ಞಾನವೇ ನನಗಿಲ್ಲದಿದ್ದರೆ, ನಾನು ಯಾರೆಂದು ನಾನು ತಿಳಿಯದಿದ್ದರೆ ಅದು ಮೌಢ್ಯ ಅಂತ ಅರ್ಥ. ಎಲ್ಲಾ ಜಾಣ ತುಸ ಕೋಣ, ಯಾವ್ದು ಕೋಣ ಅಂದ್ರೆ ಇದೆ, ಐ ನೋ ಎವ್ರಿಥಿಂಗ್ ಎಕ್ಸೆಪ್ಟ್ ಮೈಸೆಲ್ಫ್. ಇದು ಸಲ್ಲದು, ಮಾನವ ಜನ್ಮದಲ್ಲಿ ಸಲ್ಲದು. ಯು ನೋ ಯು ಬೆಟರ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹೋಲ್ ವರ್ಲ್ಡ್ ಇಮಿಡಿಯೇಟ್ಲಿ. ದಿ ಮ್ಯಾನ್ ಹೂ ನೋಸ್ ಹಿಮ್ಸೆಲ್ಫ್ ನೋ ದಿ ವರ್ಲ್ಡ್ ಬೆಟರ್. ಯಾರು ನಾನು ನಾನು ಅಂತ ಅನ್ಕೊಂಡು ಶರೀರದಲ್ಲಿ ಲಿಮಿಟ್ ಆಗ್ಬಿಟ್ಟಿಯಾನೋ ಅವನಿಗೆ ಆ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ಜ್ಞಾನವೂ ಬರಬಹುದು. ಆ ಬಂದರೂ ಅದೆಲ್ಲವೂ ತಪ್ಪು ತಪ್ಪಾಗಿರುತ್ತದೆ. ಯಾಕೆ? ಅದೆಲ್ಲವೂ ಕಾಲತಃ ವಸ್ತುತಃ ದೇಶತಃ ಪರಿಚ್ಛಿನ್ನ, ಅದರ ಜ್ಞಾನವೂ ಪರಿಚ್ಛಿನ್ನ. ನೋಡಿ, ಆದ ಕಾರಣದಿಂದ ನಿನ್ನ ನೀನು ಅರಿಯುವುದನ್ನು ಬಿಟ್ಟು ಈ ಜಗತ್ತಿಗೆ ಸಂಬಂಧಪಟ್ಟ ಯಾವುದನ್ನ ಅರಿತುಕೊಂಡರೂ ಅದೆಲ್ಲದರ ಸಂಬಂಧದಿಂದ, ಅದೆಲ್ಲದರ ಸುಖ ದುಃಖಗಳಿಂದ, ಅದೆಲ್ಲದರ ಪಾಪ ಪುಣ್ಯಗಳಿಂದ, ಅದೆಲ್ಲರ ಇದರಿಂದನೂ ಕೂಡ ನಿನಗೆ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ. ಆ ಬಿಡುಗಡೆ ನಮಗೆ ಬೇಕಾಗಿರೋದು ಯಾವಾಗ? ಈಗಲೇ ಬೇಕು. ಅದು ಸತ್ಮೇಲೆ ನಾನು ಶರೀರನೇ ಇಲ್ವಲ್ಲ, ಈಗಲೇ ನನಗೆ ಗೊತ್ತಾಗಬೇಕು. ಹಾಗಾದ್ರೆ ಎಲ್ಲದರಲ್ಲಿಯೂ ಸುಖವಾಗಿ ಸಂತೋಷವಾಗಿ ಎಲ್ಲರಿಗೂ ಆನಂದವನ್ನೇ ಹಂಚತಕ್ಕಂತ ಒಂದೇ ಒಂದು ಸ್ಥಾನ ಅಂದ್ರೆ ಮಾನವ ಶರೀರ. ಅದಿರುವಾಗಲೇ ಅದರಿಂದ ನಮ್ಗೆ ಆದದ್ದನ್ನ ಪ್ರಾಯೋಗಿಕವಾಗಿ ನೀವು ಮಾಡಬೇಕಾದ್ರೂ ನೋಡಿ, ಎಲ್ಲರಲ್ಲಿ ನಗನಗ್ತಾ ನಗನಗ್ತಾ ಎಲ್ಲರಲ್ಲಿ ಬೆರೀರಿ, ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ. ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ, ಎರಡಿರ್ಬೇಕು, ತಳ್ಕೊಬೇಕು, ಇದನ್ನ ತಾಳ್ಕೊಳ್ಬೇಕು, ಹೌದಲ್ವಾ? ಅಂದ್ರೆ ಅರ್ಥ ಏನು? ಜಗತ್ತನ್ನ ನಾನು ತಡೆದುಕೊಳ್ಳಬೇಕು ಮತ್ತು ಜಗತ್ತು ನನ್ನನ್ನ ತಡೆದುಕೊಳ್ಳುವಂತೆ ಬಾಳಬೇಕು. ಅವಾಗ್ಲೇನೆ ಅವಾಗ ಏನಾಗತ್ತೆ, ಏಳುವರೆಗೆ ಮುಗಿಸಿದ್ರೆ ಇದನ್ನ ಪ್ರವಚನ ನೀವು ತಡ್ಕೋತೀರಿ ನನ್ನ, ಹೌದಾ? 7:35 ಇಲ್ಲ ಅಂತಂದ್ರೆ ಗೋಡೆ ಕಡೆ ನೋಡ್ತೀರಿ, 8 ಬಿಟ್ರೆ ಇಲ್ಲೇ ಒಂದ್ ನಿಮಿಷ ಹಲೋ ಹಲೋ ಅನ್ಕೊಂಡು ಆಚೆ ಹೊಟ್ಟೆ ಹೋಗ್ತೀವಿ. ನಿಜ ಅದು ವ್ಯವಹಾರ ಅಲ್ವಾ? ನನಗೆ ಮುಕ್ತಿ ಬೇಕು. ಯಾವುದರಿಂದ? ಯಾವುದು ಅತಿ ಆದರೂ ಅದರಿಂದ ಮುಕ್ತಿ ಬೇಕು ಮನುಷ್ಯಂಗೆ. ನೋಡಿ, ಪ್ರತಿಯೊಂದು ಜೀವಕ್ಕೂ ಅತಿಯಿಂದ ಅವನು ಮಿತಿ ಎಡೆಗೆ ಹೋಗ್ತಾನೆ, ಸಿ ಹೌದಲ್ವಾ? ಅದರಿಂದನೇ ಅವನು ಆ ಅತಿ ಅನ್ನತಕ್ಕಂಥದ್ದು ಮಿತಿ ಅಂದ್ರೆ, ಮಿತಿ ಅನ್ನೋದು ಸೂಕ್ಷ್ಮವಾದ ವಿಚಾರ. ಅದರಿಂದ ವ್ಯಷ್ಟಿಯಿಂದ ಸಮಷ್ಟಿಗೆ ಹೋಗ್ಬೇಕು, ದೃಶ್ಯದಿಂದ ಅದೃಶ್ಯಕ್ಕೆ ಹೋಗ್ಬೇಕು. ಫ್ರಮ್ ನೋನ್ ಟು ದಿ ಅನ್ನೋನ್ ಅವರ್ ಜರ್ನಿ. ಯಾವ್ದದು ಅನ್ನೋನ್ ಅನ್ನೋದು? ನೋಡಿ, ನಾನೇ ಅಂದ್ರೆ ಅರ್ಥ ಏನು? ಇದು ಹೇಗಿದೆ ಇದು ಅಂತಂದ್ರೆ, ನನ್ನ ಜೋಬಿನಲ್ಲಿ ಬೀಗದ ಕೈ ಇಟ್ಕೊಂಡು ಎಲ್ಲಾ ಕಡೆ ಬೀಗದ ಕೈ ಹುಡುಕ್ತಾ ಇರ್ತೀನಿ, ಸಿಗದೇ ಇಲ್ಲ ಬೀಗದ ಕೈ. ಬೀಗದ ಕೈ ಇಲ್ವಾ? ಹಾಗಾದ್ರೆ ಇದೆ. ಆಮೇಲೆ ಏನೋ, ಅಯ್ಯೋ ಏನೋ ಸಿಕ್ಲೇ ಇಲ್ವಲ್ಲಪ್ಪ, ಇಲ್ಲೇ ಇದಿಲ್ಲ. ಸಿಕ್ಕಿದಾಗ ಎಷ್ಟೊಂದು ಸಂತೋಷ ಆಗೋಯ್ತು, ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು. ಆದ್ರೆ ಮರಲಿರ್ಲಿಲ್ಲ, ಅದು ಇತ್ತು. ಅಂದ್ರೆ ಅರ್ಥ ಏನು? ಈ ಆತ್ಮಜ್ಞಾನ ಅನ್ನೋದು ನಾವು ಮೊದಲೇ ಅದಾಗಿ ಬಿಟ್ಟಿರ್ತೇವೆ, ಆದ್ರೆ ಅದನ್ನ ಮರೆ ಮಾಡಿ ಬಿಟ್ಟಿದೆ. ಯಾವುದು? ಕಾಮ ಕ್ರೋಧ ಲೋಭ ಮೋಹ. ಅದನ್ನ ಹೊಡಿಬೇಕಾಗಿದೆ. ಅವಾಗ ನಾವು ನಿಶ್ಚಿತ ಜ್ಞಾನದಲ್ಲಿರುವಾಗ ಸೋಹಂ ಅನ್ನೋದನ್ನ ನೋಡಬೇಕು, ಅದೇ ನಾನಾಗಿದ್ದೇನೆ. ಅದಲ್ವೋ? ಅದಿರ್ಬೇಕಾದ್ರೆ ನಮ್ಗೆ ಜ್ಞಾನ ಇರಬೇಕು. ಹೇಗಿರ್ಬೇಕು ನೋಡಿ, ನಮ್ಗೆ ಸಂಗೀತ ಸಂಗೀತ ಛಂದದಲ್ಲಿ ಗೊತ್ತಾಗಬೇಕಾದ್ರೆ ರಾಗ ಗೊತ್ತಿರಬೇಕು, ಹೌದಾ? ರಾಗ ಗೊತ್ತಿದ್ರೆ ಸಂಗೀತ ಗೊತ್ತಾಗುತ್ತೆ. ಗೀತ ಗೊತ್ತಾಗಬೇಕಾದ್ರೆ ರಾಗ ಗೊತ್ತಾಗಬೇಕಾಗಿಲ್ಲ, ಆದ್ರೆ ಅನುರಾಗ ಗೊತ್ತಿರಬೇಕು. ಅನುರಾಗ ನಮಗೆ ಬರಬೇಕಾದ್ರೆ ನೋಡಿ, ರಾಗದಲ್ಲಿ ನಮ್ಗೆ ವಿರಾಗ ನೋಡಿ, ರಾಗ ವಿರಾಗಗಳಿಗೆ ಮೇಲೆ ಇರಬೇಕು ಬುದ್ಧಿ ಅನ್ನೋದು. ಯಾಕೆ?
ರಾಗ ವಿರಾಗಗಳಲ್ಲಿ ಜ್ಞಾನ ಭೇದ ಇದೆ, ಭೇದ ಜ್ಞಾನ ಇದೆ, ಅರ್ಥ ಆಗತ್ತಲ್ಲ. ಅದು ಅಭೇದವಾದ್ರೆ ಏನಾಗತ್ತೆ? ಅಲ್ಲಿ ರಾಗವೂ ಇಲ್ಲ ವಿರಾಗವೂ ಇಲ್ಲ, ಕೇವಲ ಅನುರಾಗ. ಯಾಕೆ ಅನುರಾಗ? ಐ ಆಮ್ ಸೀಯಿಂಗ್ ಮೈ ಸೆಲ್ಫ್ ಇನ್ ಎವ್ರಿಥಿಂಗ್, ಎವ್ರಿಥಿಂಗ್, ಎವ್ರಿಥಿಂಗ್ ಅಂದ್ರೆ ಎವ್ರಿಥಿಂಗ್ ಅಂದ್ರೆ ಎವ್ರಿಥಿಂಗ್ ಅಷ್ಟೇ, ಅದು ಇದು ಯು ನೋ ಕ್ವಶನ್. ನೋಡಿ, ಪ್ರತಿಯೊಂದರಲ್ಲೂ ಅದರ ಇಷ್ಟ ಅನಿಷ್ಟಗಳು ನನ್ನೊಳಗಡೆನೆ ಇದೆ. ಸಿ, ಐ ಆಮ್ ದ ಕ್ರಿಯೇಟರ್. ಹೌದಾ? ನಾನೇ ಕ್ರಿಯೇಟರ್. ಹೌದಾ? ಐ ಆಮ್ ದಿ ಆಪರೇಟರ್. ಸಿ, ಐ ಆಮ್ ದಿ ಡಿಸ್ಟ್ರಕ್ಟರ್. ನಾನೇ ಗಾಡ್. ನಾನೇ ಗಾಡ್ ಅಂದ್ರೆ ಅರ್ಥ ಏನು? ನಾನು ಅನ್ನತಕ್ಕಂತ ಆ ತತ್ವ ಏನಿದೆ, ಆ ಪರಬ್ರಹ್ಮ ವಸ್ತು ಏನಿದೆ, ಅದನ್ನ ಗಾಡ್ ಅಂದಿರೋದು. ನಾನ್ ಗಾಡ್ ಅಂದ್ರೆ ನಾ ಗಾಡ್ ಅಂತ ಅಲ್ಲ ಅರ್ಥ, ಸೀಮಿತವಾಗಿ ಅರ್ಥ ಅಲ್ಲ, ವಿಶಾಲವಾಗಿ ತಗೋಬೇಕು. ಸಿ, ಜೀವಡಿ ಅಂದ್ರೆ ಜನರೇಟರ್, ಆಪರೇಟರ್, ಡಿಸ್ಟ್ರಕ್ಟರ್. ಹೌದಾ? ಅರ್ಥ ಆದ್ರೆ ಮನುಷ್ಯನೇ ಮಾಧವನಾಗಿ ಬಿಡ್ತಾನೆ, ನರನೇ ನಾರಾಯಣನಾಗಿ ಬಿಡ್ತಾನೆ. ತತ್ವಜ್ಞಾನ ಯಾರಿಗೂ ಹೇಳಬೇಕಾದ್ದೇನಿಲ್ಲ. ಇಟ್ ಇಸ್ ಓನ್ಲಿ ಅಪ್ಲೈಡ್ ಸೈನ್ಸ್, ಅಪ್ಲೈಡ್ ಸೈನ್ಸ್. ಅದು ಗೊತ್ತಾಗಬೇಕಾದ್ರೆ ಸೋಹಂ ದಾಸೋಹಂ ಅನುರಾಗ, ಅನುರಾಗ ಅಂದ್ರೆ ದಾಸೋಹಂ. ನೋಡಿ, ನಿಮ್ಗೆ ಹಿಂದೆ ಈ ಕತೆ ಹೇಳಿದ್ದೆ ನಿಮ್ಗೆ. ಹೌದಾ? ಶಿಷ್ಯರು ಎರಡು ಪಂಗಡ ಇದ್ರು, ಒಬ್ಬರು ಗುರುಗಳಿದ್ರು. ಈ ಶಿಷ್ಯರಲ್ಲಿ ಎರಡು ಭಾಗ ಆಗೋಯ್ತು. ಒಬ್ಬ ಹೇಳ್ತಾ ಇದ್ದ ಭಕ್ತಿನೇ ಶ್ರೇಷ್ಠ, ಇನ್ನೊಬ್ಬ ಹೇಳ್ತಾ ಇದ್ದ ಜ್ಞಾನವೇ ಶ್ರೇಷ್ಠ. ಅವನ ಕಡೆಗೆ ಒಂದಷ್ಟು ಜನ, ಇವ್ರ ಕಡೆಗೆ ಒಂದಷ್ಟು ಜನ, ಎರಡು ಭಾಗ ಆಗೋ. ಅವ್ರ ಮುಖ ಇವ್ರು ನೋಡ್ತಿರಲಿಲ್ಲ, ಇವ್ರ ಮುಖ ಅವ್ರು ನೋಡ್ತಾ ಇರಲಿಲ್ಲ. ಅದಕ್ಕೆ ಒಂದಿವಸ ಗುರುಗಳದ್ದು ಬೇರೆ ಕಡೆ ಒಂದು ಪ್ರವಚನ ಆಯ್ತು. ಅದು ದೊಡ್ಡದಾಗಿತ್ತು ಜಾಗ, ಆಚೆ ಕಡೆನೂ ದೊಡ್ಡದ ಬಿಳಿದಾದ ಕಾಂಪೌಂಡ್ ಅದಿತ್ತು. ಇವನು ಈ ಜ್ಞಾನನೇ ದೊಡ್ಡದು ಅಂತ ಹೇಳ್ತಿದ್ನಲ್ಲ, ಅವನು ಆಚೆ ಕಡೆ ಹೋಗ್ಬಿಟ್ಟು ದೊಡ್ಡದಲ್ಲಿ ದೊಡ್ಡದಾಗಿ ಬರ್ದ ಸೋಹಂ ಅಂತ, ದೊಡ್ಡ ಮ್ಯಾಚ್ ಬಾಕ್ಸ್ ಖರೀದಿ ತಗೊಂಡು ಸೋಹಂ ಅಂತ ಬರೆದು ಒಳಗಡೆ ಬಂದ. ಆಮೇಲೆ ಈ ಭಕ್ತ ಪಂಗ ಶಿಷ್ಯರಿದ್ರಲ್ಲ, ಅವರೆಲ್ಲ ಬಂದ್ರು. ಯಾವ ಇದು ಸೋಹಂ ಅಂತ ಬರ್ದ್ಯಾರೆ? ಹಿಂದ್ಗಡೆ ದಾ ಅಂತ ಬರ್ದ, ದಾಸೋಹಂ ಅಂತ ಬರ್ದ. ಇವನ್ ನೋಡ್ದ, ಈ ನಮ್ ಕಡೆ ನಮ್ ಗುರುಗಳು ಶಿಷ್ಯರ ಇವರು, ಇವರೇನು ತಲೆ ಹಾಕ ಏನೋ ಬರ್ದೇ ಅಲ್ಲ ದಾ ಅಂತ. ಇವನ್ ಹೋದ, ಆ ದಾ ಹಿಂದ್ಗಡೆ ಸಾ ಬರ್ದ, ಸದಾ ಸೋಹಂ. ಇವನ್ ನೋಡ್ದ, ಅವನ ಹಿಂದೆ ಹೋದ, ದಾ ಬರ್ದ, ದಾಸ ದಾಸೋಹಂ. ಇವನು ಸಾ ಬರೆಯೋದು, ಅವನು ಹೋಗ ದಾ ಬರೆಯೋದು. ಹೌದಾ? ಇವನು ಸಾ, ಅವನು ದಾ, ಎರಡು ಸೇರಿದ್ರೆ ದಾಸ. ಹೌದಾ? ದಾಸ ಅಂದ್ರೆ ಶರಣ ಭಾವ. ಆಮೇಲೆ ಗುರುಗಳು ನೋಡಿದ್ರು, ಏನಿದು ಪ್ರವಚನ ಮಾಡ್ತಾರೆ, ಒಬ್ಬೊಬ್ಬರು ಅಷ್ಟು ಎದ್ದೋಗ್ತಾ ಇದಾರಲ್ಲ ಹುಡುಗರು, ಏನಿದು ಏನ್ರಯ್ಯ ನಿಮ್ದು ಬಂದ್ರೆ ಇಲ್ಲಿ? ಅಲ್ಲ ಗುರುಗಳೇ, ಈ ಕಡೆಯವರೆಲ್ಲ ಹೇಳ್ತಾ ಇದಾರೆ ಜ್ಞಾನನೇ ಪ್ರಧಾನ ಅಂತೆ, ನಾವ್ ಹೇಳ್ತಾ ಇದೀವಿ ಭಕ್ತಿನೇ ಪ್ರಧಾನ ಅಂತ. ಇವತ್ತಿಗೂ ಜನಗಳಲ್ಲಿ ಹೊಡೆದಾಡ್ತಾ ಇದೇನೆ ಇರೋದು. ಹೌದಾ? ಆ ದೇವರು, ನಮ್ ದೇವರು, ನಿಮ್ ದೇವರು, ಶಿವ ಅವನು, ವಿಷ್ಣು ಇವನು, ಹರಿ ಅಯ್ಯೋ ಏನವನು, ಹಾಗೆ ಎಷ್ಟು ಇದಕ್ಕಿಂತ ಕೆಟ್ಟದಾದ ಮೌಢ್ಯ, ಅಜ್ಞಾನ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇನ್ನೂ ಒಂದು ನಿಜವಾಗಿರತಕ್ಕಂತ ಅತ್ಯಂತ ಆಶ್ಚರ್ಯಕರವಾಗುವ, ಸಂಕಟ ಪಡುವ ವಿಚಾರ ಅಂದ್ರೆ, ಇದಿಷ್ಟು ಮೌಢ್ಯ ಭಾರತದಲ್ಲೇ ಜಾಸ್ತಿ. ಎಲ್ಲಿ ಜ್ಞಾನ ಇದೆಯೋ ಅಲ್ಲೇ ಕತ್ತಲು, ಸಹಜ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ಬೆಳಕಿದೆಯೋ ಅದರ ಅಡಿಯಲ್ಲೇ ಕತ್ತಲಿರೋದು. ಅಂತಹ ಅಜ್ಞಾನದ ನೆಲೆಯಲ್ಲೇ ಇಲ್ಲಿ ಜ್ಞಾನಿಗಳೆಲ್ಲ ಮೂಡ್ ಬಂದಿರೋದು. ಹೌದಾ? ಇಲ್ಲಿಯೇ ಎಲ್ಲ ಬೇರೆ ದೇಶಕ್ಕೂ ಕೊಡತಕ್ಕಂಥ ಮಹಾಜ್ಞಾನ ತತ್ವಜ್ಞಾನವನ್ನ ಭಾರತ ದೇಶದಲ್ಲೇ, ಹೊರಗೆ ಜಗತ್ತಿನ ಯಾವುದೇ ಪಾಶ್ಚಿಮಾತ್ಯ ವಿಜ್ಞಾನಿಗಳನ್ನಾಗ್ಲಿ ಜ್ಞಾನಿಗಳಾಗ್ಲಿ, ಅವ್ರಿಗೆಲ್ಲ ಬೇಸ್ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿರತಕ್ಕಂಥ ತತ್ವಜ್ಞಾನ. ಇದು ಸಂತೋಷ ಪಡಬೇಕೋ, ಸಂಕಟ ಪಡಬೇಕೋ, ಅರ್ಥವೇ ಆಗಲ್ಲ. ನಮ್ ನಮ್ಮಲ್ಲೇ ಜಾಸ್ತಿ ಇದೆ. ಅವಾಗ ಗುರುಗಳು ಬೈದ್ರು, ಏನಯ್ಯ ನೀವು ಹುಚ್ಚುಚ್ಚಾಗ್ತೀರ, ಬುದ್ಧಿ ಇದೇನೆ ನಿಮ್ಗೆ? ಸೋಹಂ ದಾಸೋಹಂ ಎರಡು ಒಂದೇ. ಜ್ಞಾನವಿಲ್ಲದ ಭಕ್ತಿ, ಭಕ್ತಿ ಇಲ್ಲದ ಜ್ಞಾನ ಇರೋದಿಲ್ಲಯ್ಯ. ಸಿ, ಅದಲ್ವಾ ಜ್ಞಾನದ ಪರಾಕಾಷ್ಠತೆಯೇ ಭಕ್ತಿ, ಭಕ್ತಿಯ ಪೂರ್ಣ ಫಲವೇ ಜ್ಞಾನ. ಇದು ಹೇಳಿದ್ದೀನಿ, ನಮ್ ಬೇಕಾಗ್ತದೆ ಪದೇ ಪದೇ ಹೇಳ್ತೀನಿ, ಹೇಳ್ತಾನೇ ಇರ್ತೀನಿ. ಯಾಕೆ? ಬೇರೆ ಕೆಲಸ ಇಲ್ವಲ್ಲ. ಇದನ್ನ ಧಾರಣೆ ಮಾಡಬೇಕು. ಇಟ್ ಈಸ್ ನಾಟ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಟು ಫಾಲೋ, ಇಟ್ ಈಸ್ ಟು ನೋ, ಇಟ್ ಈಸ್ ಟು ಇಂಪ್ಲಿಮೆಂಟ್ ಫ್ರಮ್ ಸ್ಟೆಪ್ ಟು ಸ್ಟೆಪ್. ನಮ್ಮ ಕುಟುಂಬದಲ್ಲಿ, ನಮ್ಮ ಗೆಳೆಯರ ನಡುವೆ, ನಮ್ಮ ಮಿತ್ರರ ನಡುವೆ, ನಮ್ಮ ಸಮಾಜದಲ್ಲಿ ಇರತಕ್ಕಂತ ಬಂಧುಗಳ ನಡುವೆ, ಎಲ್ಲರೂ ಬಂಧುಗಳೇ. ಸಿ, ಇದು ವಿಶ್ವಮಾನವ ತತ್ವ. ಇದು ಅಂತ ಅಂದ್ರೆ ಹೇಳೋದಲ್ಲ, ಇದು ಇದೇ ಕನಸು ಕಂಡವರು ಕವಿಗಳು, ಇದನ್ನೇ ಮುನಿಪುಂಗವರು ಕನಸು ಕಂಡದ್ದು. ಹೌದಲ್ವಾ? ಅದಕ್ಕೋಸ್ಕರ ನಮ್ಗೇನಾಗತ್ತೆ, ನೋಡ್ತಾನೆ ಇರ್ತೀವಿ. ಹೌದಾ? ಪಶ್ಯತಿ, ಆದ್ರೂ ಕೂಡ ನ ಪಶ್ಯತಿ, ನೋಡಿಲ್ಲ, ಕಾಣದಂತೆ
ಮಾಯವಾದನು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು, ಸೋಹಂ ನಾನು ನಾನು ಅಂತ ಇದೆಲ್ಲ, ಅವನೇ ನಾನು ನೋಡಿ. ಅವನೇ ನಾನು ಅಂದ್ರೆ ಯಾರು? ನಾನು ನಾನು ಅನ್ನುವ ಅವನೇ ನಾನು, ನಾನು ನಾನು ಅನ್ನುವ ಅವನೇ ನಾನು, ನಾನು ನಾನು ಅನ್ನುವ ಅವನೇ ನಾನು ನೋಡಿ. ಹೌದಲ್ವ? ಇವನಮ್ಮವ ಇವನಮ್ಮವ ನೋಡಿ, ಅವನಾರವ 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 ಎನ್ನದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮ ಅನ್ನು ಏನದು? ದಾಸೋಹಂ ಸೋಹಂ. ವಚನಕಾರರು ಕೂಡ ಇದನ್ನೇ ಹೇಳಿದ್ರು, ಹೇಳಿದ್ರು ಕೇಳಿದ್ವೋ, ಕೇಳಿದ್ವಿ ತಿಳ್ಕೊಂಡ್ವೋ, ತಿಳ್ಕೊಂಡ್ವಿ ಆಚರಿಸಿದ್ವೋ, ಆಚರಿಸಿದ್ವಿ, ರಿಸಲ್ಟ್ ಬಂತೋ? ಬರ್ಲಿಲ್ಲ. ಯಾಕೆ? ಆಚರಿಸೋರು ಒಬ್ಬರಾದ್ರೆ ಅದನ್ನು ಒಡೆಯೋರು 10 ಜನ ಅಲ್ಲ, ನೋಟಿಫೈ ಒಂದಾದ್ರೆ ಡಿ ನೋಟಿಫೈ 10. ಅಸಹ್ಯ ನೋ ಸಿ. ಏನ್ ಮಾಡ್ತೀರಿ? ಗುಡ್ಡೆ ಹಾಕೊಂಡು ಬೇಗ ಬೇಗ ಜೀವನ ಹೋಗುತ್ತೆ, ಶರೀರ ಬಿದ್ದೋಗುತ್ತೆ. ನಿಮಗೆ ಜ್ಞಾನನಾರು ಇರ್ಬೋದು, ದುಡ್ಡಾರು ಇರ್ಬೋದು, ಏನಾರು ಇರ್ಬೋದು. ವಾಟ್ ಯು ಆರ್ ಡನ್ ಸಿ ಅಲ್ಲ, ಡಿಸ್ಟ್ರಿಬ್ಯೂಟ್ ತಿಳ್ಕೊಳ್ಳಿ. ಡಿಸ್ಟ್ರಿಬ್ಯೂಟ್ ಅಂದ ತಕ್ಷಣ ನಮ್ಗೆ ಹಾ ಇವನ್ ಕಳ್ಳ ತಸ್ಕರ, ಒಳಗಡೆ ಇಲ್ಲ ಹೊರಗಡೆನೆ ನಾನು ಎನ್ಕೊಂಡ್ಬಿಡ್ತಾರೆ. ನೋ, ಇಲ್ಲದವರಿಗೆ ಇರುವವರು ಏನು ಅವನಿಗಿಲ್ವೋ ಅದನ್ನು ಕೊಡೋದಕ್ಕೆ ಅದು ಇವನ ಹತ್ರ ಎಕ್ಸಸ್ ಆಗಿದೆ ಅನ್ನೋದು ಜ್ಞಾನ ಬರಬೇಕು. ಅದು ಅನ್ನ ಇರ್ಬೋದು, ಬಟ್ಟೆ ಇರ್ಬೋದು, ಆಶ್ರಯ ಇರ್ಬೋದು, ಜ್ಞಾನ ಇರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ಸಿ, ಸಾಮಾನ್ಯವಾಗಿ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಏನನ್ನಾದರೂ ಕೊಡುವುದು ಅಂದ್ರೆ ಅದರಿಂದ ಏನನ್ನು ನಿರೀಕ್ಷೆ ಮಾಡ್ತಾನೆ. ಆ ನಿರೀಕ್ಷೆಯಿಂದಲೇ ಇವನಿಗೆ ನಿರಾಸೆ ಜಾಸ್ತಿ. ಪ್ರತಿಯೊಂದರಲ್ಲೂ ಕೂಡ ವ್ಯಾವಹಾರಿಕವಾಗಿ ನೋಡೋದ್ರಿಂದ ಈ ಆತ್ಮ ವಿಚಾರದಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ಸಾಧಕರು ನೀವೇ, ಸಾಧನೆ ನೀವೇ, ಸಾಧ್ಯ ನೀವೇ, ಸಿದ್ಧಿ ನೀವೇ, ಬೇರೆ ಇನ್ನೊಂದು ಪಾರ್ಟ್ನರ್ಶಿಪ್ಪೇ ಇಲ್ಲ ನೋಡಿ ಅಧ್ಯಾತ್ಮದಲ್ಲಿ. ನೀವು ನಿಮ್ಮಿಂದ ನೀವೇ ನಿಮ್ಮನ್ನೇ ತಿಳಿದುಕೊಂಡು ನೀವೇ ಆನಂದದಲ್ಲಿರತಕ್ಕಂತ ನಿಜ ಸ್ವರೂಪದಲ್ಲಿರತಕ್ಕಂಥವ್ರು ನೀನೇ ಆಗಿದ್ದೀರಿ ಅನ್ನತಕ್ಕಂಥದ್ದು ಪೂರ್ಣ ಫಲ. ಹೌದಾ? ಮೋಕ್ಷದ ಫಲ ಏನು? ಮೋಕ್ಷವೇ ಮೋಕ್ಷಕ್ಕೆ ಫಲವೆಂತಹುದು. ಹೌದಾ ಅಲ್ವಾ? ಸೊ ಕೃತಜ್ಞತಾ ಭಾವ. ನೀವು ಒಂದು ಮಾವನ ಸಿಕ್ಕಿ ಆ ಹೆಣ್ಣಿಗೆ ಎಷ್ಟು ಚೆನ್ನಾಗಿದೆಯಪ್ಪ ನಿನಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತಂದ್ರೆ ಅದ್ ಹೇಳುತ್ತಂತೆ, ನನಗೆ ಥ್ಯಾಂಕ್ಸ್ ಹೇಳ್ಬೇಡಿ, ನಾನು ಇತ್ತೀಚೆಗೆ ಬಂದಿರೋನು, ಆದ್ರೆ ನಾನು ಬಿಟ್ಟಿದ್ದೀನಲ್ಲ ಮರ. ಯು ಸೇ ಥ್ಯಾಂಕ್ಸ್ ಟು ಇಟ್. ಎಷ್ಟು ದೊಡ್ಡದು ನೋಡಿ, ಸುಮ್ಮನೆ ಯೋಚನೆ ಮಾಡಿ, ಹಾಗಂದು ಬಿಟ್ಟರೆ ಒಂದು ಹಣ್ಣು ಅದರ ವಿಷ ಅದರ ಭಾವ ಎಷ್ಟು ದೊಡ್ಡದು. ನನಗೆ ಹೇಳ್ಬೇಡಿ ಥ್ಯಾಂಕ್ಸ್, ನಾನು ಇತ್ತೀಚೆಗೆ ಬಂದಿರೋನು. ಎಷ್ಟೋ ಜನ ಆತರ ಬಂದಿದ್ದಾರೆ, ಆದ್ರೆ ನನ್ನನ್ನು ಬಿಟ್ಟಿತಲ್ಲ ಯಾವ್ದು ಮರ, ಆ ಮರಕ್ಕೆ ಥ್ಯಾಂಕ್ಸ್ ಹೇಳಿ. ಓ ಮರವೇ ನಿನಗೆ ಥ್ಯಾಂಕ್ಸ್ ಅಂತ ನೀವು ಅಂದ್ರೆ ಮರ ಹೇಳುತ್ತೆ, ನನ್ಗ್ಯಾಕೆ ಹೇಳ್ತೀರಿ ಥ್ಯಾಂಕ್ಸ್? ನನಗೆ ಹೇಳ್ಬೇಡಿ, ಬೇರಿಗೆ ಹೇಳಿ, ಬೀಜಕ್ಕೆ ಹೇಳಿ, ಭೂಮಿಗೆ ಹೇಳಿ. ಹೌದಲ್ವ? ಬೀಜಕ್ಕೆ ಥ್ಯಾಂಕ್ಸ್ ಅಂದ್ರೆ ನನ್ಗ್ಯಾಕೆ ಹೇಳ್ತೀರಿ? ಏನು ಒಳಗಡೆ ಒಂದು ಶಕ್ತಿ ಇದೆ, ಸದ್ವಸ್ತು ಇದೆ, ಅದೇ ಅಲ್ಲಿ ರಸವಾಗಿರೋದು, ಅದಕ್ಕೆ ಹೇಳಿ ಥ್ಯಾಂಕ್ಸ್. ಹಾಗಾದ್ರೆ ಮೂಲ ಎಲ್ಲಿ ಹೋಯ್ತು? ನಿಮ್ಗೆ ನೀವೇ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ್ತಾ ಇರೋದು. ಹೌದಾ? ಅದಕ್ಕೋಸ್ಕರನೇ ನೀವು ಯಾರಿಗಾರು ನಮಸ್ಕಾರ ಮಾಡ್ಬೇಕಾದ್ರೆ ಅಹಂಬೋ ಅಭಿವಾದಯೇ, ನನಗೆ ನಾನೇ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಅಂತ ಇನ್ನೊಬ್ರು ನಮಸ್ಕಾರ ಮಾಡೋದು ವಿಸಿಟಿಂಗ್ ಕಾರ್ಡ್. ಅದು ಹಿಂದಿನ ಕಾಲದಲ್ಲಿ ವಿಸಿಟಿಂಗ್ ಕಾರ್ಡ್ ಇರಲಿಲ್ಲ, ಹೀಗೆ ಕೈ ಮುಗಿತೀವಿ. ಏನಕ್ಕೆ? ಇಲ್ಲಿ ನಾನು ನೀವಿದ್ದೀರಿ, ನಿಮ್ಮನ್ನು ಗುರುತಿಸ್ತಾ ಇದ್ದೀನಿ, ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ನಾನು ನನಗೆ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ನಾನು ನನ್ನನ್ನ ನಿಮ್ಮಲ್ಲೇ ಕಾಣ್ತೀನಿ ಅಂದ್ರೆ ಅರ್ಥ ಏನು? ನಿಮ್ಮನ್ನ ನಾನು ನನ್ನಲ್ಲೇ ಕಾಣ್ತೀನಿ. ಸೋಹಂ ಸೋಹಂ ಅಂದ್ರೆ ಅದೇ ಅರ್ಥ. ಸ ಅಹಂ ಸೋಹಂ. ಸ ಅಂದ್ರೆ ರಸೋ ವೈ ಸಹ, ಅವನು ಆನಂದ ಪರಮಾತ್ಮ ಭಗವಂತ ಅನ್ನಕ್ಕೆ ಪರ್ಯಾಯ ಪದ, ಪ್ರತ್ಯಯ ಪದ. ಅದಕ್ಕೆ ಏನ್ ಸೇರಿಸೋದು? ಅಹಂ ನಾನು, ಸೋಹಂ ಸ ಅದೇ ಅವನೇ ಆಗಿದ್ದೇನೆ, ನಾನು ಅನ್ನುವುದು ಅದೇ ಆಗಿದೆ, ಸದ್ವಸ್ತುವೇ ಆಗಿದೆ ಅಂತ ಯಾವಾಗ ನೀವು ಅನುಸಂಧಾನವನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೋ ಅವಾಗ ಭಜಗೋವಿಂದಮ್ಮಲ್ಲಿ ಒಂದು ಮೆಟ್ಲು ಮೇಲೆ ಹೋಗಲ್ವ. ಹಾಗಾದ್ರೆ ನಮ್ಗೆ ಇವಾಗ ರಾಗ ಬೇಡ, ವಿರಾಗ ಬೇಡ, ಬೇಕಾದದ್ದು ಅನುರಾಗ ಮಾತ್ರ. ಲವ್ ಯುವರ್ ಸೆಲ್ಫ್. ಅದಕ್ಕೋಸ್ಕರನೇ ಆ ಸೆಲ್ಫ್ ಅನ್ನೋದಿದೆಯಲ್ಲ ಅದನ್ನು ತಿಳ್ಕೊಳ್ಳಿ. ಸಾಲಿಡ್ ಎಟರ್ನಲ್ ಲವ್ ಫೋರ್ಸ್, ಎಸ್ ಎಲ್ ಎಫ್. ಸೆಲ್ಫ್ ಅಂದ್ರೆ ಏನು? ಸಾಲಿಡ್ ಎಟರ್ನಲ್ ಲವ್ ಫೋರ್ಸ್, ಎಟರ್ನಲ್ ಲವ್ ಫೋರ್ಸ್. ಹೌದಾ? ಅದು ಸಾಲಿಡ್, ಅದು ಜೊತೆಗದು ಲವ್ ಫೋರ್ಸ್. ದೇರ್ ಇಸ್ ನಥಿಂಗ್ ಎಸ್ಟ್ ಅಲ್ಲಿ ಹೇಟ್ರಿಡ್, ಅದು ಇದು ಕಾಮ ಕ್ರೋಧ ಅದೆಲ್ಲ ಯಾರಿಲ್ವೇ ಇಲ್ಲ. ಅದೆಲ್ಲವೂ ಕೂಡ ದೇಹಕ್ಕಾಗುವ ವ್ಯಾಪಾರದಲ್ಲಿರತಕ್ಕಂಥದ್ದು. ಇದು ನಿಶ್ಚಿತ ಬುದ್ಧಿಯಲ್ಲಿ ನಮಗೆ ಇರತಕ್ಕಂತಹ ಜ್ಞಾನದಲ್ಲಿ ಭೇದ ಹೋಗಿಬಿಟ್ಟರೆ, ಅಭೇದ ಜ್ಞಾನ ಉಂಟಾದರೆ
ತಕ್ಷಣ ಇಮಿಡಿಯೇಟ್ ನಿಮಗೆ ತಕ್ಷಣ ಶಾಂತ ಆಗುತ್ತೆ. ಯಾಕೆ? ಬೆಣ್ಣೆಯಲ್ಲಿ ಇದ್ದ ಎಲ್ಲ ನೀರು ಹೋಯ್ತಲ್ಲ ಚಟ 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 ಅಂತ, ಶಾಂತವಾಗ್ಬಿಡು. ತುಪ್ಪ ಹೌದಾ? ತುಪ್ಪ ಆಮೇಲೆ ಏನು, ಬೆಪ್ಪಂತರ ಇರೋದು ಎಲ್ರಿಗೂ ಹಾಗನ್ಸುತ್ತೆ ಅಲ್ವಾ? ಆದ್ರಿಂದ ಇಲ್ಲಿಯವರೆಗೂ ನಾವು ಆಗ್ಲೇ ನಿಮ್ಗೆ ಹೇಳಿದೆ, ಸ್ವಾರ್ಥಿ ಸಂಸಾರಿ ಹೇಳಿದೀನಲ್ಲ ನಿನ್ನೆ, ಅದೇ ಇಲ್ಲೂ ಕೂಡ ಬರೋದು ಹೌದಾ? ತನಗೆ ತಾನು ಮಾಡ್ಕೊಳ್ತೀನಿ ತನ್ನೋನು ಸ್ವಾರ್ಥಿ, ತನ್ನ ಕುಟುಂಬಕ್ಕೆ ಮಾಡ್ತೀನಿ ಇನ್ನೋನು ಸಂಸಾರಿ, ಸಮಾಜಕ್ಕೆ ಮಾಡ್ತೀನಿ ಇನ್ನೋನು ತ್ಯಾಗಿ ಹೌದಾ? ಹೌದಾ? ಆತ್ಮ ಕಲ್ಯಾಣಕ್ಕೆ ಮಾಡ್ತೀನಿ ಇನ್ನೋನು ಸನ್ಯಾಸಿ ಹೊತ್ತಾನೆ, ಯೋಗ ಭಾವ ಅದು. ಆದ್ರಿಂದ ಆ ಸನ್ಯಾಸ ಭಾವದಲ್ಲಿ ತೆಳಗೆ ಬಂದು ತ್ಯಾಗಿ ಯೋಗಿ ಭಾವದಲ್ಲಿ ಇರಬೇಕು, ನೀವೆಲ್ಲರೂ ಕರ್ಮಯೋಗಿಗಳಾಗಬೇಕು ಹೌದಲ್ವ? ಆದ್ದರಿಂದ ನಾವು ಯಾವಾಗಲೂ ಮಾಡುವ ಕರ್ಮದಲ್ಲೇ ಏನ್ ನೋಡ್ಬೇಕು, ನಾವು ಮಾಡುವ ಕರ್ಮದಲ್ಲಿ ಅಕರ್ಮವನ್ನ ಕಾಣ್ತಾ ಇದ್ರೆ ಇದೆಲ್ಲವೂ ತನ್ನ ತಾನೇ ಬಂದ್ಬಿಡುತ್ತೆ ಹೌದಾ? ನ ಕರ್ತೃತ್ವಂ ನ ಭೋಕ್ತೃತ್ವಂ ಹೌದಾ? ಅದರಿಂದ ಇಲ್ಲಿ ನಾನು ಮಾಡ್ತೀನಿ ಅನ್ನೋದೇನು ಇಲ್ಲ, ಇಲ್ಲಿ ನಿಮಿತ್ತ ಮಾತ್ರ, ಯಾರೋ ತೆಳ್ಳಿದಂತೆ ಮಾಡಿಸಿದಂತೆ. ಸಿ, ಅದೊಂದು ಚೈತನ್ಯ ಇದೆ, ಆ ಚೈತನ್ಯವೇ ನಾನು ಅಂತನ್ನುವಾಗ ಇಲ್ಲೆಲ್ಲವೂ ಕೂಡ ಕ್ರಿಯಾತ್ಮಕವಾಗಿ ಕಾಣುತ್ತೆ ಜಗತ್ತು. ಕರ್ಮಾತ್ಮಕವಾಗಿರೋದಿಲ್ಲ ಅಂದ್ರೆ ಬಂಧನ ಇರೋದಿಲ್ಲ. ನೀವು ಬಂಧನ ಇಟ್ಕೊಂಡ್ರು ಇಟ್ಕೊಳ್ದೆ ಇದ್ರು ಡೆಫಿನೆಟ್ ನಿತ್ಯ ಸತ್ಯ ಯಾವುದು ಮುಗಿದೋಯ್ತು, ಮೊದಲು ಅಜ್ಞಾನ ಸಾಯಿಲಿ ಮಿಕ್ಕಿದ್ದ ಆಮೇಲೆ ಅಂತ ಆಚಾರ್ಯರು ಹೇಳ್ತಾರೆ ಅಂತ ಹೇಳಿ ನಾನು ವಾಣಿಯನ್ನು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇನ್ನು ಪ್ರಬಲವಾಗಿ ಮುಂದಕ್ಕೆ ಹೋಗ್ತಾರೆ, ಸ್ವಲ್ಪ ಧೈರ್ಯವಾಗಿ ಬನ್ನಿ, ಜನ ಕಮ್ಮಿ ಆಗ್ತಾರೆ ಆಗ್ಲಿ, ಯಾಕಂದ್ರೆ ಓಹೋ ಇದೇನು ಮಾಡ್ಬಿಡ್ತಾರೆ ಅಲ್ವಾ? ನೈ ಜ್ಞಾನೇನ ಸದೃಶಂ. ಅದರಿಂದ ಮನುಷ್ಯಂಗೆ ಇದು ಹೇಳಿರೋದು, ಒಂದ್ಸತಿ ತಿಳ್ಕೊಂಬಿಡಿ ಆಮೇಲೆ ಏನಾದ್ರು ಮಾಡ್ಕೊಳ್ಳಿ. ಮನುಷ್ಯ ಜನ್ಮದಲ್ಲಿ ಕಿವಿ ಮೇಲಾದ್ರೂ ಬಿದ್ದುಬಿಡ್ಬೇಕು ಕೊನೆಗೆ ಹೌದಲ್ವಾ? ಪಶ್ಯತಿಯೋ ಶೃಣ್ತೆಯೋ ಏನೋ ಒಂದು ಆಗ್ಬೇಕು ಹೌದಲ್ವಾ? ಅದಕ್ಕೋಸ್ಕರ ಮೊದಲು ಶ್ರವಣ ಆಮೇಲೆ ಮಿಕ್ಕಿದ್ದು ಮಂಗಳಾಚರಣೆ ಒಂದು ಮಾಡಿ.